इति तोरयुवानावु परीक्षे बरयुवा परीक्षा वाणियानावु नोडि कलियुवा ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಬೀದಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿ. ಪ್ರೀತಿಯ ಮಕ್ಕಳೇ, ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ತಯಾರಾಗ್ತಾರೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಗಣಿತದ ಪಠ್ಯ ವಿಷಯದಲ್ಲಿ ಅಧ್ಯಾಯ 9 ಬಹುಪದೋಕ್ತಿಗಳ ಬಗ್ಗೆ ಒಂದಷ್ಟು ಸಾರಾಂಶವನ್ನು ತಿಳ್ಕೊಳ್ಳೋಣ. ಈ ಒಂದು ಪಾಠವನ್ನು ಪುನರ್ಮನನ ಮಾಡೋದಕ್ಕೆ ಬೇಕಾದಷ್ಟು ವಿವರಗಳನ್ನ ತಿಳ್ಕೊಳ್ಳುವಂಥ ಸಮಯ ಇದು. ಹಾಗಾಗಿ ನೀವೆಲ್ಲ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ಹತ್ರ ಒಂದು ಪೆನ್ನು ಒಂದು ಪುಸ್ತಕ ಇದ್ದರೆ ನಾವು ನಮ್ಮ ಈ ಬಹುಪದೋಕ್ತಿಗಳು ಪಾಠದ ಪುನರ್ಮನನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಬೋದು. ಮಾಡೋಣ, ಬನ್ನಿ. ಅಧ್ಯಾಯ 9 ಬಹುಪದೋಕ್ತಿಗಳು. ಈ ಬಹುಪದೋಕ್ತಿಗಳಲ್ಲಿ ನಾವು ಗಮನಿಸಬೇಕಾಗಿರುವಂಥ ಮುಖ್ಯವಾದ ಅಂಶ ಏನಪ್ಪ ಅಂದರೆ, ನಾವೀಗಾಗಲೇ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೀವಿ. ಈ ಇಡೀ ಪರೀಕ್ಷೆಗೆ 7 ಥೀಮ್ಗಳಲ್ಲಿ ಬೀಜಗಣಿತನೂ ಒಂದು ಥೀಮ್. ಈ ಬೀಜಗಣಿತದ ಥೀಮ್ನಲ್ಲಿ ನೀವೀಗಾಗಲೇ ಗಮನಿಸೋ ಹಾಗೆ ಒಟ್ಟು 26 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕ್ವೆಶ್ಚನ್ಸ್ ಬರುತ್ತೆ. ಯಾವ ಪಾಠಗಳ ಈ ಥೀಮ್ನಲ್ಲಿ ಒಳಗೊಂಡಿದೆ ಅಂತ ನೋಡಕ್ಕೆ ಹೋದರೆ ಈಗಾಗಲೇ ನಿಮಗೆ ಕಾಣಿಸುತ್ತೆ, ವರ್ಗ ಸಮೀಕರಣಗಳು ಪಾಠ, ಸಮಾಂತರ ಶ್ರೇಣಿಗಳು, ಬಹುಪದೋಕ್ತಿಗಳು, 2 ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳು. ಈ 4 ಪಾಠಗಳಿಂದ ಥೀಮ್ ಆಗಿ, ಈ 4 ಪಾಠಗಳಿಂದ ಒಟ್ಟಾರೆಯಾಗಿ ಒಟ್ಟು 26 ಅಂಕಗಳು ಬರುವಂಥದ್ದು. ಆದ್ದರಿಂದ ಮಕ್ಕಳೇ, ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಈಗ ನಾವು ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಆದ್ದರಿಂದ ಎಲ್ಲ ಪಾಠಗಳನ್ನು ಸಮಾನಾಂತರವಾಗಿ ನಾವು ಕಲಿಬೇಕಾಗಿದೆ. ಅದು ಅಲ್ಲದಿರ 1, 2, 3, 4, ಮತ್ತು 5 ಅಂಕಗಳ ಪ್ರಶ್ನೆಗಳಿಗೆ ಯಾವ ಪಾಠದಿಂದ ಯಾವ ಪ್ರಶ್ನೆ ಆದರೂ ಬರಬಹುದು. ಹಾಗಾಗಿ ನಾವು ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ಳಲೇಬೇಕು. ಬನ್ನಿ, ಈಗಾಗಲೇ ನೀವು ಮಾಡಿರುವಂಥ ತಯಾರಿಗೆ ನಾವು ಇನ್ನೊಂದಷ್ಟು ಪುಷ್ಟೀಕರಣವನ್ನು ಕೊಡ್ತೀವಿ. ಇದು ಪರೀಕ್ಷೆ ತಯಾರಿಯ ವಿಷಯ. ಈ ಬೀಜಗಣಿತದ ಬಹುಪದೋಕ್ತಿಗಳ ಪಾಠವನ್ನು ನಾವು ಮುಂದುವರಿಸೋಣ. ಮಕ್ಕಳೇ ಬನ್ನಿ, ಪರೀಕ್ಷೆ ತಯಾರಿಗೆ ನಾವು ಪ್ರಾರಂಭ ಮಾಡೋಣ. ಈಗಾಗಲೇ ನಾನು ಹೇಳಿದ ಹಾಗೆ 26 ಅಂಕಗಳು ಈ ಒಂದು ಥೀಮಲ್ಲಿ ಬರುತ್ತೆ. ಆದ್ದರಿಂದ ನಾವು ಆದಷ್ಟು ಜಾಗ್ರತೆಯಾಗಿ ಈ ಪಾಠವನ್ನು ಕಲಿಬೇಕು. ಮೊದಲನೇದಾಗಿ, ಈ ಇಡೀ ಬೀಜಗಣಿತದ ಅಡಿಪಾಯವಾಗಿರುವಂಥದ್ದು 2 ವಿಚಾರಗಳು. ಯಾವ್ಯಾವುದು? ಸ್ಥಿರಾಂಕ ಮತ್ತು ಬೀಜಾಕ್ಷರ. ಈ ಸ್ಥಿರಾಂಕ ಅನ್ನೋದು ಯಾವತ್ತೂ ಬದಲಾಗದೇ ಇರುವಂಥದ್ದು, ಎಲ್ಲ ಕಾಲಕ್ಕೂ ಸಮನಾದ ಬೆಲೆಗಳನ್ನು ಯಾವತ್ತೂ ಇಟ್ಕೊಂಡಿರುವಂಥದ್ದು. ಉದಾಹರಣೆಗೆ ಸಂಖ್ಯೆಗಳು 1-3 ಅರ್ಧ, 2-4, 1/3 √2 ಅಥವಾ ಪೈ ಸಹ, ಜೊತೆಗೆ ಈ ಬೆಲೆಯೂ ಒಂದು ಸ್ಥಿರಾಂಕ, ಇದು ಯಾವತ್ತೂ ಬದಲಾಗಲ್ಲ. ಹಾಗೆಯೇ ಬೀಜಾಕ್ಷರ, ಇಡೀ ಬೀಜಗಣಿತದ ಆಧಾರಪ್ರಾಯವಾಗಿರುವಂಥ ಈ ಬೀಜಾಕ್ಷರ ಸದಾಕಾಲ ಬದಲಾಗೋ ಬೆಲೆಗಳನ್ನು ಹೊಂದಿರುವಂಥ ಚಿಹ್ನೆ. ನೀವೀಗಾಗಲೇ ಗಮನಿಸಿರ್ತೀರ ಮಕ್ಕಳೇ, ಎಕ್ಸ್ನ ಬೆಲೆ, ವೈನ ಬೆಲೆ ಕೆಲವು ಲೆಕ್ಕದಲ್ಲಿ ಕೆಲವು ಸಂಖ್ಯೆಗಳನ್ನ ಹೊಂದಿರುತ್ತೆ. ಉದಾಹರಣೆಗೆ, ಒಂದು ಲೆಕ್ಕದಲ್ಲಿ ಎಕ್ಸ್ನ ಬೆಲೆ 8 ಇದ್ದರೆ ಮತ್ತೊಂದು ಲೆಕ್ಕದಲ್ಲಿ ಎಕ್ಸ್ನ ಬೆಲೆ 13 ಆಗಿರುತ್ತೆ. ಹಾಗಾಗಿ ಇವೆರಡರ ಸಮ್ಮಿಲನದಲ್ಲಿ, ಅಂದರೆ ಇವೆರಡನ್ನು ನೀವು ಗುಣಿಸಿದ್ದೇ ಆದರೆ, ಬೀಜಾಕ್ಷರ ಮತ್ತು ದತ್ತ ಸಂಖ್ಯೆಯನ್ನು ನೀವು ಗುಣಿಸಿದ್ದೇ ಆದರೆ ನಿಮಗೆ ಸಿಗುವಂಥದ್ದು ಬೀಜ ಪದ. ಈ ಬೀಜ ಪದಗಳನ್ನು 2, 3 ಅಥವಾ 4 ತಗೊಂಡು ಪ್ಲಸ್ ಅಥವಾ ಮೈನಸ್ ಸಂಕೇತದಿಂದ ನೀವು ಜೋಡಿಸಿದ್ದೇ ಆದರೆ ನಿಮಗೆ ಸಿಗುವಂಥದ್ದು ಬೀಜೋಕ್ತಿ. ಹಾಗಾಗಿ ಬೀಜೋಕ್ತಿಯ ಉದಾಹರಣೆಗಳನ್ನ ನೀವಿಲ್ಲಿ ಗಮನಿಸಬಹುದು. ಎಕ್ಸ್ ಪ್ಲಸ್ ವೈ ಅನ್ನೋದು ಒಂದು ಉದಾಹರಣೆ ಆದರೆ, ಎ ಪ್ಲಸ್ ಬಿ ಪ್ಲಸ್ ಸಿ ಅನ್ನೋದು ಮತ್ತೊಂದು ಉದಾಹರಣೆ.
ಇದೆಲ್ಲದರ ಜೊತೆಗೆ ನೀವು ಇನ್ನೊಂದು ವಿಚಾರ ಜ್ಞಾಪಕ ಇಟ್ಕೋಬೇಕು. ಏನಪ್ಪ ಅದು ಅಂದ್ರೆ, ಈ ಬೀಜೋಕ್ತಿಗಳಲ್ಲಿ ಸಾಧಾರಣವಾಗಿ ನಾವು ಮೂರು ವಿಭಾಗಗಳನ್ನ ಹೇಳ್ತೀವಿ, ಏಕಪದ, ದ್ವಿಪದ ಮತ್ತು ತ್ರಿಪದ ಅಂತ. ಈಗ ನಿಮಗೆ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ ಏಕಪದ ಮತ್ತು ಅದಕ್ಕೆ ಉದಾಹರಣೆಗಳು. ದ್ವಿಪದ 2x ಪ್ಲಸ್ 3y, 5m ಪ್ಲಸ್ 8n, ಎರಡು ಪದಗಳು ಇರೋದ್ರಿಂದ ಅದು ದ್ವಿಪದ ಆಯಿತು. ಹಾಗೆಯೇ ಮೂರು ಪದಗಳು 2x ಪ್ಲಸ್ 5y ಮೈನಸ್ 2z, ಇದೊಂದು ಉದಾಹರಣೆ. ಆದರೆ 3a ಮೈನಸ್ 8b ಪ್ಲಸ್ 7c ಮತ್ತೊಂದು ಉದಾಹರಣೆ. ಈಗ ನಿಮ್ಮ ಹತ್ರ ಪುಸ್ತಕ ಪೆನ್ನು ಇದೆ ತಾನೆ. ಈಗ ನೀವು ಏಕಪದಕ್ಕೆ ಮತ್ತು ಒಂದು ಉದಾಹರಣೆ, ದ್ವಿಪದಕ್ಕೆ ಒಂದು ಉದಾಹರಣೆ ಮತ್ತು ತ್ರಿಪದಕ್ಕೆ ಒಂದೊಂದು ಉದಾಹರಣೆ ಬೋರ್ಡ್ ಮೇಲೆ ಇಲ್ಲದೇ ಇರುವಂತಹ ಉದಾಹರಣೆ ಬರೀತೀರಾ? ಬರೀರಿ. ಮುಂದಿನ ಭಾಗದಲ್ಲಿ ನಾವೀಗಾಗಲೇ ಈ ಪಾಠದಲ್ಲಿ ಬಹುಪದೋಕ್ತಿಗಳ ಪಾಠದಲ್ಲಿ ತರಗತಿಗಳಲ್ಲಿ ನಿಮ್ಮ ಟೀಚರ್ಸು ನಿಮಗೀಗಾಗಲೇ ಪಾಠ ಮಾಡಿಬಿಟ್ಟಿದ್ದಾರೆ, ಏನೇನೆಲ್ಲ ಕಲ್ತಿದ್ದೀರಿ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಯಾವುದೇ ಬಹುಪದೋಕ್ತಿಯನ್ನು ಒಂದು ಆದರ್ಶ ರೂಪದಲ್ಲಿ ಬರೆಯೋದು ಹೇಗೆ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ, ನೀವು ಕಲ್ತಿದ್ದೀರಾ. ಎರಡನೇದಾಗಿ ಒಂದು ಬಹುಪದೋಕ್ತಿಯ ಡಿಗ್ರಿ ಅಂದರೆ ಏನು, ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂದರೆ ಏನು, ಒಂದು ಬಹುಪದೋಕ್ತಿಯ ಶೂನ್ಯತೆ ಮತ್ತು ಆ ಬಹುಪದೋಕ್ತಿಯ ಸಹಗುಣಕಗಳಿಗಿರೋ ಅಂಥ ಸಹಸಂಬಂಧ ಏನಿದೆ, ಅದರ ಜೊತೆಗೆ ಬಹುಪದೋಕ್ತಿಗಳಿಗೆ ಭಾಗಾಕಾರ ಪ್ರಮೇಯ, ಬಹುಪದೋಕ್ತಿಗಳಿಗೆ ಶೇಷ ಪ್ರಮೇಯ, ಇದೆಲ್ಲದರ ನಡುವೆ ಎರಡು ರೀತಿಯ ಬಹುಪದೋಕ್ತಿಗಳನ್ನು ನೀವು ವಿಶೇಷವಾಗಿ ಈ ಪಾಠದಲ್ಲಿ ಗಮನಿಸಿದ್ದೀರಾ. ಯಾವ್ಯಾವುದದು? ಒಂದು ವರ್ಗ ಬಹುಪದೋಕ್ತಿ. ಈ ವರ್ಗ ಬಹುಪದೋಕ್ತಿನಲ್ಲಿ ಏನೇನೆಲ್ಲ ಕಲ್ತಿದ್ದೀರಾ? ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಏನಿದು ವರ್ಗ ಬಹುಪದೋಕ್ತಿಯ ಎರಡು ಮೂಲಗಳು ಅಲ್ಫಾ ಮತ್ತು ಬೀಟಾ ಆದಾಗ, ಅಲ್ಫಾ ಮತ್ತು ಬೀಟಾ ಅಂದರೆ ವರ್ಗ ಬಹುಪದೋಕ್ತಿಯ ಮೂಲಗಳ ಅಥವಾ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ ಆಗಿದೆ, ಮತ್ತು ಶೂನ್ಯತೆಗಳ ಗುಣಲಬ್ಧ ಸಿ ಬೈ ಎ ಆಗಿದೆ. ಅದೇ ರೀತಿ ಒಂದು ಘನ ಬಹುಪದೋಕ್ತಿ. ಈ ಘನ ಬಹುಪದೋಕ್ತಿಗೆ ಮೂರು ಸೂತ್ರಗಳನ್ನು ನೀವು ನೆನಪಿಟ್ಕೋಬೇಕು. ಮೊದಲನೇದಾಗಿ ಮೂರು ಮೂಲಗಳ ಅಥವಾ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮ, ಇದು ಮೈನಸ್ ಬಿ ಬೈ ಎ. ಈಗ ನಿಮ್ಮ ಕಣ್ಣು ಕಾಣಿಸ್ತಾ ಇದೆ ಇಲ್ಲಿ. ಹಾಗೆಯೇ ಎರಡೆರಡು ಶೂನ್ಯತೆಗಳನ್ನು ಒಟ್ಟಾಗಿ ತಗೊಂಡು ಗುಣಿಸಿ ಆ ಮೂರನ್ನು ಕೂಡಿದಾಗ ಅವುಗಳ ಮೊತ್ತ ಏನು ಬರುತ್ತೆ? ಸಿ ಬೈ ಎ ಬರುತ್ತೆ. ಮತ್ತು ಈ ಘನ ಬಹುಪದೋಕ್ತಿಯ ಮೂರು ಶೂನ್ಯತೆಗಳ ಗುಣಲಬ್ಧ ಮೈನಸ್ ಡಿ ಬೈ ಎ. ಈ ಎಲ್ಲ ವಿವರಗಳನ್ನು ನೀವೀಗಾಗಲೇ ಕಲ್ತಿದ್ದೀರಾ ಮಕ್ಕಳೇ. ಇದನ್ನು ಮತ್ತೊಮ್ಮೆ ನಾವು ಕುಲಂಕಷವಾಗಿ ಗಮನಿಸುವಂಥ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಯಾವುದೇ ಒಂದು ಬಹುಪದೋಕ್ತಿಯ ವ್ಯಾಖ್ಯೆ ಅಥವಾ ಆದರ್ಶ ರೂಪವನ್ನು ಬರೆಯೋದು ಹೇಗೆ? ಪಿ ಆಫ್ ಎಕ್ಸ್ ಅನ್ನೋದು ಒಂದು ಬಹುಪದೋಕ್ತಿ ಆದರೆ ಅದನ್ನು ಎ ನಾಟ್ ಪ್ಲಸ್ ಎ ಒನ್ ಎಕ್ಸ್ ಘಾತ ಒಂದು ಪ್ಲಸ್ ಎ ಎರಡು ಎಕ್ಸ್ ಘಾತ ಎರಡು ಪ್ಲಸ್ ಎ ಮೂರು ಎಕ್ಸ್ ಘಾತ ಮೂರು ಪ್ಲಸ್ ಹೀಗೆ ಮುಂದುವರೆದು ಎ ಎನ್ ಮೈನಸ್ ಒನ್ ಎಕ್ಸ್ ಘಾತ ಎನ್ ಮೈನಸ್ ಒನ್ ಪ್ಲಸ್ ಎ ಎನ್ ಎಕ್ಸ್ ಘಾತ ಎನ್ ಅಂತ ನಾವು ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪದಲ್ಲಿ ಒಂದು ಬಹುಪದೋಕ್ತಿಯನ್ನು ಬರೀತೀವಿ. ಇದರ ಜೊತೆಗೆ ನಾವೀಗಾಗಲೇ ಆದರ್ಶ ರೂಪ ನೋಡಿದಾದಮೇಲೆ ಒಂದು ಬಹುಪದೋಕ್ತಿಗೆ ಒಂದು ಉದಾಹರಣೆಯನ್ನು ಗಮನಿಸೋಣ. ಈಗಾಗಲೇ ನೀವು ಈ ಒಂದು ಉದಾಹರಣೆಗಳನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಎರಡು ಉದಾಹರಣೆಗಳನ್ನು ನಾನು ತಿಳಿಸಿದ್ದೀನಿ. ಇದಕ್ಕೂ ಮುಖ್ಯವಾಗಿ ಯಾವುದೇ ಒಂದು ಬಹುಪದೋಕ್ತಿಯನ್ನು ನಾವು ಬರೆಯುವಾಗ ಅದು ಬಹುಪದೋಕ್ತಿ ಆಗತ್ತಾ ಅಥವಾ ಆಗಲ್ವಾ ಅನ್ನೋ ಪ್ರಶ್ನೆಯೂ ಮುಖ್ಯ. ಇದು ಇಲ್ಲಿ ಬರೆದಿರುವಂಥ ಎರಡು ಉದಾಹರಣೆಗಳು ಬಹುಪದೋಕ್ತಿಗೆ ಉದಾಹರಣೆಗಳಾದರೆ ಯಾವುದು ಬಹುಪದೋಕ್ತಿ ಅಲ್ಲ? ಇಲ್ಲಿ ಗಮನಿಸಿ ನೋಡಿ, ವೈ ಘಾತ ಮೈನಸ್ ಮೂರು ಪ್ಲಸ್ ಆರು ವೈ ಸ್ಕ್ವೇರ್ ಅಂತ ಒಂದು ಕಡೆ ಬರೆದಿದೆ. ಇಲ್ಲಿ ವೈನ ಘಾತ ಮೈನಸ್ ಮೂರು ಅಂತ ಕೊಟ್ಟಿರುವಾಗ ಯಾವುದೇ ಕಾರಣಕ್ಕೂ ಅದು ಬಹುಪದೋಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇನ್ನೊಂದು ಗಮನಿಸಿ, ಎಂ ಘಾತ ಮೂರು ಮೈನಸ್ ಮೂರು ಎಂ ಸ್ಕ್ವೇರ್ ಪ್ಲಸ್ ಎಂ ಘಾತ ಅರ್ಧ ಅಂತ ಒಂದು ಕೊಟ್ಟಿದೆ. ಇಲ್ಲೂ ಅಷ್ಟೇ, ಘಾತ ರೂಪದಲ್ಲಿರುವಂಥ ಸಂಖ್ಯೆ ಭಿನ್ನರಾಶಿ ರೂಪದಲ್ಲಿ ಇರಬಾರ್ದು, ಆಗ ಅದು ಉದಾಹರಣೆ ಆಗಲ್ಲ. ಜೊತೆಗೆ ಇನ್ನೊಂದು ಉದಾಹರಣೆಯಲ್ಲಿ ಗಮನಿಸಿ ನೋಡಿ, ಎರಡು ಡಿವೈಡೆಡ್ ಬೈ ಎಕ್ಸ್ ಘಾತ ಏಳು ಪ್ಲಸ್ ಒಂಬತ್ತು ಎಕ್ಸ್ ಘಾತ ಐದು ಪ್ಲಸ್
ಮೈನಸ್ ಎಕ್ಸ್ ಘಾತ ಎಂಟು ಪ್ಲಸ್ ನಾಲ್ಕು ಎಕ್ಸ್ ಘಾತ ಮೂರು ಅಂತ ಇದೆ. ಇಲ್ಲೂ ಸಹ ಎರಡೂ ಡಿವೈಡೆಡ್ ಬೈ ಇರೋದ್ರಿಂದ ಅಲ್ಲಿ ಬರೆದಿರುವಂತಹ ಚರಾಕ್ಷರಗಳ ಘಾತಗಳಿಗೆಲ್ಲವೂ ಸಹ ಏನಾಗಿದೆ, ಋಣಾತ್ಮಕವಾಗಿವೆ. ಹಾಗಾಗಿ ಇದೂ ಸಹ ಬಹುಪದೋಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಒಂದು ಬಹುಪದೋಕ್ತಿ ಅಂದ್ರೇನು, ಆದರ್ಶ ರೂಪ ಅಂದ್ರೇನು ಅಂತ ಗೊತ್ತಾಯಿತು. ಮುಂದಿನದು ಬಹುಪದೋಕ್ತಿಗಳ ವಿಧಗಳನ್ನು ಸ್ವಲ್ಪ ಗಮನಿಸೋಣ. ಸಾಧಾರಣವಾಗಿ ನಾವು ಬಹುಪದೋಕ್ತಿಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿ ಈ ಒಂದು ಹಂತಕ್ಕೆ, ಹತ್ತನೇ ತರಗತಿ ಹಂತಕ್ಕೆ ನಾವೀಗಾಗಲೇ ಹೇಳ್ಕೊಟ್ಟಿದ್ದೀವಿ. ನಿಮ್ಮ ಟೀಚರ್ಸ್ ಇದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಹೇಳಿರ್ತಾರೆ, ಬನ್ನಿ ಒಂದಷ್ಟು ವಿವರಗಳನ್ನು ಸ್ಮರಿಸೋಣ. ಮೊದಲನೇದು ರೇಖಾತ್ಮಕ ಬಹುಪದೋಕ್ತಿ. ಇಲ್ಲಿ ಇದಕ್ಕೆ ಉದಾಹರಣೆಗಳನ್ನು ನೋಡಿ, ಎಕ್ಸ್ ಪ್ಲಸ್ ಮೂರು ಮತ್ತು ಒಂಬತ್ತು ವೈ ಮೈನಸ್ ಎಂಟು ಅಂತ ಬರೆದಿದ್ದೀನಿ. ಹಾಗಾದ್ರೆ ರೇಖಾತ್ಮಕ ಬಹುಪದೋಕ್ತಿ ಆಗಬೇಕು ಅಂತಂದ್ರೆ ಒಂದು ಬಹುಪದೋಕ್ತಿಗೆ ಇರಬೇಕಾಗಿರುವಂತ ಮೌಲ್ಯ ಯಾವುದು ಅಂದ್ರೆ ಎಕ್ಸ್ ನ ಅಥವಾ ಯಾವುದೇ ಚರಾಕ್ಷರದ ಘಾತ ಗರಿಷ್ಠವಾಗಿ ಒಂದು ಇರಬೇಕು. ಅದೇ ರೀತಿ ಒಂದು ಬಹುಪದೋಕ್ತಿಯ ಯಾವುದೇ ಚರಾಕ್ಷರದ ಗರಿಷ್ಠ ಘಾತ ಎರಡಿದ್ರೆ ಅದನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಈಗ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ನಿಮ್ಮ ಕಣ್ಣು ಕಾಣಿಸ್ತಾ ಇದೆ. ಅದೇ ರೀತಿ ವರ್ಗ ಬಹುಪದೋಕ್ತಿಯ ಒಂದು ಸಾಮಾನ್ಯ ರೂಪವನ್ನು ಯೋಚನೆ ಮಾಡಿ ಬರೀರಿ. ಅಷ್ಟರಲ್ಲಿ ನಾವು ಘನ ಬಹುಪದೋಕ್ತಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಘನ ಬಹುಪದೋಕ್ತಿ ಅಂತ ನೀವು ನೋಡಿದ್ದಾದರೆ ಇಲ್ಲಿ ಎರಡು ಎಕ್ಸ್ ಘಾತ ಮೂರು ಪ್ಲಸ್ ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಅನ್ನೋದು ಒಂದು ಉದಾಹರಣೆಯಾಗಿದೆ. ಇಲ್ಲಿ ನೀವು ಗಮನಿಸಬಹುದು ಎಕ್ಸ್ ಅಥವಾ ಚರಾಕ್ಷರದ ಗರಿಷ್ಠ ಘಾತ ಮೂರು ಆಗಿದೆ. ಎರಡನೇ ಉದಾಹರಣೆಯಲ್ಲೂ ಅಷ್ಟೇ, ಎ ಚರಾಕ್ಷರದ ಗರಿಷ್ಠ ಘಾತ ಮೂರು ಆಗಿದೆ. ಆದ್ದರಿಂದ ಇದನ್ನು ನಾವು ಘನ ಬಹುಪದೋಕ್ತಿ ಅಂತ ಕರಿತೀವಿ. ಈಗ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಮತ್ತು ಘನ ಬಹುಪದೋಕ್ತಿಯ ಆದರ್ಶ ರೂಪ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಇದಾದ ನಂತರ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಒಂದು ಅಂಕದ ಪ್ರಶ್ನೆ ಅಥವಾ ಎಂ ಸಿ ಕ್ಯೂಗೆ ಈ ಪ್ರಶ್ನೆಯನ್ನು ಕೇಳೋದುಂಟು. ಯಾವುದಾದ್ರೂ ಒಂದು ಬಹುಪದೋಕ್ತಿಯನ್ನು ಕೊಟ್ಟು ಇದರ ಡಿಗ್ರಿಯನ್ನು ಬರೆಯಿರಿ ಅಂತ ಕೊಡ್ತಾರೆ. ಹಾಗಾಗಿ ಏನಿದು ಡಿಗ್ರಿ ನೋಡಿ, ಯಾವುದೇ ಬಹುಪದೋಕ್ತಿಯಲ್ಲಿ ಪಿ ಆಫ್ ಎಕ್ಸ್ ನಲ್ಲಿ ಎಕ್ಸ್ ನ ಗರಿಷ್ಠ ಘಾತ ಅಂದ್ರೆ ಅತ್ಯಂತ ದೊಡ್ಡ ಘಾತ, ಮ್ಯಾಕ್ಸಿಮಮ್ ಪವರ್, ಇದನ್ನ ನಾವು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಎರಡು ಉದಾಹರಣೆಗಳನ್ನ ನೀವು ಗಮನಿಸೋದಾದ್ರೆ, ಮೊದಲನೇ ಉದಾಹರಣೆಯಲ್ಲಿ ಎಕ್ಸ್ ಘಾತ ನಾಲ್ಕು ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು, ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ನೋಡಿ, ಎಕ್ಸ್ ನ ಗರಿಷ್ಠ ಘಾತ ನಾಲ್ಕು ಇರೋದ್ರಿಂದ ಇದರ ಡಿಗ್ರಿ ನಾಲ್ಕು. ಅದೇ ರೀತಿ ಎರಡನೇ ಉದಾಹರಣೆಯಲ್ಲಿ ಈ ಬಹುಪದೋಕ್ತಿಯಲ್ಲಿ ಎ ನ ಗರಿಷ್ಠ ಘಾತ ಎಷ್ಟಿದೆ, ಒಟ್ಟು ಮೂರಿದೆ, ಹಾಗಾಗಿ ಇದರ ಡಿಗ್ರಿ ಮೂರು. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಭಾಗ ಮಕ್ಕಳೇ. ಇದರ ಮೇಲೆ ಒಂದು ಅಂಕದ ಪ್ರಶ್ನೆ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಮತ್ತೊಂದು ಯಾವುದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಮುಖ್ಯವಾದ ಭಾಗ ಅಂದರೆ ಬಹುಪದೋಕ್ತಿಯ ಬೆಲೆ ಅಥವಾ ಮೌಲ್ಯ. ಪಿ ಆಫ್ ಎಕ್ಸ್ ಯಾವುದೇ ಎಕ್ಸ್ ನ ಬಹುಪದೋಕ್ತಿಯಾಗಿದ್ದು ಕೆ ಯಾವುದೇ ಒಂದು ವಾಸ್ತವ ಸಂಖ್ಯೆ ಆದಾಗ ಎಕ್ಸ್ ನ ಜಾಗದಲ್ಲಿ ನೀವು ಕೆ ನ ಆದೇಶ ಮಾಡಿದಾಗ ಬರುವಂತ ಮೌಲ್ಯಕ್ಕೆ ಬಹುಪದೋಕ್ತಿಯ ಮೌಲ್ಯ ಅಥವಾ ಬಹುಪದೋಕ್ತಿಯ ಬೆಲೆ ಅಂತ ಕರಿತೀವಿ. ಇದೊಂದು ಉದಾಹರಣೆಯನ್ನು ಗಮನಿಸೋಣ ನೋಡಿ, ಎಕ್ಸ್ ಘಾತ ನಾಲ್ಕು ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಅನ್ನೋ ಒಂದು ಬಹುಪದೋಕ್ತಿಗೆ ನಾವು ಕಂಡುಹಿಡಿಯಬೇಕಾಗಿರೋದು ಕೆ ಇಸ್ ಈಕ್ವಲ್ ಟು ಒಂದು ಎನ್ನುವ ಬೆಲೆಯನ್ನು ಆದೇಶ ಮಾಡಿದಾಗ ಏನಾಗುತ್ತೆ ಅಂತ. ಕೆ ಇಸ್ ಈಕ್ವಲ್ ಟು ಒಂದು ಅನ್ನೋ ಬೆಲೆ ಆದೇಶ ಮಾಡಿದಾಗ ಎಕ್ಸ್ ಜಾಗದಲ್ಲಿ ಒಂದರ ಘಾತ ನಾಲ್ಕು ಪ್ಲಸ್ ಮೂರು ಇಂಟು ಒಂದರ ಘಾತ ಎರಡು ಪ್ಲಸ್ ಕ್ಷಮಿಸಿ ಮೈನಸ್ ಒಂಬತ್ತು, ಇದರ ಬೆಲೆ ಒಂದು ಪ್ಲಸ್ ಮೂರು ಮೈನಸ್ ಒಂಬತ್ತು ಒಟ್ಟು ಮೈನಸ್ ಐದು. ಅಂದರೆ ಎಕ್ಸ್ ಘಾತ ನಾಲ್ಕು ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಬಹುಪದೋಕ್ತಿಯ ಮೌಲ್ಯ ಕೆ ಇಸ್ ಈಕ್ವಲ್ ಟು ಒಂದು ಆದಾಗ ಮೈನಸ್ ಐದು. ಅದೇ ರೀತಿ ಎರಡನೇ ಉದಾಹರಣೆಯನ್ನು ನೀವು ಗಮನಿಸಬಹುದು, ಐದು ಎಂ ಸ್ಕ್ವೇರ್ ಪ್ಲಸ್ ಎಂಟು ಎಂ ಮೈನಸ್ ಮೂರು ಅನ್ನೋ ಬಹುಪದೋಕ್ತಿಯನ್ನು ನಿಮಗೆ ಕೊಟ್ಟಾಗ ಕೆ ಇಸ್ ಈಕ್ವಲ್ ಟು ಮೂರು ಆದಾಗ ಅದರ ಬಹುಪದೋಕ್ತಿಯ ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ಆ ಪ್ರಶ್ನೆಯನ್ನು ನಾವು ಈ ರೀತಿಯಾಗಿ ತಗೋಬಹುದು. ಇಲ್ಲೇ ಗಮನಿಸಿ, ಐದು ಇಂಟು ಒಂದು ಸ್ಕ್ವೇರ್ ಪ್ಲಸ್ ಎಂಟು ಇಂಟು ಒಂದು ಮೈನಸ್ ಮೂರು, ಐದು ಪ್ಲಸ್ ಎಂಟು ಮೈನಸ್ ಮೂರು, ಹದಿಮೂರು ಮೈನಸ್ ಮೂರು ಹತ್ತು. ಹೀಗೆ ಬಹುಪದೋಕ್ತಿಯ ಶೂನ್ಯತೆ
ಮತ್ತು ಬಹುಪದೋಕ್ತಿಯ ಮೌಲ್ಯ ಇವೆರಡೂ ಸಹ ಈ ಪಾಠದಲ್ಲಿ ಅತ್ಯಂತ ಮುಖ್ಯವಾದದ್ದು. ಒಂದು ಅಂಕದ ಪ್ರಶ್ನೆಯನ್ನು ನಾವು ಈ ಎರಡೂ ಭಾಗಗಳಿಂದ ನಿರೀಕ್ಷೆ ಮಾಡಬಹುದು. ಮುಂದುವರೆದು ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂದರೆ ಏನು ಅಂತ ನೋಡೋಣ. ಪಿ ಆಫ್ ಎಕ್ಸ್ ಯಾವುದೇ ಎಕ್ಸ್ನ ಬಹುಪದೋಕ್ತಿಯಾಗಿದ್ದು ಎಕ್ಕೆ ಯಾವುದೇ ವಾಸ್ತವ ಸಂಖ್ಯೆಯಾದಾಗ ಪಿ ಆಫ್ ಕೆ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಕೆ ಯನ್ನು ಪಿ ಆಫ್ ಎಕ್ಸ್ನ ಶೂನ್ಯತೆ ಅಂತ ಕರಿತೀವಿ. ಅಂದರೆ ಏನರ್ಥ? ಈಗಾಗಲೇ ನಾವು ಬಹುಪದೋಕ್ತಿಯ ಮೌಲ್ಯವನ್ನು ನೋಡಿದ್ವಿ. ಬಹುಪದೋಕ್ತಿಯ ಮೌಲ್ಯ ನಮಗೆ ಎರಡು ಉದಾಹರಣೆಗಳಲ್ಲಿ ಮೈನಸ್ ಐದು ಮತ್ತು ಹತ್ತು ಅಂತ ಬಂತು, ಅಥವಾ ಇನ್ಯಾವುದೇ ವಾಸ್ತವ ಸಂಖ್ಯೆ ಬಂದಿರಬಹುದು. ಒಂದು ವೇಳೆ ಆ ಮೌಲ್ಯ ಸೊನ್ನೆ ಆದಾಗ ನೀವು ಕೆ ಬೆಲೆ ಯಾವುದು ಆದೇಶ ಮಾಡಿರ್ತೀರಾ, ಅದು ಆ ಬಹುಪದೋಕ್ತಿಯ ಶೂನ್ಯತೆ ಆಗತ್ತೆ. ಇಲ್ಲಿ ನೋಡಿ ಒಂದು ಉದಾಹರಣೆ ಇದೆ. ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಮೂರು. ಈ ಎರಡು ಎಕ್ಸ್ ಪ್ಲಸ್ ಮೂರು ಇಲ್ಲಿ ಕೆ ಒಂದು ಬೆಲೆಯನ್ನು ನಾನು ಕೆ ಎಕ್ಸ್ಗೆ ಆದೇಶ ಮಾಡಿದಾಗ ಎರಡು ಕೆ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಆಯಿತು, ಆಗ ಕೆ ಇಸ್ ಈಕ್ವಲ್ ಟು ಮೈನಸ್ ಮೂರು ಬೈ ಎರಡು ಆಯಿತು. ಅದನ್ನು ನೀವೀಗ ಇಲ್ಲಿ ಗಮನಿಸ್ತಾ ಇದ್ದೀರ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ. ಈ ಉದಾಹರಣೆ ಹೇಳಕ್ಕೂ ಮುಂಚೆ ನೋಡಿ, ಒಂದು ಬಹುಪದೋಕ್ತಿಯ ಶೂನ್ಯತೆ ಮತ್ತು ಅದರ ಡಿಗ್ರಿಗೆ ಏನಾದರೂ ಸಂಬಂಧ ಇದೆಯಾ? ಒಂದು ನಿಮಿಷ ಯೋಚನೆ ಮಾಡಿ. ಒಂದು ಬಹುಪದೋಕ್ತಿಯ ಶೂನ್ಯತೆ ಮತ್ತು ಅದರ ಡಿಗ್ರಿಗೆ ಖಂಡಿತವಾಗಲೂ ಸಂಬಂಧ ಇದೆ. ಏನು ಆ ಸಂಬಂಧ? ಅವೆರಡೂ ಸಹ ಒಂದಕ್ಕೊಂದು ಸಮನಾಗಿರುತ್ತೆ. ಬಹುಪದೋಕ್ತಿಯ ಶೂನ್ಯತೆ ಮತ್ತು ಬಹುಪದೋಕ್ತಿಯ ಡಿಗ್ರಿ ಅತ್ಯಂತ ಗರಿಷ್ಠ ಘಾತ ಇವೆರಡೂ ಸಮನಾಗಿರುತ್ತೆ. ಬಹುಪದೋಕ್ತಿಯ ಶೂನ್ಯತೆಯನ್ನು ಅರ್ಥ ಮಾಡಿಕೊಂಡ್ವಿ. ಆದರೆ ಈ ಬಹುಪದೋಕ್ತಿಯ ಶೂನ್ಯತೆ ನಮಗೆ ದೈನಂದಿನ ಜೀವನದಲ್ಲೋ ಅಥವಾ ಪ್ರಾಕ್ಟಿಕಲ್ ಆಗೋ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಮತ್ತು ಇದನ್ನು ನಾವು ನಕ್ಷೆ ಮೂಲಕ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಉದಾಹರಣೆ ಇದೆ. ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಮಾದರಿಯಲ್ಲಿ ಒಂದು ರೇಖಾತ್ಮಕ ಬಹುಪದೋಕ್ತಿಯನ್ನು ಪರಿಗಣಿಸೋಣ. ವೈ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಮೂರು ಅನ್ನೋದು ಒಂದು ಬಹುಪದೋಕ್ತಿಯಾಗಿರಲಿ. ಇದರ ಶೂನ್ಯತೆ ನಾವೀಗಾಗಲೇ ನೋಡ್ತಾ ಇದ್ದೀವಿ, ಕೆ ಈಸ್ ಈಕ್ವಲ್ ಟು ಮೈನಸ್ ಮೂರು ಬೈ ಎರಡು ಅಂತ ಆಗಿದೆ. ಹಾಗಾದರೆ ಈ ಬಹುಪದೋಕ್ತಿಯ ರೇಖಾತ್ಮಕ ಅಥವಾ ರೇಖಾಗಣಿತೀಯ ಅರ್ಥ ಏನು ಅಂತ ನಿಧಾನವಾಗಿ ಒಮ್ಮೆ ಗಮನಿಸ್ತಾ ಬರೋಣ. ರೇಖಾಗಣಿತೀಯ ಅರ್ಥ ನಾವು ನೋಡ್ಕೋಬೇಕು ಅಂತಂದರೆ, ಈ ಒಂದು ಬಹುಪದೋಕ್ತಿಗೆ ನಾವು ಎರಡು ಮೌಲ್ಯಗಳನ್ನು ನಿರ್ಧಾರ ಮಾಡಿದ್ದೀವಿ ಎಕ್ಸ್ಗೆ, ಅದಕ್ಕೆ ಅನುಪಾತವಾಗಿ ವೈ ಬೆಲೆಗಳನ್ನು ನಾವು ತಗೊಂಡಿದ್ದೀವಿ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಆದಾಗ ವೈ ಇಸ್ ಈಕ್ವಲ್ ಟು ಮೈನಸ್ ಒಂದು ಆಗಿದೆ, ಎಕ್ಸ್ ಇಸ್ ಈಕ್ವಲ್ ಟು ಎರಡು ಆದಾಗ ವೈ ಇಸ್ ಈಕ್ವಲ್ ಟು ಏಳು ಆಗಿದೆ. ಮೈನಸ್ ಎರಡು ಮೈನಸ್ ಒಂದು ಮತ್ತು ಎರಡು ಏಳು, ಈ ಎರಡು ಬಿಂದುಗಳನ್ನು ನಾವು ನಕ್ಷೆ ಮೇಲೆ ಅಳವಡಿಸಿದಾಗ ಏನಾಯಿತು ಗಮನಿಸಿ, ಒಂದು ಸರಳ ರೇಖೆ ಕಾಣಿಸ್ಕೋತು. ಒಂದು ಸರಳ ರೇಖೆ ಕಾಣಿಸ್ಕೊಂಡು ಆ ಸರಳ ರೇಖೆ ಏನಾಗ್ತಾ ಇದೆ? ಆ ಸರಳ ರೇಖೆ ಎಕ್ಸ್ ಮತ್ತು ವೈ ಎರಡೂ ಅಕ್ಷಾಂಶಗಳನ್ನು ಎರಡು ಬಿಂದುಗಳಲ್ಲಿ ಕತ್ತರಿಸ್ತಾ ಇದೆ. ನಮಗಿಲ್ಲಿ ತುಂಬ ಮುಖ್ಯವಾಗಿರೋದು, ಈ ಒಂದು ರೇಖೆ ಎಕ್ಸ್ ಅಕ್ಷಾಂಶವನ್ನು ಇಲ್ಲಿರುವಂಥ ಎಕ್ಸ್ ಅಕ್ಷಾಂಶವನ್ನು ಎಲ್ಲಿ ಛೇದಿಸ್ತಾ ಇದೆ ಅಥವಾ ಎಲ್ಲಿ ಕಟ್ ಮಾಡ್ತಾ ಇದೆ ಅನ್ನೋದು ಮುಖ್ಯ. ನೀವೀಗಾಗಲೇ ಗಮನಿಸ್ತಿರೋ ಹಾಗೆ ಮೈನಸ್ ಮೂರು ಬೈ ಎರಡು ಸೊನ್ನೆ ಅನ್ನೋದು ಆ ಬಿಂದುವಿನ ಒಂದು ಅಕ್ಷಾಂಶದ ಬೆಲೆ. ಹಾಗಾಗಿ ನಾವಿಲ್ಲಿ ಈಗಾಗಲೇ ತಿಳ್ಕೊಂಡಾಗೆ ಕೆ ಇಸ್ ಈಕ್ವಲ್ ಟು ಮೈನಸ್ ಮೂರು ಬೈ ಎರಡು ಅಥವಾ ಮೈನಸ್ ಮೂರು ಬೈ ಎರಡು ಸೊನ್ನೆ ಈ ಬಿಂದುವಿನಲ್ಲಿ ಈ ಸರಳ ರೇಖೆಯು ಎಕ್ಸ್ ಅಕ್ಷಾಂಶವನ್ನು ಕತ್ತರಿಸುತ್ತೆ ಅನ್ನೋದೇ ರೇಖಾಗಣಿತೀಯ ಅರ್ಥ. ಯಾವುದೇ ಬಹುಪದೋಕ್ತಿಯನ್ನು ತಗೊಂಡಾಗ ನಮಗೆ ಈ ರೀತಿಯ ನಕ್ಷೆ ಲಭ್ಯವಾಗುತ್ತೆ. ಆದರೆ ಎಲ್ಲ ಬಹುಪದೋಕ್ತಿಗಳಿಗೂ ಈ ಥರ ಸರಳ ರೇಖೆಯ ನಕ್ಷೆಯೇ ಬರುತ್ತಾ? ಖಂಡಿತ ಇಲ್ಲ. ಈಗ ಕೆಲವಷ್ಟು ಅದಕ್ಕೂ ಮುಂಚೆ ನಾವೇನು ಮಾಡೋಣ, ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಗಮನಿಸೋಣ. ವರ್ಗ ಬಹುಪದೋಕ್ತಿಗೆ ಒಂದು ಉದಾಹರಣೆ ಇಲ್ಲಿದೆ. ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಮತ್ತು ಇದರ ಬೆಲೆಗಳನ್ನು ನಾನು ಈಗಾಗಲೇ ಶೂನ್ಯತೆ ಬೆಲೆಗಳನ್ನು ಇಲ್ಲಿ ಈಗಾಗಲೇ ದಾಖಲಿಸಿದ್ದೀನಿ. ಇದಕ್ಕೆ ನಾವೇನಾದರೂ ನಕ್ಷೆ ಮೂಲಕ ಉತ್ತರವನ್ನು ಕಂಡುಕೋಬೇಕಾದ್ರೆ ಪುನಃ ಏನು ಮಾಡಬೇಕು? ನಾವು ಎಕ್ಸ್ ಮತ್ತು ವೈ ಅಥವಾ ಪ್ರತ್ಯೇಕವಾಗಿ ಎಕ್ಸ್ಗೆ ಬೆಲೆಗಳನ್ನು ಕೊಟ್ಟು ಅದಕ್ಕೆ ಅನುಪಾತವಾಗಿ ವೈ ಬೆಲೆಗಳನ್ನು ಪಡಿಬೇಕು. ಈಗಾಗಲೇ ಇಲ್ಲಿ ನಿಮಗೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ, ಒಂದು ಕೋಷ್ಟಕವನ್ನು ತೋರಿಸ್ತಾ ಇದ್ದೀವಿ. ನೋಡಿ,
ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ಆದಾಗ ವೈ ಈಸ್ ಈಕ್ವಲ್ ಟು ಆರ್ ಆಗಿದೆ, ಎಕ್ಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಆಗಿದೆ, ಎಕ್ಸ್ ಈಕ್ವಲ್ ಟು ಒಂದು ಆದಾಗ ವೈ ಈಸ್ ಈಕ್ವಲ್ ಟು ಮೈನಸ್ ಆರು ಆಗಿದೆ, ಮತ್ತು ಬೇರೆ ಬೇರೆ ಬೆಲೆಗಳಿಗೆ ವೈ ಬೆಲೆ ಅನುಪಾತವಾಗಿ ಬರ್ತಾ ಇದೆ. ಈ ಬೆಲೆಗಳನ್ನು ನಾವು ಒಂದು ವೇಳೆ ಎಕ್ಸ್ ವೈ ಗ್ರಾಫಿಗೆ ಅಳವಡಿಸಿದ್ದೆ ಆದರೆ ನಮಗೆ ಈ ರೀತಿಯ ಒಂದು ವಕ್ರರೇಖೆ ಕಾಣಿಸ್ಕೊಳ್ಳುತ್ತೆ. ಈ ವಕ್ರರೇಖೆಯನ್ನು ನಾವು ಪರವಲಯ ಅಥವಾ ಪ್ಯಾರಾಬೋಲಾ ಅಂತ ಕರಿತೀವಿ. ಒಂದು ಗಮನಿಸಿ ಮಕ್ಕಳೇ, ಈ ಪರವಲಯ ಎಕ್ಸ್ ಅಕ್ಷಾಂಶವನ್ನು ಎರಡು ಬಿಂದುಗಳಲ್ಲಿ ಕತ್ತರಿಸ್ತಾ ಇದೆ. ಆ ಎರಡು ಬಿಂದುಗಳು ನೀವಿಲ್ಲಿ ಗಮನಿಸೋ ಹಾಗೆ, ಈ ಎರಡೂ ಬಿಂದುಗಳು ಯಾವ ಬಿಂದುವಿನಲ್ಲಿ ಎಕ್ಸ್ ಅಕ್ಷಾಂಶವನ್ನು ಕತ್ತರಿಸುತ್ತೋ ಅದೇ ಬೆಲೆಯೇ ಶೂನ್ಯತೆ ಆಗಿದೆ. ಗಮನಿಸ್ತಾ ಇದ್ದೀರಲ್ವಾ? ಹಾಗಾಗಿ ಎರಡು ಬೆಲೆಗಳು ಬರುವಂಥ, ಎರಡು ಶೂನ್ಯತೆಗಳು ಬರುವಂಥ ಒಂದು ವರ್ಗ ಬಹುಪದೋಕ್ತಿಗೆ ಈ ಎರಡೂ ಶೂನ್ಯತೆಗಳು ನಾವು ನಕ್ಷೆಯಲ್ಲಿ ಈ ಮೂಲಕ ಬಿತ್ತರಿಸಬಹುದು. ಮತ್ತಷ್ಟು ಉದಾಹರಣೆಗಳನ್ನು ಗಮನಿಸೋಣ. ಈ ನಕ್ಷೆಗಳನ್ನು ಗಮನಿಸಿ ಇದರ ಡಿಗ್ರಿ ಮತ್ತು ಶೂನ್ಯತೆಗಳನ್ನು ಹೇಳಿ. ಮೊದಲನೇದಾಗಿ ಇಲ್ಲಿ ಕಾಣಿಸ್ತಾ ಇದೆ, ನೀವು ಗಮನಿಸೋ ಹಾಗೆ ಈ ಒಂದು ಬಹುಪದೋಕ್ತಿಯ ನಕ್ಷೆ ಎಕ್ಸ್ ಅಕ್ಷಾಂಶವನ್ನು ಒಂದೇ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇರೋದ್ರಿಂದ ಇದರ ಡಿಗ್ರಿ ಅಥವಾ ಶೂನ್ಯತೆ ಎಷ್ಟು? ಒಂದು. ಎರಡನೇ ಉದಾಹರಣೆಯನ್ನು ಗಮನಿಸಿ, ಇದು ಒಂದು ಪರವಲಯ. ಇಲ್ಲೂ ಅಷ್ಟೇ, ಈ ಒಂದು ಬಹುಪದೋಕ್ತಿಯ ನಕ್ಷೆ ಎಕ್ಸ್ ಅಕ್ಷಾಂಶವನ್ನು ಎರಡು ಬಿಂದುಗಳಲ್ಲಿ ಕತ್ತರಿಸ್ತಾ ಇರೋದ್ರಿಂದ ಇದಕ್ಕೆ ಇರುವಂತಹ ಶೂನ್ಯತೆಗಳು ಎರಡು. ಮೂರನೇ ಉದಾಹರಣೆಯನ್ನು ಗಮನಿಸಿ, ಇದಕ್ಕೆ ಉತ್ತರವನ್ನು ಹೇಳಿ. ಹಾ, ಉತ್ತರ ಮೂರು. ನಾಲ್ಕನೇ ಉದಾಹರಣೆಯನ್ನು ಗಮನಿಸಿ, ಉತ್ತರವನ್ನು ನೋಡಿ. ಉತ್ತರ ತಾಳೆ ಹೊಂದುತ್ತಾ? ಐದನೇ ಉದಾಹರಣೆಯನ್ನು ಗಮನಿಸಿ, ಇದು ಸಹ ಬಹುತೇಕ ಮೂರನೇ ನಕ್ಷೆ ಹಾಗೆ ಇದೆ, ಆದರೆ ವ್ಯತ್ಯಾಸ ಅಂತೂ ಇದ್ದೇ ಇದೆ. ಇಲ್ಲೂ ಅಷ್ಟೇ, ನಮಗೆ ಸಿಗುವಂಥ ಶೂನ್ಯತೆಗಳ ಸಂಖ್ಯೆ ಮೂರು. ಇನ್ನೊಂದು ನಕ್ಷೆಯನ್ನು ಗಮನಿಸಿ, ಇಲ್ಲಿನ ನಕ್ಷೆಯಲ್ಲಿ ನೀವು ಒಂದು ಎರಡು ಸೆಕೆಂಡ್ ಎಣಿಸಬೇಕು. ಒಂದು ಎರಡು ಮೂರು ನಾಲ್ಕು ಐದು. ಹಾಗಾಗಿ ಈ ರೀತಿಯ ನಕ್ಷೆಗಳನ್ನು ಕೊಟ್ಟು ಅದರ ಶೂನ್ಯತೆ ಅಥವಾ ಡಿಗ್ರಿ ವಿಚಾರವನ್ನು ಕೇಳುವಂಥ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಬರಬಹುದು. ಬಹುಪದೋಕ್ತಿಗಳ ಶೂನ್ಯತೆ ಮತ್ತು ಅವುಗಳ ಸಹಗುಣಕಗಳಿಗಿರುವಂಥ ಸಂಬಂಧವನ್ನು ನೋಡೋಣ. ಸಾಮಾನ್ಯವಾಗಿ ಕೆ ಎಂಬುದು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಯ ಒಂದು ಶೂನ್ಯತೆ ಆದಾಗ. ಯಾಕೆ ಒಂದೇ ಶೂನ್ಯತೆ? ಕಾರಣ ಎ ಎಕ್ಸ್ ಪ್ಲಸ್ ಬಿ ಅನ್ನೋದು ರೇಖಾತ್ಮಕ ಸಮೀಕರಣ ಅಥವಾ ರೇಖಾತ್ಮಕ ಬಹುಪದೋಕ್ತಿ. ಆಗ ಪಿ ಆಫ್ ಕೆ ಈಸ್ ಈಕ್ವಲ್ ಟು ಎ ಆಫ್ ಎ ಕೆ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸೊನ್ನೆ, ಕೆ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಯಿತು. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಎ ಎಕ್ಸ್ ಪ್ಲಸ್ ಬಿ ಯ ಶೂನ್ಯತೆ ಮೈನಸ್ ಬಿ ಬೈ ಎ. ಹಾಗಾಗಿ ಇದನ್ನು ನಾವು ಸಾಮಾನ್ಯ ರೂಪದಲ್ಲಿ ಎ ಎಕ್ಸ್ ಪ್ಲಸ್ ಬಿ ಅಂತ ಕರಿತೀವಿ. ಎರಡನೇ ವಿಧಾನವಾಗಿ ನಾವು ಒಂದು ವರ್ಗ ಬಹುಪದೋಕ್ತಿಗೆ ಅದರ ಶೂನ್ಯತೆ ಮತ್ತು ಸಹಗುಣಕಗಳ ಸಂಬಂಧವನ್ನು ನೋಡೋದಾದರೆ, ಜ್ಞಾಪಿಸ್ಕೊಳ್ಳಿ ಮಕ್ಕಳೇ, ಈ ಒಂದು ವರ್ಗ ಬಹುಪದೋಕ್ತಿಗೆ ಎರಡು ಶೂನ್ಯತೆಗಳಿರುತ್ತೆ. ಆ ಎರಡು ಶೂನ್ಯತೆಗಳನ್ನು ನಾವು ಅಲ್ಫಾ ಮತ್ತು ಬೀಟಾ ಅಂತ ಕರೆಯೋಣ. ಹಾಗಾದರೆ ಎರಡು ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಏನಾಯಿತು? ಮೈನಸ್ ಬಿ ಬೈ ಎ. ಎರಡು ಶೂನ್ಯತೆಗಳ ಗುಣಲಬ್ಧ ಗಮನಿಸಿ ಏನಾಯಿತು? ಎ ಬಿ ಈಸ್ ಈಕ್ವಲ್ ಟು ಸಿ ಬೈ ಎ, ಅಲ್ಫಾ ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಹಾಗೆಯೇ ಮುಂದುವರೆದು ನಾವು ಒಂದು ಘನ ಬಹುಪದೋಕ್ತಿಯನ್ನು ಪರಿಗಣಿಸೋಣ. ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅನ್ನೋದು ಒಂದು ಘನ ಬಹುಪದೋಕ್ತಿ. ಈಗಾಗಲೇ ಚರ್ಚಿಸಿರೋ ಹಾಗೆ ಈ ಘನ ಬಹುಪದೋಕ್ತಿಗೆ ನಮ್ಮ ಹತ್ರ ಮೂರು ಶೂನ್ಯತೆಗಳು ಬರಬೇಕು. ಯಾವ್ಯಾವುದು? ಅಲ್ಫಾ, ಬೀಟಾ ಮತ್ತು ಗಾಮಾ. ಹಾಗಾದರೆ ಆ ಮೂರು ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಎಷ್ಟು ಬಂತು? ಹಾಂ, ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಅಂದರೆ ಇಲ್ಲಿ ಯಾವ್ಯಾವ್ದರೂ ಎರಡು ಶೂನ್ಯತೆಗಳನ್ನು ಗುಣಿಸಿ ಆ ಎರಡು ಶೂನ್ಯತೆಗಳನ್ನು ಮೊತ್ತಗಳನ್ನು ತಗೊಂಡಾಗ ನಮಗೆ ಬರುವಂಥದ್ದು ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಅಲ್ಫಾ ಗಾಮಾ ಈಸ್ ಈಕ್ವಲ್ ಟು ಸಿ ಬೈ ಎ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಮತ್ತು ಕಡೆಯದಾಗಿ ಎಲ್ಲ ಶೂನ್ಯತೆಗಳು ಅಂದರೆ ಮೂರು ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಬೀಟಾ ಗಾಮಾ ಇವುಗಳ ಗುಣಲಬ್ಧ ಅಲ್ಫಾ ಬೀಟಾ ಇಂಟು ಗಾಮಾ ಮೈನಸ್ ಡಿ ಬೈ ಎ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈ ಎಲ್ಲ ಸೂತ್ರಗಳು ಅತ್ಯಂತ ಮುಖ್ಯವಾದದ್ದು. ಈ ಸಮಸ್ಯೆಯಲ್ಲಿ
ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು. ಬಹುಪದೋಕ್ತಿಯ ಶೂನ್ಯತೆ ಕೊಟ್ಟಿದ್ದಾರೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಅಂತ. ಇಲ್ಲಿ ಕೆ ಬೆಲೆಯನ್ನು ಕಂಡುಹಿಡಿಬೇಕು. ಎಂ ಸಿ ಕ್ಯೂ ಪ್ರಶ್ನೆಗಳನ್ನು ನೀವು ಉತ್ತರ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಕಾರಣ ಇಷ್ಟೇ, ಅಲ್ಲಿ ಬರುವಂಥ ಉತ್ತರಗಳು, ಅದನ್ನು ನಾವು ಡಿಸ್ಟ್ರಾಕ್ಟರ್ಸ್ ಅಂತ ಕರಿತೀವಿ. ನಿಮ್ಮನ್ನು ಒಂದು ಉತ್ತರ ಸರಿಯಾದ ದಾರಿ ಕರ್ಕೊಂಡು ಹೋದರೆ ಉಳಿದ ಮೂರು ಉತ್ತರಗಳು ನಿಮ್ಮನ್ನು ತಪ್ಪು ದಾರಿ ಕರ್ಕೊಂಡು ಹೋಗ್ತಾರತ್ತೆ. ಹಾಗಾಗಿ ಸ್ವಲ್ಪ ತದೇಕ ಚಿತ್ತದಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈ ಲೆಕ್ಕಗಳನ್ನು ಬಿಡಿಸಬೇಕಾಗತ್ತೆ. ಇದನ್ನು ಹೇಗೆ ಬಿಡಿಸೋದು ನೋಡೋಣ. ಎಕ್ಸ್ ಈಕ್ವಲ್ ಟು ಒಂದು ಬಹುಪದೋಕ್ತಿಯು ಶೂನ್ಯತೆ ಆದಾಗ ಎಫ್ ಒನ್ ಅಥವಾ ಎಫ್ ಆಫ್ ಒನ್ ಈಸ್ ಈಕ್ವಲ್ ಟು ಏನಾಗತ್ತೆ? ಸೊನ್ನೆ ಆಗತ್ತೆ. ನಾವೀಗ ಅದನ್ನು ಸೊನ್ನೆ ಅಂತ ಪರಿಗಣಿಸೋಣ. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಎಫ್ ಆಫ್ ಒನ್ ಬೆಲೆ ನಾನು ಬರ್ಕೊಂಡಿದ್ದೀನಿ, ಸೊನ್ನೆ ಈಸ್ ಈಕ್ವಲ್ ಟು ಅಂತ ಬರೆದು ಅಲ್ಲಿ ಎಲ್ಲ ಬೆಲೆಗಳನ್ನು ಆದೇಶ ಮಾಡಿದ್ದೀನಿ. ಎಲ್ಲ ಆದೇಶ ಮಾಡಿದ ಮೇಲೆ ನಿಮಗೇನು ಸಿಗ್ತದೆ? ಕೆ ಬೆಲೆ ಇನ್ನೇನು ಬಂತು ನೋಡಿ, ಕೆ ಈಸ್ ಈಕ್ವಲ್ ಟು ಮೈನಸ್ ಮೂರು. ಅಂದರೆ ನಾವು ಉತ್ತರ ಬರೆಯುವಾಗ ಕೆ ಈಸ್ ಈಕ್ವಲ್ ಟು ಮೈನಸ್ ಮೂರು ಅಂತ ಬಂದಿರುತ್ತೆ, ಆದರೆ ಚಾಯ್ಸ್ ನಾವೇನು ಮಾಡ್ತೀವಿ, ಅರ್ಜೆಂಟಲ್ಲಿ ಬಿ ಮೂರು ಅಂತ ಹಾಕೊಂಡ್ಬಿಡ್ತೀವಿ. ಹಾಗಾಗಿ ನಾನು ಆಗಲೇ ಹೇಳಿದ್ದು, ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ಉತ್ತರ ಬರೆಯೋಕೆ ಮುಂಚೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಹಾಗಾಗಿ ಈ ಪ್ರಶ್ನೆಯ ಉತ್ತರ ಕೆ ಈಸ್ ಈಕ್ವಲ್ ಟು ಮೈನಸ್ ಮೂರು, ಚಾಯ್ಸ್ ಎ. ಇನ್ನೊಂದು ಸಮಸ್ಯೆಯನ್ನು ತಗೊಳ್ಳೋಣ. ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ, ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಶೂನ್ಯತೆನ ಕಂಡುಹಿಡಿಬೇಕು ಮತ್ತು ಸಹಗುಣಕಗಳ ನಡುವೆ ಸಂಬಂಧ, ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ಅವೆರಡು ಹೊಂದಾಣಿಕೆ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಮೊದಲನೇ ಪ್ರಶ್ನೆ ಇಲ್ಲಿದೆ. ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಮೈನಸ್ ಏಳು ಎಕ್ಸ್ ಅನ್ನೋದು ಒಂದು ಬಹುಪದೋಕ್ತಿ. ಈ ಬಹುಪದೋಕ್ತಿಯನ್ನು ಮೊದಲು ಏನು ಮಾಡಬೇಕು, ಆದರ್ಶ ರೂಪದಲ್ಲಿ ಬರೀಬೇಕು. ಇಲ್ಲಿ ಬರೆದಿದ್ದೀನಿ, ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು, ಇದು ಆದರ್ಶ ರೂಪ. ಇದನ್ನು ನಾವು ಸೊನ್ನೆಗೆ ಸಮ ತಗೊಂಡಾಗ ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಸೊನ್ನೆ ಆಗಿದೆ. ಈಗ ಇದನ್ನು ಮಧ್ಯಪದವನ್ನು ಬಿಡಿಸಿ ನಾವು ಬರೆದಿದ್ದಾದರೆ, ಮಧ್ಯಪದವನ್ನು ಬಿಡಿಸಿ ಬರೆದಿದ್ದಾದರೆ ಇಲ್ಲಿ ನಮಗೆ ಎರಡು ಪದಗಳು ಬಂದು ಈ ಎರಡೂ ಪದಗಳ ಗುಣಲಬ್ಧವಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಎರಡು ಮೂಲಗಳು ನಮಗೆ ಸಿಗ್ತಾ ಇದೆ. ನೀವು ಗಮನಿಸಿದ್ದಾದರೆ ಎರಡು ಮೂಲಗಳು ನಮಗೆ ಸಿಕ್ಕಿದೆ. ಯಾವ್ಯಾವ್ದ ಎರಡು ಮೂಲಗಳು? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಬೈ ಮೂರು ಒಂದಾದರೆ ಮೂರು ಬೈ ಎರಡು ಅನ್ನೋದು ಇನ್ನೊಂದು. ಈ ಎರಡು ಮೂಲಗಳು, ಈ ಎರಡು ಶೂನ್ಯತೆಗಳು ಬಂದ ಮೇಲೆ ನಾವೇನು ಮಾಡಬೇಕು, ಶೂನ್ಯತೆಗಳ ಮೊತ್ತ ಎಷ್ಟು ಬರುತ್ತೆ ಮತ್ತು ಸೂತ್ರ ಇವೆರಡಕ್ಕೂ ಬರುವಂಥ ಬೆಲೆಗಳು ಒಂದೇ ಆಗತ್ತಾ ಅಂತ ತಾಳೆ ನೋಡಬೇಕು. ಇಲ್ಲಿ ಮೈನಸ್ ಮೂರು ಬೈ ಮೂರು ಬೈ ಎರಡು ಮತ್ತು ಮೈನಸ್ ಒಂದು ಬೈ ಮೂರು ಇವೆರಡನ್ನ ಕೂಡಿದ್ರೆ ನಮಗೆ ಮೈನಸ್ ಎರಡು ಬೈ ಒಂಬತ್ತು, ಮೈನಸ್ ಎರಡು ಪ್ಲಸ್ ಒಂಬತ್ತು ಬೈ ಆರು, ಏಳು ಬೈ ಆರು, ಬಲಭಾಗದಲ್ಲಿ ಮೈನಸ್ ಬಿ ಬೈ ಎ. ಬಿನ ಬೆಲೆ ಆದರ್ಶ ರೂಪದಲ್ಲಿ ಬರೆದ ನಂತರ ಬಿನ ಬೆಲೆ ಎಷ್ಟಾಗಿದೆ? ಮೈನಸ್ ಏಳು. ಮತ್ತು ಎನ ಬೆಲೆ ಆದರ್ಶ ರೂಪದಲ್ಲಿ ಬರೆದ ನಂತರ ಆರು ಆಗಿದೆ. ಹಾಗಾಗಿ ಏಳು ಬೈ ಆರು, ಏಳು ಬೈ ಆರು. ಈಗ ಎರಡೂ ಭಾಗಗಳು ಸಹ ಹೊಂದಾಣಿಕೆ ಆದವು. ಇಷ್ಟು ಕೆಲಸ ಮಾಡಬೇಕು ಈ ಒಂದು ಪ್ರಶ್ನೆಗೆ. ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಪರಿಗಣಿಸಿ. ಇಲ್ಲಿದೆ ಮೈನಸ್ ಒಂದು ಬೈ ಎರಡು ಇಂಟು ಮೂರು ಬೈ ಎರಡು, ಇವೆರಡನ್ನ ಗುಣಿಸಿದ್ರೆ ಸಿ ಬೈ ಎ ಬೆಲೆಗೆ ಅದು ಸಮ ಆಗಬೇಕು. ಇಲ್ಲಿ ಮೈನಸ್ ಅರ್ಧ ಮೈನಸ್ ಅರ್ಧ ಬಂದು ಎರಡು ಹೊಂದಾಣಿಕೆ ಆಗಿದೆ. ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು. ಮೊದಲನೇ ಭಾಗ ಏನು? ಇದನ್ನು ಮೊದಲು ನಾವು ಆದರ್ಶ ರೂಪದಲ್ಲಿ ಬರೀಬೇಕು. ಆದರೆ ಈಗಾಗಲೇ ಅದು ಆದರ್ಶ ರೂಪದಲ್ಲಿ ಇರೋದ್ರಿಂದ ಇದರ ಮಧ್ಯಪದವನ್ನು ಬಿಡಿಸಿ ನೋಡೋಣ. ಮಧ್ಯಪದವನ್ನು ಬಿಡಿಸಿ ಬರೆದಾಗ ಎಕ್ಸ್ ಪ್ಲಸ್ ಎರಡು ಇಂಟು ಎಕ್ಸ್ ಪ್ಲಸ್ ಐದು ಈಸ್ ಈಕ್ವಲ್ ಟು ಸೊನ್ನೆ ಆಯಿತು. ಹಾಗಾಗಿ ಶೂನ್ಯತೆಗಳು ಏನೇನಾದವು? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎರಡು ಮತ್ತು ಎಕ್ಸ್ ಈಸ್ ಈಕ್ವಲ್ ಟು ಐದು ಅನ್ನೋದು ಎರಡು ಶೂನ್ಯತೆಗಳಾದವು. ಈ ಎರಡೇ ಶೂನ್ಯತೆಗಳ ಮೊತ್ತವನ್ನು ಗಮನಿಸೋಣ. ಎಷ್ಟು ಬಂತು? ಮೈನಸ್ ಎರಡು ಪ್ಲಸ್ ಐದು, ಮೈನಸ್ ಎರಡು ಮೈನಸ್ ಐದು ಮೈನಸ್ ಏಳು, ಮೈನಸ್ ಏಳು ಈಸ್ ಈಕ್ವಲ್ ಟು ಮೈನಸ್ ಏಳು ಇಲ್ಲಿ ಕಾಣಿಸ್ತದೆ. ಹಾಗೆ ಈ ಎರಡೂ ಶೂನ್ಯತೆಗಳ ಗುಣಲಬ್ಧವನ್ನು ಪರಿಗಣಿಸೋಣ. ಈ ಥರ ಲೆಕ್ಕಗಳನ್ನ ಮಾಡಬೇಕಾದ್ರೆ ನೀವು ಮೊದಲು ಮಾಡಬೇಕಾಗಿರೋದು ಯಾವುದೇ ಬಹುಪದೋಕ್ತಿಯನ್ನು ಆದರ್ಶ ರೂಪದಲ್ಲಿ ಬರೆದು ಎ ಬಿ ಸಿ ಬೆಲೆಗಳನ್ನು ದಾಖಲಿಸಿ ಆಮೇಲೆ ಕೊಟ್ಟಿರುವಂಥ ಬಹುಪದೋಕ್ತಿಯನ್ನು ಸೊನ್ನೆಗೆ ಸಮ ಮಾಡಿ
ಅದನ್ನು ಒಂದು ವರ್ಗ ಸಮೀಕರಣವಾಗಿ ಮಾಡಿ ಅದನ್ನು ಬಿಡಿಸಿ ಶೂನ್ಯತೆಗಳು ಕಂಡುಹಿಡಿದು ಶೂನ್ಯತೆಗಳ ಈ ಒಂದು ವಿವರವನ್ನು ಬರೆದು ತಾಳೆ ನೋಡಬೇಕು. ಈಗಾಗಲೇ ನೀವು ಕಲಿತಿರುವಂಥ ವಿಚಾರದಲ್ಲಿ ಶೂನ್ಯತೆಗಳ ಮೊತ್ತ ಮೈನಸ್ ಒಂದು ಬೈ ನಾಲ್ಕು ಮತ್ತು ಗುಣಲಬ್ಧ ಒಂದು ಆಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅನ್ನೋ ಪ್ರಶ್ನೆಯನ್ನು ಬರಬಹುದು. ಈ ಥರ ಪ್ರಶ್ನೆಯನ್ನು ಹೇಗೆ ಉತ್ತರ ಮಾಡೋದು ಅನ್ನೋದು ನೋಡೋಣ. ಇಲ್ಲಿ ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ, ಅಂದರೆ ಅಲ್ಫಾ ಪ್ಲಸ್ ಬೀಟಾ ಅನ್ನೋದು ಬೆಲೆ ಕೊಟ್ಟಿದ್ದಾರೆ. ಅಲ್ಫಾ ಪ್ಲಸ್ ಬೀಟಾ ಅನ್ನೋದು ಮೈನಸ್ ಬಿ ಬೈ ಎ, ಇಲ್ಲಿ ಕೊಟ್ಟಿರೋ ಹಾಗೆ ಮೈನಸ್ ಒಂದು ಬೈ ನಾಲ್ಕು. ಹಾಗೆ ಶೂನ್ಯತೆಗಳ ಗುಣಲಬ್ಧ ಒಂದು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಫಾ ಇಂಟು ಬೀಟಾ ಅಥವಾ ಸಿ ಬೈ ಎ ಅನ್ನೋದು ಒಂದು ಆಗಿದೆ. ಇವೆರಡನ್ನ ಸೇರಿಸಿ ನಾವು ಒಂದು ವರ್ಗ ಬಹುಪದೋಕ್ತಿಯನ್ನು ಈ ರೀತಿಯಾಗಿ ಬರ್ಕೋಬಹುದು. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಮತ್ತು ಅಲ್ಫಾ ಬೀಟಾ ಬೆಲೆಗಳನ್ನು ನೀವು ಆದೇಶ ಮಾಡಿದ್ದಾದರೆ ನಿಮಗೆ ಈ ಒಂದು ಉತ್ತರ ಸಿಗುತ್ತೆ. ಗಮನಿಸ್ತಾ ಇದ್ದೀರಲ್ವಾ? ಅದರ ಜೊತೆಗೆ ಇನ್ನೂ ಒಂದು ಎರಡು ಉದಾಹರಣೆಗಳನ್ನು ನೀವು ಗಮನಿಸ್ಬೋದು. ಶೂನ್ಯತೆಗಳ ಮೊತ್ತ ಮತ್ತು ನಾಲ್ಕು ಮತ್ತು ಗುಣಲಬ್ಧ ಹನ್ನೆರಡು ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ನೀವು ಟ್ರೈ ಮಾಡ್ತೀರಾ? ಇನ್ನೊಂದು ಉದಾಹರಣೆ ನೀವು ಪ್ರಯತ್ನ ಮಾಡ್ಬೋದು. ಶೂನ್ಯತೆಗಳ ಮೊತ್ತ ಒಂದು ಬೈ ಎರಡು ಮತ್ತು ಗುಣಲಬ್ಧ ಎರಡು ಬೈ ಮೂರು, ಇವೆರಡು ವಿವರಗಳನ್ನು ಕೊಟ್ಟ ಮೇಲೆ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯೋದು ಹೇಗೆ? ನೀವು ಪ್ರಯತ್ನ ಮಾಡಿ ನೋಡಿ. ಈಗಾಗಲೇ ನಾನು ನಿಮಗೆ ಮುಂಚೆನೆ ಹೇಳಿದ ಹಾಗೆ ಭಾಗಾಕಾರ ಪ್ರಮೇಯ ಮತ್ತು ಶೇಷ ಪ್ರಮೇಯಗಳನ್ನು ಉಪಯೋಗಿಸಿಕೊಂಡು ಸಹ ನಾವು ಈ ಒಂದು ಪಾಠದಲ್ಲಿ ಲೆಕ್ಕಗಳನ್ನ ಮಾಡಿರ್ತೀವಿ. ಈಗ ಅಂತ ಒಂದು ಲೆಕ್ಕವನ್ನು ಪರಿಗಣಿಸೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ ನಾಲ್ಕು ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಐದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಮೈನಸ್ ಎಕ್ಸ್ ನಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ನಾವು ಭಾಗಾಕಾರ ಕ್ರಿಯೆ ಮಾಡಬೇಕಾಗಿದೆ. ಆ ಭಾಗಾಕಾರ ಕ್ರಿಯೆಯನ್ನು ಹೇಗೆ ಮಾಡೋದು? ಅದಕ್ಕೂ ಮುಂಚೆ ಒಂದು ಗಮನಿಸಿ, ಕೊಟ್ಟಿರುವಂಥ ಎರಡೂ ಬಹುಪದೋಕ್ತಿಗಳು ಇಲ್ಲಿ ಈಗಾಗಲೇ ಕಾಣಿಸ್ತಾ ಇದೆ. ಅದು ಇಲ್ಲೊಂದು ಬಹುಪದೋಕ್ತಿ ಮತ್ತು ಅಲ್ಲೊಂದು ಬಹುಪದೋಕ್ತಿ ಕಾಣಿಸ್ತಾ ಇದೆ. ಈ ಎರಡೂ ಬಹುಪದೋಕ್ತಿಗಳ ಆದರ್ಶ ರೂಪವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದು ಅತ್ಯಂತ ಮುಖ್ಯ ಮಕ್ಕಳೇ. ಬಹುಪದೋಕ್ತಿಯನ್ನು ಕೊಡುವಾಗ ಯಾವುದಾದ್ರೂ ಚರಾಕ್ಷರದ ಘಾತ, ಉದಾಹರಣೆಗೆ ಈ ಪ್ರಶ್ನೆಯಲ್ಲಿ ಎಕ್ಸ್ ಘಾತ ಮೂರು ಬಿಟ್ಟೋಗಿತ್ತು. ಬಿಟ್ಟೋಗಿತ್ತು ಅಂದರೆ ಆ ಬಹುಪದೋಕ್ತಿ ಇರೋದೇ ಹಾಗೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು? ಎಕ್ಸ್ ಘಾತ ಮೂರಕ್ಕೆ ಸೊನ್ನೆಯನ್ನು ಸಹಗುಣಕವಾಗಿ ಪರಿಗಣಿಸಿ ಲೆಕ್ಕವನ್ನು ಮುಂದುವರಿಸಬೇಕು. ಹೇಗೆ ಮಾಡೋದು ಈ ಲೆಕ್ಕವನ್ನು ಸ್ವಲ್ಪ ಗಮನಿಸಿ ನೋಡಿ. ಇಲ್ಲಿ ಮೊದಲನೇದಾಗಿ ನಾವು ಎಕ್ಸ್ ಘಾತ ನಾಲ್ಕು ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೊನ್ನೆ ಎಕ್ಸ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಐದನ್ನು ಬರೆದು ಭಾಗಾಕಾರ ಹೇಗೆ ಮಾಡಬೇಕು ಅನ್ನೋ ಥರ ನಾವು ಭಾಗಾಕಾರದ ಚಿತ್ರವನ್ನು ಬರೆಯೋಣ. ಈಗ ನಾನಿಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಅನ್ನೋದನ್ನು ಬರೆದೆ. ಈಗ ನಾವು ನೈಜವಾಗಿ ಭಾಗಾಕಾರವನ್ನು ಶುರು ಮಾಡಬೇಕು. ಮೊದಲನೇ ಕ್ರಮ ಏನಪ್ಪ ಅಂದರೆ ಎಕ್ಸ್ ಘಾತ, ಇಲ್ಲಿ ನೋಡಿ ಮೊದಲನೇದು ಎಕ್ಸ್ ಘಾತ ನಾಲ್ಕು, ಇಲ್ಲಿ ಎಕ್ಸ್ ಘಾತ ಎರಡು ಇರೋದ್ರಿಂದ ಎಕ್ಸ್ ಘಾತ ನಾಲ್ಕು ಬೈ ಎಕ್ಸ್ ಘಾತ ಎರಡನ್ನು ನೀವು ಭಾಗಿಸಿದ್ದಾದರೆ ನಿಮ್ಗೆ ಸಿಗೋದು ಎಕ್ಸ್ ಘಾತ ಎರಡು. ಹಾಗಾಗಿ ಎಕ್ಸ್ ಘಾತ ಎರಡು ಮೈನಸ್ ಎಕ್ಸ್ ಪ್ಲಸ್ ಒಂದು ಅನ್ನೋ ಬಹುಪದೋಕ್ತಿಯನ್ನು ಎಕ್ಸ್ ಸ್ಕ್ವೇರ್ ಇಂದ ಗುಣಿಸಿದಾಗ ನಮಗೆ ಸಿಗೋದೇನು? ಎಕ್ಸ್ ಘಾತ ನಾಲ್ಕು ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗ ಸಾಮಾನ್ಯ ಭಾಗಾಕಾರದಲ್ಲಿ ನಾವೇನು ಮಾಡ್ತೀವಿ? ಈ ಥರ ಬರೆದು ಎರಡನೇ ಸಂಖ್ಯೆಯನ್ನು ಕಳೀತೀವಿ. ಕಳೀಬೇಕು ಅಂದಾಗ ನಾವೇನು ಮಾಡಬೇಕು? ಪ್ಲಸ್ ಇರೋ ಕಡೆ ಮೈನಸ್ ಮತ್ತು ಮೈನಸ್ ಇರೋ ಕಡೆ ಪ್ಲಸ್ ಚಿಹ್ನೆಯನ್ನು ಬದಲಾಯಿಸಬೇಕು. ಬದಲಾಯಿಸಿದ ನಂತರ ನಾವೇನು ಮಾಡಬೇಕು? ಸಂಕಲನ ಅಥವಾ ವ್ಯವಕಲನ, ಅಲ್ಲಿ ಯಾವ ಸಂದರ್ಭ ಬಂದಿರುತ್ತೆ ಅದರ ಪ್ರಕಾರ ಮಾಡಬೇಕು. ಈಗ ನಮ್ಗೆ ಇಲ್ಲಿ ಉಳಿಯೋದೇನು? ಮೊದಲನೇ ಹಂತದಲ್ಲಿ ನಮಗೆ ಉಳಿದಿದ್ದು ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್. ಉಳಿದಿದ್ದು ಮಾತ್ರ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್, ಆದರೆ ನಾಲ್ಕು ಎಕ್ಸನ್ನು ನಾನು ಮುಂದಿನ ಭಾಗಾಕಾರಕ್ಕೆ ಪರಿಗಣಿಸಿದ್ದೀನಿ. ಇದು ಒಂದು ಹಂತ ಮುಗೀತು. ಎರಡನೇ ಹಂತಕ್ಕೆ ತಗೊಳ್ಳೋವಾಗ್ಲೂ ಇದೇ ತರಹ ಯೋಚನೆ ಮಾಡೋಣ. ಇಲ್ಲಿ ಮೊದಲ ಪದ ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ನ ಎಕ್ಸ್ ಸ್ಕ್ವೇರ್ ಇಂದ ಭಾಗಿಸಿದಾಗ ನಮ್ಗೆ ಉಳಿದಿದ್ದೇನು? ಪ್ಲಸ್ ಒಂದು ಎಕ್ಸ್. ಈಗ ಪ್ಲಸ್ ಒಂದು ಎಕ್ಸ್ನಿಂದ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಅನ್ನೋ ಭಾಜಕವನ್ನು ಗುಣಿಸೋಣ. ಗುಣಿಸಿದ್ರೆ ನಮಗೆ ಬಂದಿರುವಂಥ ಗುಣಲಬ್ಧ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ನಂತರ ಇದರ ಚಿಹ್ನೆಯನ್ನು ಬದಲಿಸೋಣ. ಚಿಹ್ನೆಯನ್ನು ಬದಲಿಸಿದಾದಮೇಲೆ ನಮಗೆ ಸಿಕ್ಕಿದ್ದೇನು ಗಮನಿಸಿ ನೋಡಿ. ನಮಗೆ ಸಿಕ್ಕಿದ್ದು
ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮತ್ತು ಭಾಗಾಕಾರ ಮುಂದುವರಿಸೋದಿಕ್ಕೆ ನಾವು ಐದನ್ನ ಮತ್ತೆ ಇಳಿಸ್ಕೋಬೇಕು. ಇಲ್ಲಿಗೆ ನಮ್ಮ ಲೆಕ್ಕದಲ್ಲಿ ಕೊಟ್ಟಿರುವಂತಹ ಎಲ್ಲ ಪದಗಳು ಭಾಗಾಕಾರದ ಕ್ರಿಯೆಯಲ್ಲಿ ಭಾಗಿಯಾದುವು. ಈಗ ಕಡೆ ಹಂತವನ್ನ ಮಾಡಕ್ ಮುಂಚೆ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೊದಲ ಪದ ಆಗಿದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕಾಣಿಸ್ತಾ ಇದೆ, ಹಾಗಾಗಿ ನಮಗಲ್ಲಿ ಬರಬೇಕಾಗಿರುವಂತಹ ಸಂಖ್ಯೆ ಭಾಗಲಬ್ಧದಲ್ಲಿ ಬರಬೇಕಾಗಿರೋ ಸಂಖ್ಯೆ ಮೈನಸ್ ಮೂರು. ಮೈನಸ್ ಮೂರರಿಂದ ಗುಣಿಸ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದನ್ನ ನಿಮಗೆ ಸಿಗೋದು. ಹಾಗಾಗಿ ಇದನ್ನು ಮತ್ತೆ ಚಿಹ್ನೆಗಳನ್ನ ಬದಲಾಯಿಸಿ ಸಂಕಲನ ಮತ್ತು ವ್ಯವಕಲನ ಅಲ್ಲಿರೋ ಹಾಗೆ ಮಾಡಿದಾಗ ನಮಗೆ ಉಳಿಯೋ ಅಂತ ಶೇಷ ಮೈನಸ್ ಎಂಟು. ಈ ರೀತಿಯಾಗಿ ಮಕ್ಕಳೇ ಈ ಒಂದು ಭಾಗಾಕಾರ ಕ್ರಿಯೆಯನ್ನು ನೀವು ಹಂತ ಹಂತವಾಗಿ ಮಾಡಬೇಕು. ಇದೇ ರೀತಿಯಾಗಿ ಹಂತ ಹಂತವಾಗಿ ನಿಧಾನವಾಗಿ ಮಾಡಬೇಕು. ಸಾಮಾನ್ಯವಾಗಿ ಮಕ್ಕಳು ಏನು ಮಾಡ್ತಾರೆ, ಟೀಚರು ಬೋರ್ಡ್ ಮೇಲೆ ಈ ಲೆಕ್ಕ ಮಾಡಿದಾಗ ಈ ಲೆಕ್ಕ ಮಾಡೋವರೆಗೂ ಸುಮ್ಮನಿದ್ದು ಈ ಲೆಕ್ಕ ಪೂರ್ತಿ ಅವ್ರು ಬರ್ಕೊಳ್ಳೋವಾಗ ಹೇಗೆ ಬರ್ಕೋತಾರೆ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಗೆರೆ ಆಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಮೂರು ಆಮೇಲೆ ಇವೆಲ್ಲ ಬರ್ಕೋತಾರೆ. ಮನೆಯಲ್ಲಿ ಈ ಒಂದು ಲೆಕ್ಕವನ್ನು ಪುನರ್ ಅಭ್ಯಾಸ ಮಾಡೋವಾಗ ಮಕ್ಕಳಿಗೆ ಯಾವುದು ಎಲ್ಲಿಂದ ಬಂತು ಅನ್ನೋದೇ ಗೊತ್ತಾಗಲ್ಲ. ಇದು ಅತ್ಯಂತ ಗಂಭೀರವಾದ ಪ್ರಶ್ನೆ. ಇಂಥದೇ ಇನ್ನೂ ಒಂದು ಪ್ರಶ್ನೆಯನ್ನು ತಗೊಳ್ಳೋಣ. ಆದರೆ ನಾನು ಇಲ್ಲಿ ನೇರವಾಗಿ ಉತ್ತರವನ್ನು ಬರೆದು ಬಿಟ್ಟಿದ್ದೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಎಂಬುದು ಎಕ್ಸ್ ಘಾತ ಐದು ಮೈನಸ್ ನಾಲ್ಕು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಒಂದನ ಅಪವರ್ತನವಾಗಿದೆಯೇ ಪರೀಕ್ಷಿಸಿ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ನಾವು ಮಾಡಬೇಕಾಗಿರೋದೇನು, ಭಾಗಾಕಾರ ಕ್ರಿಯೆ ಮಾಡಿ ಕೊಟ್ಟಿರುವಂತಹ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಮತ್ತೊಂದು ಬಹುಪದೋಕ್ತಿಯ ಅಪವರ್ತನವಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಹಂಗೆ ಚೆಕ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಶೇಷ ಎಷ್ಟಾಗಿರಬೇಕು? ಹಾ, ಈ ಲೆಕ್ಕದಲ್ಲಿ ಏನು ಬಂದಿದೆ ಶೇಷ ಗಮನಿಸಿ ನೋಡಿ. ಈ ಇಡೀ ಪ್ರಾಸೆಸ್ಸಲ್ಲಿ ನೀವು ಗಮನಿಸಿದ್ದಾದರೆ ಇಲ್ಲೂ ಅಷ್ಟೇ ಎಕ್ಸ್ ಘಾತ ಐದು ಆದಮೇಲೆ ಸೊನ್ನೆ ಎಕ್ಸ್ ಘಾತ ನಾಲ್ಕನ್ನು ನೀವು ಪರಿಗಣಿಸಿ ಮಾಡಬಹುದು ಅಥವಾ ಅಲ್ಲಿ ಜಾಗವನ್ನು ಬಿಟ್ಟು ಮುಂದುವರಿಸ್ಕೊಂಡು ಹೋಗಬಹುದು. ಇಲ್ಲೂ ಅಷ್ಟೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹಂತಗಳಲ್ಲಿ ಲೆಕ್ಕವನ್ನು ಮಾಡಲಾಗಿದೆ. ನಾಲ್ಕು ಹಂತದ ನಂತರ ಉಳಿದಿರುವಂತಹ ಶೇಷ, ಈ ಶೇಷ ಇಪ್ಪತ್ತೊಂಬತ್ತು ಎಕ್ಸ್ ಮೈನಸ್ ಒಂಬತ್ತು ಅಂತ ಆಗಿದೆ. ಹಾಗಾದರೆ ಇದು ನಮ್ಮ ಪ್ರಶ್ನೆಗೆ ಹೌದು ಅನ್ನೋ ಉತ್ತರವೋ ಅಥವಾ ಅಲ್ಲ ಅನ್ನೋ ಉತ್ತರವೋ? ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ಶೇಷ ಸೊನ್ನೆ ಬಂದೆ ಮಾತ್ರನೇ ಇದು ಅಪವರ್ತನವಾಗೋದು. ಆದ್ದರಿಂದ ಇಲ್ಲಿ ನಮಗೆ ಶೇಷ ಇಪ್ಪತ್ತೊಂಬತ್ತು ಎಕ್ಸ್ ಮೈನಸ್ ಒಂಬತ್ತು ಬಂದಿರೋದ್ರಿಂದ ಈ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಅನ್ನೋದು ಎಕ್ಸ್ ಘಾತ ಐದು ಮೈನಸ್ ನಾಲ್ಕು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದರ ಅಪವರ್ತನವಲ್ಲ. ಇದು ಟಿಪಿಕಲ್ ಆಗಿರುವಂಥ ನಾಲ್ಕು ಅಥವಾ ಐದು ಅಂಕದ ಪ್ರಶ್ನೆ. ಹಾಗಾಗಿ ಮಕ್ಕಳೇ ಇವತ್ತು ನಾವು ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳನ್ನು ಒಂದಷ್ಟು ಅಭ್ಯಾಸ ಮಾಡಿದ್ದೀವಿ, ನಿಮಗೆ ಪುನರ್ಮನನ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಮ್ಮೆ ನಾವು ಈ ಇಡೀ ಪಾಠದ ಸಾರಾಂಶವನ್ನು ಒಮ್ಮೆ ಗಮನಿಸಿ ಬಂದ್ಬಿಡೋಣ. ಡಿಗ್ರಿ ಒಂದು ಮತ್ತು ಎರಡು ಆಗಿರುವ ಬಹುಪದೋಕ್ತಿಗಳಿಗೆ ಕ್ರಮವಾಗಿ ರೇಖಾತ್ಮಕ, ವರ್ಗ ಮತ್ತು ಘನ ಬಹುಪದೋಕ್ತಿಗಳು ಅಂತ ಕರೀತಾರೆ. ವಾಸ್ತವ ಸಂಖ್ಯೆಗಳನ್ನು ಸಹಗುಣಕಗಳಾಗಿ ಹೊಂದಿರುವ ಎಕ್ಸ್ನ ಚರಾಕ್ಷರವುಳ್ಳ ಒಂದು ವರ್ಗ ಬಹುಪದೋಕ್ತಿಯು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿರುತ್ತೆ. ಇಲ್ಲಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎ ಅನ್ನೋದು ಸೊನ್ನೆಗೆ ಸಮ ಅಲ್ಲ. ಒಂದು ವೇಳೆ ಎ ಸೊನ್ನೆಗೆ ಸಮ ಆದರೆ ಏನಾಗುತ್ತೆ ಯೋಚನೆ ಮಾಡಿ ಮಕ್ಕಳೇ. ಹಾಗೆ ಮುಂದಿನ ಪಾಯಿಂಟ್ ನೋಡಿ, ಇದು ಶೂನ್ಯತೆಗಳಿಗೆ ಸಂಬಂಧಪಟ್ಟಂಥ ಪಾಯಿಂಟ್ ಆಗಿದೆ. ಇದು ಅಷ್ಟೇ, ಹಾಗೆಯೇ ಅಲ್ಫಾ ಮತ್ತು ಬೀಟಾಗಳು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ, ಅಲ್ಫಾ ಬೀಟಾ ಸಿ ಬೈ ಎ ಆಗಿರುತ್ತೆ. ಅದೇ ರೀತಿ ಘನ ಬಹುಪದೋಕ್ತಿಗೂ ಸಹ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಓದಿ ಮಕ್ಕಳೇ, ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಮೈನಸ್ ಬಿ ಬೈ ಎ, ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಅಲ್ಫಾ ಗಾಮಾ ಸಿ ಬೈ ಎ ಮತ್ತು ಅಲ್ಫಾ ಬೀಟಾ ಗಾಮಾ ಇವೆಲ್ಲದರ ಗುಣಲಬ್ಧ ಮೈನಸ್ ಡಿ ಬೈ ಎ ಆಗಿದೆ. ಇದರ ಜೊತೆಗೆ ಒಂದು ಭಾಗಾಕಾರದ ಅನುಪ್ರಮೇಯ, ಯೂಕ್ಲಿಡ್ನ ಅನುಪ್ರಮೇಯದ ಭಾಗ ಇದು. ಇದನ್ನು ಒಮ್ಮೆ ನೋಡ್ಕೊಳ್ಳಿ. ಯೂಕ್ಲಿಡ್ನ ಅನುಪ್ರಮೇಯ ಅಂದರೆ ಏನು ಅಂತಲೂ ನಿಮಗೆ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಕೇಳ್ತಾರೆ, ಅದನ್ನೇ ನಾವು ಇಲ್ಲೂ ಅನ್ವಯ ಮಾಡ್ಕೋಬಹುದು. ಹಾಗಾಗಿ ಈ ಒಂದು ಇಡೀ ಪಾಠದಲ್ಲಿ ನಾನಾಗಲೇ ಹೇಳಿದಂಗೆ ಇದು
ಥೀಮ್ನಲ್ಲಿ ಬರುವಂಥ ನಾಲ್ಕು ಪಾಠಗಳಿಂದ ಒಟ್ಟು 26 ಅಂಕಗಳನ್ನು ಒಳಗೊಂಡಿರುವಂಥದ್ದು. ಹಾಗಾಗಿ ಈ ಪಾಠದಲ್ಲಿ ಒಂದು ಅಂಕ, ಎರಡು, ಮೂರು, ನಾಲ್ಕು, ಐದು ಅಂಕದ ಯಾವುದೇ ಪ್ರಶ್ನೆ ಬರಬಹುದು. ಹಾಗಾಗಿ ಮಕ್ಕಳೇ, ನೀವು ಈ ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳನ್ನು ಎಲ್ಲ ರೀತಿಯಲ್ಲೂ ಅಭ್ಯಾಸ ಮಾಡ್ತೀರಾ ಅಲ್ವಾ? ನೀವು ಅಭ್ಯಾಸ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮ ನೋಡಿದಂಥ ಎಲ್ರಿಗೂ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಆತ್ಮೀಯ 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ರಸಾಯನಶಾಸ್ತ್ರದ ಮತ್ತೊಂದು ಅಧ್ಯಾಯವಾದ ಲೋಹಗಳು ಮತ್ತು ಅಲೋಹಗಳು ಅನ್ನೋ ಮತ್ತೊಂದು ಪಾಠವನ್ನು ಕಲೀಲಿಕ್ಕೆ ಇವತ್ತು ನಿಮಗೆ ಈ ತರಗತಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ ಲೋಹಗಳು ಮತ್ತು ಅಲೋಹಗಳು, ಆದರೆ ಇದೇ ಲೋಹ ಇದೇ ಅಲೋಹ ಅನ್ನೋದು ಗೊತ್ತಿರಲ್ಲ. ಯಾಕೆ ಗೊತ್ತಿರಲ್ಲ? ಪಾಠವನ್ನು ಓದ್ತೀವಿ, ಆದರೆ ಪ್ರತಿನಿತ್ಯ ಜೀವನದಲ್ಲಿ ನಾವು ಅದನ್ನು ಎಲ್ಲಿದೆ ಹೇಗಿದೆ ಅಂತ ಗುರುತಿಸೋದ್ರಲ್ಲಿ ನಾವು ತಪ್ಪು ಮಾಡ್ತಾ ಹೋಗ್ತೇವೆ. ಹಾಗಾಗಿ ಈ ದಿನದ ತರಗತಿಯಲ್ಲಿ ಪರೀಕ್ಷಾ ಪುನರ್ಮನನ ಕಾರ್ಯಕ್ರಮ ಅಂತ ಹೇಳಿ ಹಾಕ್ಕೊಂಡಿರೋದ್ರಿಂದ ಈ ಪಾಠದಲ್ಲಿ ಯಾವೆಲ್ಲ ಅಂಶಗಳನ್ನು, ಯಾವೆಲ್ಲ ವಿಚಾರಗಳನ್ನು, ಯಾವೆಲ್ಲ ಪರಿಕಲ್ಪನೆಗಳನ್ನು ನಾವು ನೆನಪಿಟ್ಕೊಂಡ್ರೆ ಪರೀಕ್ಷಾ ದೃಷ್ಟಿಯಲ್ಲಿ ನಾವು ಪುನಃ ಮತ್ತಷ್ಟೊಂದು ಉತ್ತೇಜನವನ್ನು ತೆಕ್ಕೊಂಡು ನಾವು ಚೆನ್ನಾಗಿ ಪಾಠವನ್ನು ಮಾಡಿ ಚೆನ್ನಾಗಿ ಅಂಕಗಳನ್ನು ಸ್ಕೋರ್ ಮಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಈ ತರಗತಿಯನ್ನು ನಾನು ನಿಮಗೆ ತಗೊಳ್ತಾ ಇದ್ದೀನಿ. ಮಕ್ಕಳೇ, ಲೋಹಗಳು ಅಂದರೆ ಪ್ರತಿನಿತ್ಯ ಜೀವನದಲ್ಲಿ ನಾವು ನೋಡಿದ್ದೀವಿ, ಏನು ಸ್ಟೀಲ್ ತಟ್ಟೆ ನೋಡಿದ್ದೇವೆ, ತಾಮ್ರದ ಒಂದು ಹಾಳೆಗಳನ್ನು ನೋಡಿದ್ದೇವೆ, ಅಥವಾ ತಗಡುಗಳನ್ನು ನೋಡಿದ್ದೇವೆ, ತಾಯತಗಳನ್ನು ನೋಡಿದ್ದೇವೆ, ಚೆಂಬುಗಳನ್ನು ನೋಡಿದ್ದೇವೆ, ಮಗ್ಗುಗಳನ್ನು ನೋಡಿದ್ದೇವೆ, ತಾಮ್ರದ ತಂತಿ, ಅಲ್ಯೂಮಿನಿಯಂ ತಂತಿ, ಕಬ್ಬಿಣದ ತಂತಿ, ಹೀಗೆಲ್ಲ ನೋಡ್ತೇವೆ. ಅಲ್ಯೂಮಿನಿಯಂ ತಟ್ಟೆ ನೋಡಿದ್ದೀವಿ, ಅಲ್ಯೂಮಿನಿಯಂ ತಂತಿ ನೋಡಿದ್ದೇವೆ, ಆದರೆ ಇದೆಲ್ಲವನ್ನು ಲೋಹ ಅಂತೀವಿ ಅಂತ ಹೇಳಲಿಕ್ಕೆ ಯಾವ ಕಾರಣ ಮತ್ತು ಯಾವ ಅಂಶಗಳನ್ನು ನಾವು ಆಧಾರವಾಗಿಟ್ಕೊಂಡು ಇದು ಲೋಹ ಅಥವಾ ಇದು ಅಲೋಹ ಅಂತ ಹೇಳಲಿಕ್ಕೆ ನಮಗೆ ಗೊತ್ತಾಗಲ್ಲ. ಹಾಗಾಗಿ ನಾವು ಈ ದಿನದ ಪಾಠದಲ್ಲಿ ಏನು ಮಾಡ್ತೇವೆ, ಲೋಹಗಳ ಭೌತ ಗುಣಲಕ್ಷಣಗಳೇನು, ರಾಸಾಯನಿಕ ಗುಣಲಕ್ಷಣಗಳೇನು, ಅಲೋಹಗಳೊಂದಿಗೆ ನಾವು ಅದನ್ನು ಹೋಲಿಸಿ ನೋಡಿದಾಗ ಯಾವ ವ್ಯತ್ಯಾಸವನ್ನು ಕಾಣ್ತೇವೆ, ಇದೆಲ್ಲವನ್ನು ಮನನ ಮಾಡಿಕೊಂಡು ನಾವು ಕಲಿಕೆಯ ಅಂಶಗಳನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ತಾ ಹೋಗೋಣ ಮಕ್ಕಳೇ. ಈಗ ಮೊದಲನೇದಾಗಿ ಈ ತರಗತಿಯಲ್ಲಿ ಲೋಹಗಳ ಭೌತ ಗುಣಲಕ್ಷಣಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ನಿತ್ಯದ ಜೀವನದಲ್ಲಿ ಗುರುತಿಡಬೇಕಲ್ವೇ, ಹಾಗಾಗಿ ಲೋಹಗಳ ಭೌತ ಗುಣಲಕ್ಷಣಗಳನ್ನು ನೋಡಿಕೊಂಡು ನಾವು ಹೇಗೆ ಇದೇ ಲೋಹ ಅನ್ನೋದನ್ನು ನಾವು ಗುರುತಿಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಮಕ್ಕಳೇ. ಲೋಹಗಳ ಭೌತ ಗುಣಲಕ್ಷಣಗಳು ಹಾಗಂದ್ರೇನು? ನಮ್ಮ ಕಣ್ಣಿಗೆ ಏನು ಕಾಣುತ್ತೆ, ಅದು ಹೇಗೆ ಕಾಣುತ್ತೆ, ಯಾವ ವಸ್ತು ನಮಗೆ ಹೇಗೆ ಗೋಚರವಾಗುತ್ತೆ, ಗೋಚರವಾಗುವಾಗ ನಮಗೆ ಯಾವ ಲಕ್ಷಣಗಳು ಅಲ್ಲಿ ಕಂಡುಬರುತ್ತೆ, ಅದರ ಆಧಾರದ ಮೇಲೆ ಇದು ಭೌತ ಲಕ್ಷಣ, ಇದು ಹೀಗಿದೆ ಅಂತ ಹೇಳ್ತೇವೆ. ಹಾಗಾದರೆ ಲೋಹಗಳ ಭೌತ ಗುಣಲಕ್ಷಣಗಳು ಏನೇನು? ಒಂದೇನು, ಲೋಹಗಳ ಮೇಲ್ಮೈ ಹೊಳೆಯುತ್ತವೆ. ಈಗ ನೋಡಿದಿರ ನೀವು, ಚಿನ್ನ, ಬೆಳ್ಳಿ, ತಾಮ್ರ ಎಲ್ಲವೂ ಶುದ್ಧ ರೂಪದಲ್ಲಿದ್ದಾಗ ಬಹಳ ನುಣುಪಾದ ಮೇಲ್ಮೈ ಇದ್ದು ಅದು ಹೊಳೆಯುತ್ತೆ. ಹಾಗಾಗಿ ಕೆಲವೊಂದನ್ನು ನಾವೇನು ಮಾಡ್ತೇವೆ, ಹೊಳೆಯುವಂಥ ತುಂಬ ಹೊಳೆಯುವಂಥ ಮೇಲ್ಮೈಯನ್ನು ಹೊಂದಿರತಕ್ಕಂಥ ವಸ್ತುಗಳನ್ನು ನಾವು ಆಭರಣಗಳಲ್ಲಿ ಬಳಸ್ತೇವೆ, ಉದಾಹರಣೆಗೆ ಚಿನ್ನ. ಹಾಗೆ ತಗೊಂಡ್ರೆ ಈ ನಾವು ಈ ಲೋಹಗಳನ್ನು ತಟ್ಟಿದಾಗ, ಕೆಲವು ಲೋಹಗಳನ್ನು ತಟ್ಟಿದಾಗ ಅಥವಾ ಸುತ್ತಿಗೆಯಿಂದ ಬಡಿದಾಗ ಹಾಳೆಗಳನ್ನಾಗಿ ಮಾಡ್ತೇವೆ ಅಲ್ವೇ? ಹೀಗೆ ಹಾಳೆಗಳನ್ನಾಗಿ ಮಾಡುವ ಗುಣವನ್ನು ತೆಳು ಹಾಳೆಗಳನ್ನಾಗಿ ನೆನಪಿಟ್ಕೊಳ್ಳಿ ಮಕ್ಕಳೇ, ತಗಡುಗಳನ್ನಾಗಿ ಮಾಡುವ ಗುಣವನ್ನು ನಾವು ಕುಟ್ಯತೆ ಅಂತ ಹೇಳಿ ಕರಿತೇವೆ. ಹಾಗೆ ಅದನ್ನು ನಾನು ತಂತಿಗಳನ್ನಾಗಿ ಎಳಿಬೋದು, ಅದನ್ನು ನಾವು ತನ್ಯತೆ ಅಂತ ಹೇಳಿ ಕರಿತೇವೆ. ಹಾಗಾಗಿ ಲೋಹಗಳು ಕುಟ್ಯ ಮತ್ತು ತನ್ಯ. ಈ ಗುಣದಿಂದಲೇ ಏನಾಗುತ್ತೆ, ನಾವು ಅದಕ್ಕೆ ನಿರ್ದಿಷ್ಟ ಆಕಾರಗಳನ್ನು ಕೊಡ್ತಕ್ಕಂತಹ ಕೆಲವು ವಸ್ತುಗಳಲ್ಲಿ ಈ ಲೋಹಗಳನ್ನು ಬಳಸ್ತೇವೆ. ಉದಾಹರಣೆಗೆ ಕುಟ್ಯ ತನ್ಯ, ಕುಟ್ಯ ಇರೋದ್ರಿಂದಲೇ ನಾವು ಇದನ್ನ ಏನ್ ಮಾಡ್ತೇವೆ, ಚಿನ್ನದ ತಟ್ಟೆಗಳಿರ್ಬಹುದು, ಬೆಳ್ಳಿಯ ತಟ್ಟೆಗಳು, ಚಿನ್ನದ ತಟ್ಟೆ ತುಂಬಾ ದುಬಾರಿ ಮಾಡೋದಿಲ್ಲ, ಬೆಳ್ಳಿಯ ತಟ್ಟೆಗಳಿರ್ಬಹುದು ಅಥವಾ ಆಕಾರ ಕೊಡ್ತಕ್ಕಂಥ ಕೆಲವು ಪಾತ್ರಗಳಲ್ಲಿ ನಾವು ಅನೇಕ ಲೋಹಗಳನ್ನು ಬಳಸ್ತೇವೆ. ಅದೇ ರೀತಿ
ತನ್ನ ಗುಣದಿಂದ ನೋಡಿ ಇವತ್ತು ನಿಕ್ಕಲ್ನ ತಂತಿ ಮಾಡ್ತೇವೆ, ಕಬ್ಬಿಣದ ತಂತಿ ಮಾಡ್ತೇವೆ, ಅಲ್ಯೂಮಿನಿಯಂನ ತಂತಿ ಮಾಡ್ತೇವೆ. ಅದನ್ನು ಅನೇಕ ತಂತಿ ವಾದ್ಯಗಳಲ್ಲೋ ಅಥವಾ ಎಲೆಕ್ಟ್ರಿಕ್ ವಿದ್ಯುತ್ ತಂತಿಗಳಲ್ಲಿ ಬಳಸ್ತೇವೆ. ಆದರೆ ವಿದ್ಯುತ್ ತಂತಿಗಳಲ್ಲಿ ಬಳಸಬೇಕು ಅಂದಾಗ ಮತ್ತೊಂದು ಗುಣ ಇರಬೇಕು, ಅದು ವಿದ್ಯುತ್ ವಾಹಕವೂ ಆಗಿರಬೇಕು. ಹಾಗೆ ಅನೇಕ ಪಾತ್ರಗಳಲ್ಲಿ ಬಳಸ್ತೇವೆ. ಹಾಗಾಗಿ ಈ ಕುಟ್ಟಿತೆ ತನ್ನತೆ ಅನ್ನೋದು ಅನೇಕ ಉಪಯೋಗಗಳಲ್ಲಿ ಈ ಲೋಹಗಳನ್ನು ಬಳಸೋದಕ್ಕೆ ಅನುಕೂಲ ಆಗಿದೆ ಮಕ್ಕಳೇ. ಅದೇ ರೀತಿ ನಾವೆಲ್ಲಿ ಹೋಗ್ತೇವೆ, ಮತ್ತೊಂದು ಗುಣ ನೋಡಿ, ಅಲ್ಲಿ ನೀವು ತನ್ನತೆ ಇರ್ತಕ್ಕಂಥ ಒಂದು ನಾನು ತಾಮ್ರದ ತಂತಿಯನ್ನು ಇಲ್ಲಿ ಹಾಕಿದ್ದೇನೆ, ವಿದ್ಯುತ್ ಇನ್ಸುಲೇಟೆಡ್ ವೈಯರ್ನಿಂದ ಈಚೆ ಬಂದಿರತಕ್ಕಂಥದ್ದು, ಅದರಿಂದ ನೀವು ನೋಡ್ತಾ ಇದ್ದೀರಾ ತಂತಿಗಳು ಬಂದಿರೋದ್ರಿಂದ. ಸೊ ಇದು ನಾವು ತನ್ನಿಯ ಗುಣ ಅಂತ ಹೇಳಿ ಕರಿತೇವೆ. ಹಾಗೆ ಸಾಮಾನ್ಯ ಉಷ್ಣತೆಯಲ್ಲಿ ಘನಗಳಾಗಿರ್ತವೆ ಇವು. ಹಾಗಂದ್ರೆ ಏನು, ನಿಮ್ಮ ಮನೆ ರೂಮ್ ಟೆಂಪರೇಚರ್ನಲ್ಲಿ ಕೊಠಡಿಯ ತಾಪದಲ್ಲಿ ಇವು ಘನ ಸ್ಥಿತಿಯಲ್ಲಿ ಇರ್ತವೆ. ಕೆಲವು ಎಕ್ಸೆಪ್ಷನ್ ಇದೆ ಮಕ್ಕಳೇ ಅದರಲ್ಲಿ, ಅಂದ್ರೆ ಹೊರತುಪಡಿಸಿ ಅಂತ ಹೇಳ್ತಾ ಇದ್ದೀನಿ. ಪಾದರಸ ದ್ರವ ಸ್ಥಿತಿಯಲ್ಲಿರುತ್ತೆ, ಗ್ಯಾಲಿಯಂ ದ್ರವ ಸ್ಥಿತಿಯಲ್ಲಿ ಇರ್ತದೆ, ಇಲ್ಲಿ ನಮ್ಮ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿ ಇರ್ತದೆ. ನೆಕ್ಸ್ಟ್, ಈ ಲೋಹಗಳು ಉತ್ತಮ ಉಷ್ಣ ಮತ್ತು ವಿದ್ಯುತ್ ವಾಹಕಗಳು. ಹಾಗಂದ್ರೆ ಏನು, ಮನೆಯಲ್ಲಿ ಸಾಂಬಾರ್ ಮಾಡುವಾಗ ಅಥವಾ ಬಿಸಿ ಆಹಾರದೊಳಗಡೆ ನೀವೇನಾದ್ರೂ ಸೌಟನ್ ಇಟ್ಟಿರ್ತಾರೆ ಮನೆಯಲ್ಲಿ, ಗೊತ್ತಿಲ್ಲದೆ ಮುಟ್ಟಿದ್ರೆ ಹಾ ಅಂತ ಕೈ ತಗೊಳ್ತೀರಿ ಅಲ್ವೇ? ಯಾಕೆ, ಈ ಲೋಹ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಯಾವ ಮೂಲದಲ್ಲಿ ಹುದುಗಿರುತ್ತೋ ಒಂದು ಲೋಹದ ತುದಿ, ಅಲ್ಲಿ ಉಷ್ಣತೆ ಇದ್ರೆ ಅಲ್ಲಿಂದ ತನ್ನ ಮೂಲಕ ಉಷ್ಣವನ್ನು ಹರಿಯಲು ಬಿಡುತ್ತದೆ. ಹಾಗಾಗಿ ಇದು ಉಷ್ಣವಾಹಕ. ಎಲ್ಲದಕ್ಕಿಂತ ಮಕ್ಕಳೇ ಬೆಳ್ಳಿ ಮತ್ತು ತಾಮ್ರ ಅತ್ಯುತ್ತಮ ಉಷ್ಣ ವಾಹಕಗಳು. ಹಾಗೆಯೇ ವಿದ್ಯುತ್ ವಾಹಕ ಅಂದ್ರೇನು, ತಮ್ಮ ಮೂಲಕ ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಹರಿಯಲು ಬಿಡುತ್ತವೆ, ವಿದ್ಯುತ್ತನ್ನು ಪ್ರವಹಿಸುತ್ತವೆ. ಹಾಗಾಗಿ ಇವುಗಳನ್ನು ವಿದ್ಯುತ್ ತಂತಿಗಳಲ್ಲಿ ಬಳಸಿಕೊಳ್ಳುತ್ತೇವೆ. ನಾವು ಸಾಕಷ್ಟು ಸಲ ನೋಡಿದ್ದೀವಿ ತಾಮ್ರವನ್ನು ಅತ್ಯಧಿಕವಾಗಿ ಬಳಸ್ತಕ್ಕಂಥದ್ದು, ನೀವು ಚಿತ್ರದಲ್ಲಿ ಕೂಡ ನೋಡ್ತಾ ಇದ್ದೀರಾ ತಾಮ್ರದ ತಂತಿಗಳನ್ನು. ಹಾಗಾಗಿ ಬಹಳಷ್ಟು ವಿದ್ಯುತ್ ಉಪಕರಣಗಳಲ್ಲಿ ವಿದ್ಯುತ್ ತಂತಿಗಳಲ್ಲಿ ನಾವು ಲೋಹಗಳನ್ನು ಅದರಲ್ಲೂ ತಾಮ್ರವನ್ನು ಹೆಚ್ಚಾಗಿ ಬಳಸ್ತೇವೆ. ನಂತರ ಇವು ಅಧಿಕವಾದ ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿದೆ. ಅಂದ್ರೆ ಅರ್ಥ ಏನು, ನಾವು ಯಾವುದೇ ಒಂದು ಸುಲಭವಾಗಿ ಸಕ್ಕರೆಯನ್ನು ಕರಗಿ ಕುದಿಸಿದಂತೆ ಅಥವಾ ಯಾವುದಾದ್ರೂ ತುಪ್ಪವನ್ನು ಕುದಿಸಿದಂತೆ ಇದನ್ನು ಸುಲಭವಾಗಿ ಕಬ್ಬಿಣನ ಮತ್ತೊಂದು ತಗೊಂಡು ನಾವದನ್ನು ಕರಗಿಸಿ ಕುದಿಸಿ ನಮ್ಮಡಿ ಪಡಿಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಘನಗಳಿದ್ದು ಕಠಿಣವಾಗಿರೋದ್ರಿಂದ ಅವುಗಳು ಅಧಿಕ ಕರಗುವ ಮತ್ತು ಕುದಿ ಬಿಂದು ಕರಗಿದ ಮೇಲೆ ದ್ರವವಾದ ಮೇಲೆ ತಾಪವನ್ನು ಹೀರ್ಕೊಂಡ ಮೇಲೆ ಅದು ಕುದಿಬೇಕಲ್ವೇ? ಹಾಗಾಗಿ ಅದು ಅತ್ಯಧಿಕ ಕರಗುವ ಮತ್ತು ಕುದಿ ಬಿಂದುವನ್ನು ಹೊಂದಿದೆ. ಮತ್ತೆ ನಾನು ಕುಟ್ಟಿ ಅಂತ ಹೇಳಿ ಒಂದು ಗುಣವನ್ನ ಹೇಳಿದೆ. ಆ ಕುಟ್ಟಿಯ ಗುಣಕ್ಕೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ತಾಮ್ರದ ಹಾಳೆಯನ್ನ, ಅದು ಕುಟ್ಟಿ ಹಾಳೆಯನ್ನಾಗಿ ಮಾಡಿರುವುದು ಮಕ್ಕಳೇ. ಹೀಗೆ ತಾಮ್ರದಂತೆ ಅಲ್ಯೂಮಿನಿಯಮ್, ಕಬ್ಬಿಣ, ನಿಕ್ಕಲ್ಲು ಎಲ್ಲವೂ ಕೂಡ ಕುಟ್ಟಿಯ ಮತ್ತು ತನ್ನಿಶೀಲತೆಯನ್ನ ಅತ್ಯುತ್ತಮವಾಗಿ ಪ್ರದರ್ಶನ ಮಾಡ್ತವೆ. ನಂತರ ನಾವು ಇನ್ನೊಂದು ಗುಣವನ್ನ ನಾನು ಹೇಳ್ತೇನೆ, ಶಾಬ್ದನ ಗುಣ. ಏನು ಹಾಗಂದ್ರೆ, ಮನೆಯಲ್ಲಿ ದೇವರ ಮುಂದೆ ಗಂಟೆ ಇಟ್ಟಿರ್ತಾರೆ, ಸ್ಕೂಲ್ನಲ್ಲಿ ಗಂಟೆಯನ್ನು ಬಾರಿಸ್ತಾರೆ, ಅಂದ್ರೆ ಯಾವುದಾದ್ರೂ ಗಟ್ಟಿ ಮೇಲ್ಮೈಗೆ ಬಡದಾಗ ಈ ಲೋಹಗಳು ಶಬ್ದವನ್ನ ಉತ್ಪತ್ತಿ ಮಾಡ್ತವೆ. ಈ ಗುಣವನ್ನ ಶಾಬ್ದನ ಅಂತ ಹೇಳ್ತೇವೆ. ಅದೇ ರೀತಿ ಅಲೋಹಗಳ ಭೌತ ಗುಣ ಲಕ್ಷಣಗಳ ಜೊತೆ ಈಗ ಹೋಲಿಸ್ತಾ ಹೋಗೋಣ. ಅಲೋಹಗಳು ಅಂತಂದ್ರೆ, ಈಗ ನಾನು ಮನೆಯಲ್ಲಿ ನೋಡಿದ್ದೀನ, ಖಂಡಿತವಾಗಿ ನೋಡಿರ್ತೀರಾ, ಎಷ್ಟೋ ಮಕ್ಕಳು ಇದನ್ನ ನೋಡಿದ್ದೀರಿ ನೋಡಿಲ್ವಾ? ನಾವು ಉಸಿರಾಡುವಂತಹ ಆಕ್ಸಿಜನ್ನು ನಾವು ಅನುಭವಿಸಿದ್ದೇವೆ, ಈ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಅದ್ರ ಬಗ್ಗೆ ಅರಿವಿದೆ. ಇವೆಲ್ಲವನ್ನು ಕೂಡ ಅದರಲ್ಲಿರ್ತಕ್ಕಂಥ ಕಾರ್ಬನ್ನು, ಆಕ್ಸಿಜನ್ನು ಅಥವಾ ಮನೆಯಲ್ಲಿ ನೋಡ್ತಕ್ಕಂಥ ಇದ್ದಿಲು, ಪೆನ್ಸಿಲ್ ಮದ್ದಲ್ಲಿರ್ತಕ್ಕಂಥ ಗ್ರಾಫೈಟು, ವಜ್ರ, ಇವೆಲ್ಲ ಇಂಗಾಲದ ಬಹುರೂಪಗಳು, ಆದರೆ ಅವೆಲ್ಲ ಅಲೋಹಗಳು. ಅಲೋಹಗಳು ಅನ್ನುವಾಗ ಯಾವ ಭೌತ ಗುಣಲಕ್ಷಣಗಳು ನಮಗೆ ಅಲೋಹಗಳನ್ನು ಗುರುತಿಡಿಯೋದಕ್ಕೆ ಸಹಕಾರ ಮಾಡ್ತದೆ ನೋಡಿ ಮಕ್ಕಳೇ. ಅಲೋಹಗಳ ಮೇಲ್ಮೈ ಹೊಳೆಯುವುದಿಲ್ಲ. ಹಾಗಂದ ತಕ್ಷಣ ನಿಮ್ಗೆ ಅನ್ಸುತ್ತೆ ಇದೇನಿದು ಗ್ರಾಫೈಟ್ ಹೊಳಿತದಲ್ಲ, ಅದು ಹೊರತುಪಡಿಸಿ ಗ್ರಾಫೈಟ್ ಮೇಲ್ಮೈ ಹೊಳೆಯುತ್ತೆ. ಆಕ್ಚುಲಿ ವಜ್ರ ಹೊಳೆಯೋದಿಲ್ಲ, ಆದ್ರೆ ವಜ್ರದಲ್ಲಿ ಪರಮಾಣುಗಳ ಜೋಡಣೆಯಿಂದ ಬೆಳಕಿನ ಆಂತರಿಕ ಪ್ರತಿಫಲನ ಉಂಟಾಗಿ ನಮ್ಗೆ ವಜ್ರ ಹೊಳೆದಂತ ಅನಿಸುತ್ತೆ, ಹೊರತು ನಿಜವಾಗ್ಲೂ ವಜ್ರ ಹೊಳೆಯುವುದಿಲ್ಲ. ನಾವು ಕಾರ್ಬನ್ ಪುಡಿಯನ್ನ ನೋಡಿದ್ದೇವೆ, ಕೋಕ್ ಪುಡಿಯನ್ನ ನೋಡಿದ್ದೇವೆ, ಅದು ಕೂಡ ಹೊಳೆಯೋದಿಲ್ಲ ಮಕ್ಕಳೇ. ಸಾಮಾನ್ಯವಾಗಿ ಅಲೋಹಗಳ ಮೇಲ್ಮೈ ಹೊಳೆಯೋದಿಲ್ಲ, ಆದ್ರೆ ಅಯೋಡಿನ್ ಇದಕ್ಕೆ ಹೊರತಾಗಿದೆ, ಅದು ಬಹಳ ಅಚ್ಚುಕಟ್ಟಾಗಿ ಹೊಳೆಯುತ್ತೆ, ಬರಿ ಕಣ್ಣಿಗೆ ಗೋಚರವಾಗುತ್ತೆ. ನೆಕ್ಸ್ಟ್, ಸಾಮಾನ್ಯ ಉಷ್ಣತೆಯಲ್ಲಿ ಈ ಅಲೋಹಗಳು ಹೇಗಿರ್ತವೆ, ಘನಸ್ಥಿತಿಯಲ್ಲಿ ತಿರುಗ್ತವೆ ಸಿಗ್ತವೆ, ದ್ರವ ಸ್ಥಿತಿಯಲ್ಲೂ ಸಿಗ್ತವೆ, ಅನಿಲ ಸ್ಥಿತಿಗಳಲ್ಲೂ ಸಿಗ್ತವೆ. ಉದಾಹರಣೆಗೆ ಬ್ರೋಮಿನ್ ಅಂತ ತಗೊಂಡ್ರೆ ಅದು ದ್ರವ ಅಲೋಹ. ಅದೇ ರೀತಿ ಸಾಮಾನ್ಯವಾಗಿ ಅಲೋಹಗಳು ಬಿದಿರು ಆಗಿರ್ತವೆ. ಹಾಗಂದ್ರೆ ಅರ್ಥ ಏನು,
ನಾನು ಕಬ್ಬಿಣವನ್ನ ಹಿಡಿದ್ರೆ ಗಟ್ಟಿ ಅನ್ನಿಸ್ತು ಕಠಿಣ ಅನ್ನಿಸ್ತು ಆದರೆ ನಾನು ಈ ಇದ್ದಲನ್ನ ಅಲೋಹ ಅಂತ ತಗೊಂಡು ಅದರ ಮೇಲೆ ಒಂಚೂರು ಒತ್ತಡ ಹಾಕಿದ್ರೆ ಆಗೇನಾಗುತ್ತೆ ಅದು ಮುರಿದು ಪುಡಿ ಆಗುತ್ತೆ ಹೀಗಾಗೋದನ್ನ ನಾವು ಕರೀತೀವಿ ಬಿದಿರುವಾಗಿರುವುದು ಅಂತ ಹೇಳಿ ಹಾಗೆ ಸ್ವಲ್ಪ ಸುತ್ತಿಗೆಯಿಂದ ಬಡದು ಹೊಡೆದು ತಟ್ಟಿ ಕುಟ್ಟಿ ಅಥವಾ ನಶಿಸುವಿಕೆ ಆದರೆ ಲೋಹಗಳು ಕೂಡ ಪುಡಿ ಆಗ್ತವೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನಾವೆಲ್ಲಿ ಹೋಗ್ತೇವೆ ಅಲೋಹಗಳು ಸಾಮಾನ್ಯವಾಗಿ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂದ್ರೆ ಕೆಲವೊಂದು ವಿದ್ಯುತ್ತನ್ನ ತಮ್ಮ ಮೂಲಕ ಪ್ರವಹಿಸುತ್ತವೆ ಆದರೆ ಲೋಹಗಳಂತಲ್ಲ ಉದಾಹರಣೆಗೆ ಯಾವುದಪ್ಪ ಅಂತಂದ್ರೆ ಗ್ರಾಫೈಟ್ ವಿದ್ಯುತ್ ವಾಹಕ ಮತ್ತೆ ಸುಮಾರು ಅವಾಹಕಗಳು ಯಾಕೆಂದ್ರೆ ಅವುಗಳಕ್ಕೆ ತನ್ಯಶೀಲತೆ ಇಲ್ಲ ತಂತಿಗಳನ್ನಾಗಿ ಮಾಡೋದಕ್ಕೆ ಆಗುವುದಿಲ್ಲ ನಮಗೆ ನಂತರ ಅವು ಕುಟ್ಯ ಮತ್ತು ತನ್ಯ ಅಲ್ಲ ಈಗ ತಾನೆ ಹೇಳಿದಾಗೆ ಅವುಗಳನ್ನು ಕುಟ್ಟಿ ಹಾಳೆಗಳನ್ನಾಗಿ ಮಾಡೋದಕ್ಕಾಗಲ್ಲ ಎಳೆದು ತಂತಿಗಳನ್ನಾಗಿ ಮಾಡೋದಕ್ಕಾಗಲ್ಲ ಮತ್ತಿನ್ನೆಲ್ಲಿಂದ ಉಪಯೋಗಿಸ್ತೀವಿ ಅಲ್ವಾ ನಂತರ ಇವುಗಳಿಗೆ ಲೋಹಗಳಿಗೆ ಹೋಲಿಸಿದರೆ ಕಡಿಮೆ ಕರಗುವ ಹಾಗೂ ಕುದಿಬಿಂದುವನ್ನು ಹೊಂದಿರ್ತವೆ ಮಕ್ಕಳೇ ಇದಿಷ್ಟು ಅಲೋಹಗಳ ಭೌತ ಗುಣಲಕ್ಷಣಗಳು ನೀವು ಇಲ್ಲಿ ಯಾವ ರೀತಿ ರೆಡಿ ಆಗಬೇಕು ಪರೀಕ್ಷೆಗಳಿಗೆ ಅಂದರೆ ನೋಡಿ ವ್ಯತ್ಯಾಸಗಳು ಬರಬಹುದು ಲೋಹ ಮತ್ತು ಅಲೋಹಗಳ ನಡುವೆ ಅದೇ ರೀತಿ ಈ ಉಪಯೋಗ ಆಧಾರಿತ ಯಾವುದಾದ್ರೂ ಪ್ರಶ್ನೆಗಳು ಬರಬಹುದು ಉದಾಹರಣೆಗೆ ನಾನು ತಾಮ್ರವನ್ನ ವಿದ್ಯುತ್ ತಂತಿಗಳಲ್ಲಿ ಉಪಯೋಗಿಸ್ತೇನೆ ಏಕೆ ಅಂತ ಕೇಳಿದ್ರೆ ನೀವು ಹೇಳಬೇಕು ಕೊಟ್ಟಿತೆ ಗಿಂತಲೂ ತನ್ಯತೆ ಅಲ್ಲಿ ಪ್ರಮುಖವಾಗ್ತದೆ ತಂತಿಗಳನ್ನಾಗಿ ಹೇಳೋದು ನಂತರ ವಿದ್ಯುತ್ ಪ್ರವಾಹ ಹಾಗೆ ನಾನು ವೀಣೆಯ ತಂತಿಗಳನ್ನು ಬಳಸ್ತೇನೆ ಯಾಕೆ ಅಂತ ಕೇಳಿದ್ರೆ ಆವಾಗ ನಿಮಗೆ ನೆನಪಿರಬೇಕು ಯಾಕಂತಂದ್ರೆ ಲೋಹಗಳನ್ನ ನಾವು ಅದರ ಮೇಲೆ ಇನ್ನೊಂದು ವಸ್ತುವಿನಿಂದ ಬಡಿದಾಗ ಶಬ್ದನ ಗುಣವನ್ನು ತೋರಿಸುತ್ತೆ ಶಬ್ದ ಉಂಟು ಮಾಡುತ್ತೆ ನಂತರ ಮತ್ತೊಂದು ಗುಣ ತಂತಿಗಳನ್ನಾಗಿ ಎಳೆಯುವ ತನ್ನ ಗುಣವನ್ನು ಹೊಂದಿದೆ ಹೀಗೆ ಉಪಯೋಗಗಳನ್ನು ಆಧರಿಸಿ ನಿಮ್ಗೆ ಯಾವುದಾದ್ರೂ ಪ್ರಶ್ನೆಗಳನ್ನ ಕೇಳಿದಾಗ ಅಥವಾ ವ್ಯತ್ಯಾಸಗಳನ್ನ ಕೇಳಿದಾಗ ಈ ಗುಣಲಕ್ಷಣಗಳು ನಿಮ್ಗೆ ಅನುಕೂಲಕ್ಕೆ ಬರುತ್ತೆ ಮಕ್ಕಳೇ ನಂತರ ನಾವು ಮತ್ತೊಂದು ವಿಚಾರಕ್ಕೆ ಹೋಗೋಣ ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು ನಿಮ್ಗೆ ಈ ಅಧ್ಯಾಯದಲ್ಲಿ ಸ್ವಲ್ಪ ಸಮಸ್ಯೆ ಅನಿಸುವುದು ಈ ಭಾಗ ಸ್ವಲ್ಪ ಗಮನ ಇಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ ರಾಸಾಯನಿಕ ಗುಣಗಳಲ್ಲಿ ಎಲೆಕ್ಟ್ರಾನ್ಗಳು ಭಾಗವಹಿಸುತ್ತವೆ ಹೊಸ ಸಂಯುಕ್ತಗಳನ್ನು ಉಂಟು ಮಾಡ್ತವೆ ಬೇರೆ ಬೇರೆ ಒಂದು ರಾಸಾಯನಿಕ ವಸ್ತುಗಳೊಂದಿಗೆ ಬರುತ್ತು ಬೇರೆ ಬೇರೆ ರೀತಿಯ ಒಂದು ಉತ್ಪನ್ನಗಳನ್ನು ಕೊಡುವಂತಹ ಒಂದು ಕೆಲಸವನ್ನ ನಾವು ನೋಡಬಹುದು ಅಥವಾ ಒಂದು ಫಲಿತಾಂಶವನ್ನ ನೋಡಬಹುದು ಅಂತ ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ನಾನೀಗ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳಲ್ಲಿ ಲೋಹಗಳು ಭಾಗವಹಿಸುವಾಗ ವಿದ್ಯಾರ್ಥಿಗಳ ನೆನಪಿರಲಿ ಇವು ಎಲೆಕ್ಟ್ರಾನ್ಗಳನ್ನು ದಾನಿಸುತ್ತವೆ ದಾನಿಸಿದಾಗ ಏನಾಗುತ್ತೆ ಅವು ಧನ ವಿದ್ಯುತ್ತಂಶವನ್ನು ಪಡೆಯುತ್ತವೆ ಆವಾಗ ಅದು ಎಂಥ ಅಯಾನ್ ಆಗುತ್ತೆ ಧನ ಅಯಾನ್ ಆಗುತ್ತೆ ಅದರ ಅರ್ಥ ಏನು ಎಲ್ಲ ಲೋಹೀಯ ಅಯಾನುಗಳು ಧನ ಅಯಾನುಗಳಾಗುತ್ತೆ ನೆನಪಿಟ್ಕೊಳ್ಬೇಕು ನೀವು ನಂತರ ನಾವೆಲ್ಲಿಂದ ಹೋಗ್ತೇವೆ ಆಕ್ಸಿಜನ್ ಜೊತೆ ಸಾಮಾನ್ಯವಾಗಿ ಇದು ಬರೆತಾಗ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತೆ ಆ ಆಕ್ಸೈಡ್ಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಕೆಲವೊಮ್ಮೆ ಇದೇ ಲೋಹೀಯ ಆಕ್ಸೈಡ್ಗಳು ಉಭಯವರ್ತಿ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ ಹಾಗಂದ್ರೆ ಏನು ಅನ್ನೋದನ್ನ ನಂತರ ತಿಳ್ಕೊಳ್ಳೋಣ ನಂತರ ಇದು ಸಾಮಾನ್ಯವಾಗಿ ಲೋಹಗಳು ದುರ್ಬಲ ಆಮ್ಲಗಳು ನೀವು ಇದ್ರ ಬಗ್ಗೆ ಕೇಳಿರ್ತೀರಾ ಹೈಡ್ರೋಕ್ಲೋರಿಕ್ ಆಮ್ಲ ಕೇಳಿರ್ತೀರಾ ನೈಟ್ರಿಕ್ ಆಮ್ಲ ಕೇಳಿರ್ತೀರಾ ಅಥವಾ ಸಲ್ಫ್ಯೂರಿಕ್ ಆಮ್ಲ ಕೇಳಿರ್ತೀರಾ ಅಥವಾ ಗಂಧಕ ಆಮ್ಲ ಅಂತ ಕರಿತೀವಿ ಸಲ್ಫ್ಯೂರಿಕ್ ಆಮ್ಲವನ್ನ ಇದರಿಂದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟಗೊಳಿಸುತ್ತದೆ ನೆನಪಿರಬೇಕು ಮಕ್ಕಳಿಗೆ ದುರ್ಬಲ ಆಮ್ಲಗಳಿಂದ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟಗೊಳಿಸುತ್ತೆ ಅದಕ್ಕೆ ಇದನ್ನ ಸ್ಥಾನ ಪಲ್ಲಟ ಕ್ರಿಯೆಗಳು ಅಂತ ಹೇಳಿ ಕೂಡ ನಾವು ಕರಿತೀವಿ ನಂತರ ಇದು ಸಾಮಾನ್ಯವಾಗಿ ಲೋಹಗಳು ಅಲೋಹಗಳ ಜೊತೆ ವರ್ತಿಸಿ ಏನನ್ನ ಉಂಟು ಮಾಡುತ್ತೆ ಅಯಾನಿಕ್ ಸಂಯುಕ್ತಗಳು ಈ ಅಧ್ಯಾಯದಲ್ಲಿ ನೀವಾಗ್ಲೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು ನಾವು ರಿಸೀವ್ ಮಾಡಿದ್ವಿ ನೀವು ಬರೆದಿದ್ದೀರಿ ಅದಕ್ಕೆ ನಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ಅದ್ರ ಬಗ್ಗೆ ಒಂದಷ್ಟು ನಾವು ಇಲ್ಲಿ ಉದಾಹರಣೆಗಳನ್ನ ನೋಡ್ತೇವೆ ನಂತರ ನಾವು ಡೀಟೇಲ್ ಆಗಿ ಆಕ್ಸಿಜನ್ ಜೊತೆ ಲೋಹಗಳು ಹೇಗೆ ಪ್ರತಿವರ್ತಿಸ್ತಾವೆ ಅನ್ನೋದ್ರ ಬಗ್ಗೆ ನಾವು ನೆನ್ಪಿಟ್ಕೊಳ್ತಾ ಅಥವಾ ಒಂದಷ್ಟು ಕಲಿತಾ ಹೋಗೋಣ ಮಕ್ಕಳು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಕಬ್ಬಿಣನ ನಾವು ಹೊರಗಡೆ ಬಿಸಾಕ್ತೇವೆ ನೀರಿನ ಅಂಶ ಇದ್ರೆ ತುಕ್ಕ ಹಿಡಿಯುತ್ತೆ ಹಾಗೇನೆ ಪಾತ್ರೆ ತೊಳಿತಾ 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 ಅದ್ರ ಕಲ್ಲರ್ ಹೋಗ್ತಾ ಇರುತ್ತೆ ಯಾವತ್ತೋ ತಂದಂತಹ ಹೊಸ ಪಾತ್ರೆಗಳು ನಿಧಾನವಾಗಿ ಬೇರೆ ಬೇರೆ ಬಣ್ಣಗಳಿಗೆ ತಿರುಗುತ್ತೆ ಮನೆಯಲ್ಲಿರ್ತಕ್ಕಂತ ತಾಮ್ರದ ಚೊಮ್ಮೆಲೆ ನೀವು ಹಸಿರು ಕಲೆ ನೋಡಿರ್ತೀರಾ ಕಪ್ಪು ಕಲೆ ನೋಡಿರ್ತೀರಾ ಅಥವಾ ಬೆಳ್ಳಿ ಪಾತ್ರೆ ಮೇಲೆ ಯಾವುದಾದ್ರೂ ಒಂದು ರೀತಿ ಕಪ್ಪು ಅಥವಾ ಕಂದು ಬಣ್ಣದ ಕಲೆಯನ್ನ ನೋಡಿರ್ತೀರಾ ಇದೆಲ್ಲ ಯಾಕಾಗುತ್ತೆ ಗಾಳಿಯ ಜೊತೆ ಬರ್ತಿರಬಹುದು ಕೆಲವೊಮ್ಮೆ ಗಾಳಿಯಲ್ಲಿರ್ತಕ್ಕಂಥ ಗಂಧಕ ಕೆಲವೊಮ್ಮೆ ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ಹೀಗೆ ಆದರೆ ಈಗ ನಾವು ಆಕ್ಸಿಜನ್ ಜೊತೆ ಮಾತ್ರ ಲೋಹಗಳು ಹೇಗೆ ಪ್ರತಿವರ್ತಿಸ್ತಾವೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ ಈ ಲೋಹಗಳು ಆಕ್ಸಿಜನ್ ಜೊತೆ ಬರೆತಾಗ ಲೋಹೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತದೆ ಉದಾಹರಣೆಗೆ ನೀವು ಇಲ್ಲೊಂದು ಚಿತ್ರವನ್ನ ನೋಡ್ತಾ ಇದ್ದೀರಾ
ಆ ಮೆಗ್ನೀಷಿಯಂ ತಂತಿಯನ್ನು ತಕ್ಕೊಂಡು ನಾವು ಗಾಳಿಯಲ್ಲಿ ಉರಿಸಿದಾಗ ನೀವು ಹೊರಗಡೆ ಎಂತ ಪ್ರಕಾಶಮಾನವಾದ ಬಿಸಿಲಿರಲಿ ನೀವು ಇದನ್ನ ನೋಡಿ ಹೊರಗಡೆ ಪ್ರಕಾಶಮಾನವಾದ ಬಿಸಿಲನ್ನು ನೋಡಿದ್ರೆ ನಿಮ್ಮ ಕಣ್ಣು ಕತ್ತಲಿಟ್ಟಂತಾಗುತ್ತದೆ ಅಷ್ಟು ಪ್ರಕಾಶಮಾನವಾಗಿ ಈ ಒಂದು ಮೆಗ್ನೀಷಿಯಂ ತಂತಿ ಆಕ್ಸಿಜನ್ ಜೊತೆಗೆ ಉಷ್ಣತೆಯನ್ನು ಕೊಟ್ಟಾಗ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಉಂಟು ಮಾಡುತ್ತೆ ಇದೇ ರೀತಿ ಅನೇಕ ಲೋಹಗಳು ಆಕ್ಸಿಜನ್ ಜೊತೆಗೆ ಬೆರೆತು ಲೋಹೀಯ ಆಕ್ಸೈಡ್ ಗಳನ್ನು ಉಂಟು ಮಾಡುತ್ತದೆ ಅದರಲ್ಲೂ ಕ್ರಿಯಾಶೀಲ ಲೋಹಗಳು ಹೇಗೆ ಎಲ್ಲವೂ ಒಂದೇ ರೀತಿ ಆಕ್ಸಿಜನ್ ಜೊತೆ ಬೆರೆಯುತ್ತಾ ಇಲ್ಲ ಕೆಲವೊಂದನ್ನ ಆಕ್ಸಿ ಸುಮ್ಮನೆ ಹೊರಗಡೆ ತೆರೆದಿಟ್ಟಾಗ ಅದು ಆಕ್ಸಿಜನ್ ಜೊತೆ ಬೆರೆಯುತ್ತೆ ಕೆಲವೊಂದು ಲೋಹಗಳನ್ನ ನಾವು ಉಷ್ಣತೆ ಕೊಟ್ಟಾಗ ಗಾಳಿಯಲ್ಲಿ ಇರತಕ್ಕಂತ ಆಕ್ಸಿಜನ್ ಜೊತೆ ಬೆರೆಯುತ್ತೆ ಕೆಲವೊಂದು ನಿಧಾನವಾಗಿ ಬರಿತಾ ಹೋಗ್ತದೆ ಮಕ್ಕಳೇ ಕೆಲವೊಂದಂತೂ ಬೆರೆಯೋದೇ ಇಲ್ಲ ಯಾಕೆ ಅವು ತಟಸ್ಥವಾಗಿರ್ತವೆ ಉದಾಹರಣೆಗೆ ಚಿನ್ನ ಮತ್ತು ಬೆಳ್ಳಿ ಅವು ಗಾಳಿಯ ಘಟಕಗಳೊಂದಿಗೆ ಆಮ್ಲಗಳೊಂದಿಗೆ ನೀರಿನೊಂದಿಗೆ ಸಾಮಾನ್ಯ ನೀರಿನೊಂದಿಗೆ ಸುಲಭವಾಗಿ ಪ್ರತಿಕ್ರಿಯೆ ಉಂಟು ಮಾಡುವುದಿಲ್ಲ ಅದಕ್ಕೆ ನಾವು ಅದನ್ನು ಕರಿತೀವಿ ಆದರ್ಶ ಲೋಹಗಳು ಶುದ್ಧ ಲೋಹಗಳು ಕ್ರಿಯಾಶೀಲವಲ್ಲದ ಲೋಹಗಳು ಅಂತ ಹೇಳಿ ಕರೀತಾ ಇದ್ದೇವೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮೆಗ್ನೀಷಿಯಂ ಹೇಗೆ ಉರಿತಿದೆ ಪ್ರಕಾಶಮಾನವಾಗಿ ಅಂತ ಅಲ್ಲಿ ಉಂಟಾಗ್ತಕ್ಕಂಥ ಉತ್ಪನ್ನವನ್ನು ನಾವು ಕರಿತೇವೆ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳಿ ಹಾಗೆ ಮೆಗ್ನೀಷಿಯಂ ಜೊತೆಗೆ ತಾಮ್ರ ಅಲ್ಯೂಮಿನಿಯಂ ಎಲ್ಲವೂ ಕೂಡ ಆಕ್ಸಿಜನ್ ಜೊತೆಗೆ ದಹಿಸಿ ಅವುಗಳ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ ನೆನ್ಪಿಟ್ಕೊಳ್ಳಿ ಮೆಗ್ನೀಷಿಯಂ ಆಕ್ಸಿಜನ್ ಮೆಗ್ನೀಷಿಯಂ ಆಕ್ಸೈಡ್ ತಾಮ್ರ ಪ್ಲಸ್ ಆಕ್ಸಿಜನ್ ತಾಮ್ರದ ಆಕ್ಸೈಡ್ ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ ಅಲ್ಯೂಮಿನಿಯಂ ಆಕ್ಸೈಡ್ ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಬಣ್ಣ ಆಧಾರಿತ ಕೆಲವು ಪ್ರಶ್ನೆಗಳು ಬಂದ್ರೆ ಎಂಥದ್ದು ನಾವು ಸುಮ್ಮನೆ ಪುಸ್ತಕದಲ್ಲಿ ಓದ್ತೀವಿ ಕಪ್ಪು ಬಣ್ಣದ ಆಕ್ಸೈಡ್ ಹೇಗಿರುತ್ತಪ್ಪ ನೋಡಿ ತಾಮ್ರ ಆಕ್ಸಿಜನ್ ಜೊತೆಗೆ ಬರ್ತಾಗ ನಾವು ತಾಮ್ರದ ಬಣ್ಣವನ್ನು ನೋಡಿರ್ತೇವೆ ಅದರ ಪರಮಾಣುಗಳು ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ಬೆರೆತು ಬಿಟ್ಟು ಕಪ್ಪು ಬಣ್ಣದ ಆಕ್ಸೈಡ್ ಅನ್ನು ಉಂಟು ಮಾಡಿದೆ ಅದೇ ರೀತಿ ಅಲ್ಯೂಮಿನಿಯಂ ನೀವು ನೋಡ್ತಾ ಇದ್ದೀರಾ ಅಲ್ಯೂಮಿನಿಯಂ ಯಾರ ಜೊತೆ ಬರ್ತು ಆಕ್ಸಿಜನ್ ಜೊತೆ ಬರ್ತು ನೋಡಿ ಬಿಳಿ ಬಣ್ಣದ ಆಕ್ಸೈಡ್ ಅನ್ನು ಉಂಟು ಮಾಡಿದೆ ಒಳ್ಳೆ ಹರಳ ತರ ಇರ್ತದೆ ತುಂಬಾ ಶುದ್ಧ ಗುಣಪನ್ನು ಹೊಂದಿರತಕ್ಕಂಥ ಆಕ್ಸೈಡ್ ಅನ್ನು ಉಂಟು ಮಾಡಿದೆ ಹಾಗೆ ಈ ಸೋಡಿಯಂ ಪೊಟಾಷಿಯಂ ಲೋಹಗಳನ್ನ ನಾನು ಗಾಳಿಗೆ ತೆರೆದಿಟ್ಟಾಗ ಅದು ಹೇಗೆ ಕ್ಷಿಪ್ರವಾಗಿ ವರ್ಸುತ್ತೆ ಅಥವಾ ವೇಗವಾಗಿ ವರ್ಸುತ್ತೆ ಅನ್ನೋದ್ರ ಬಗ್ಗೆ ನೋಡೋದಕ್ಕೆ ನೀವಿಲ್ಲಿ ಒಂದು ಚಿಕ್ಕದಾದಂತಹ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ ನೋಡಿ ಹೇಗೆ ಧಗಧಗ ಧಗಧಗ ಅಂತ ಉರಿದ್ ಬಿಡುತ್ತೆ ಇವೆಲ್ಲ ಕ್ಷಾರೀಯ ಲೋಹಗಳು ಅತಿ ಕ್ರಿಯಾಶೀಲ ಲೋಹಗಳು ನೀವು ಗಾಳಿ ಹೀಗೆ ತೆಗೆದಿಟ್ರೆ ಅದು ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಅನ್ನು ತಕ್ಕೊಂಡು ದಹಿಸಿಬಿಡ್ತಾವೆ ನೀವು ಪಕ್ಕದಲ್ಲಿ ಇಲ್ಲಿ ಏನ್ ನೋಡ್ತಾ ಇದ್ದೀರಿ ಈ ಒಂದು ಪುಡಿ ಇದು ಮೆಗ್ನೀಷಿಯಂ ಆಕ್ಸೈಡ್ ನ ಪುಡಿ ಮಕ್ಕಳೇ ಇಲ್ಲಿರ್ತಕ್ಕಂಥದ್ದು ನೋಡಿ ಇದು ಮೊದಲನೇದು ಲಿಥಿಯಂ ಎರಡನೇದು ಇಲ್ಲಿ ನಾನು ಸ್ಟ್ರಾನ್ಶಿಯಂ ಹಾಕಿದೆ ಮತ್ತೆ ಒಂದು ಸೋಡಿಯಂ ಇವೆಲ್ಲವೂ ಕೂಡ ಹೀಗೆ ಕ್ಷಾರೀಯ ಲೋಹಗಳು ಬಹಳ ವೇಗವಾಗಿ ಆಕ್ಸಿಜನ್ ಒಂದಿಗೆ ದಹಿಸುತ್ತವೆ ಅದೇ ರೀತಿ ಈ ಕ್ಷಾರೀಯ ಲೋಹಗಳು ನೀರಿನೊಂದಿಗೂ ಕೂಡ ಬಹಳ ವೇಗವಾಗಿ ವರ್ಸುತ್ತೆ ಮಕ್ಕಳೇ ನಂತರ ನಾವು ಇಲ್ಲಿ ಸೋಡಿಯಂ ಆಕ್ಸಿಜನ್ ಒಂದಿಗೆ ಹೇಗೆ ವರ್ಸುತ್ತಕ್ಕೆ ಅನ್ನೋದಕ್ಕೆ ಒಂದು ಸಮೀಕರಣವನ್ನ ಕೊಟ್ಟಿದ್ದೇನೆ ಹಾಗೆ ಪೊಟಾಷಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿಬಿಟ್ಟು ಅದರ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ ಈ ಸಮರೂಪಿಸಿದ ಸಮೀಕರಣಗಳನ್ನ ನೀವು ಪರೀಕ್ಷಾ ದೃಷ್ಟಿಯಿಂದ ಕಲಿಬೇಕು ಮಕ್ಕಳೇ ನೆಕ್ಸ್ಟ್ ಈ ಲೋಹೀಯ ಆಕ್ಸೈಡ್ಗಳನ್ನ ಈಗೇನು ನೀವು ಸೋಡಿಯಂ ಆಕ್ಸೈಡ್ ನೋಡ್ತಿದ್ದೀರಿ ಅಥವಾ ಪೊಟಾಷಿಯಂ ಆಕ್ಸೈಡ್ ನೋಡ್ತಾ ಇದ್ದೀರಿ ಅದನ್ನ ನಾವು ನೀರಿನಲ್ಲಿ ಕರಗಿಸಿದಾಗ ಪ್ರತ್ಯಾಮ್ಲಗಳನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ವಿ ಆದ್ರೆ ಪ್ರತ್ಯಾಮ್ಲಗಳನ್ನು ಉಂಟು ಮಾಡುತ್ತೆ ಅನ್ನೋದು ನಂಗೆ ಹೆಂಗ್ ಗ್ಯಾರಂಟಿ ಆಗುತ್ತೆ ಆ ಪ್ರತ್ಯಾಮ್ಲಗಳನ್ನು ಉಂಟು ಮಾಡತಕ್ಕಂಥ ಆಕ್ಸೈಡ್ಗಳನ್ನ ನಾನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಂತ ಕರಿತೀವಿ ಅಂತ ನಾನು ನಿಮ್ಗೆ ಹೇಳಿದ್ದೇನೆ ಉದಾಹರಣೆಗೆ ನಾನು ಈ ಸಮೀಕರಣಗಳನ್ನು ತಗೊಂಡು ತೋರಿಸ್ತೇನೆ ನೋಡಿ ಮಕ್ಕಳೇ ಪೊಟಾಷಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿದೆ ಪೊಟಾಷಿಯಂ ಹೈಡ್ರಾಕ್ಸೈಡ್ ಬಂದಿದೆ ಸೋಡಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿದೆ ಸೋಡಿಯಂ ಹೈಡ್ರಾಕ್ಸೈಡ್ ಬರುತ್ತೆ ಹಾಗೆ ಕ್ಯಾಲ್ಸಿಯಂ ಆಕ್ಸೈಡ್ ನೋಡಿ ಇಲ್ಲಿ ಪೊಟಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇವೆಲ್ಲ ಏನಾಗಿದೆ ಲೋಹದ ಅಯಾನುಗಳು ಈ ಓಹೆಚ್ ಅಂತ ಏನಿರುತ್ತದೆ ಅದು ಪ್ರತ್ಯಾಮ್ಲೀಯ ಅಯಾನು ಅದಿದ್ದೆ ಅಂತಂದ್ರೆ ಅದು ಪ್ರತ್ಯಾಮ್ಲ ಮಕ್ಕಳ ಇಲ್ಲಿ ಉಂಟಾಗ್ತಕ್ಕಂತಹ ಪೊಟಾಷಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಲ್ಲವೂ ಕೂಡ ಪ್ರತ್ಯಾಮ್ಲಗಳು ಪ್ರಬಲ ಪ್ರತ್ಯಾಮ್ಲಗಳು ನೆನಪಿಟ್ಟುಕೊಳ್ಳಿ ಮಕ್ಕಳೇ ನಂತರ ನಾವು ಈಗಾಗಲೇ ನಾನು ನಿಮ್ಗೆ ಹೇಳ್ದಂಗೆ ಬರೀ ತೆರೆದಿಟ್ಟಾಗ ಅವುಗಳ ಆಕ್ಸೈಡ್ಗಳನ್ನು ಉಂಟ ಮಾಡುತ್ತದೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಅಂತ ಹೇಳ್ಬಿಟ್ಟೆ ಹಾಗಾದ್ರೆ ಕೆಲವು ಆಕ್ಸೈಡ್ಗಳಿದೆ ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ ಈ ಅಲ್ಯೂಮಿನಿಯಂ ಆಕ್ಸೈಡ್ ಏನ್ ಮಾಡುತ್ತೆ ಅಥವಾ ಸತುವಿನ ಆಕ್ಸೈಡ್ ಏನ್ ಮಾಡುತ್ತೆ ಅದನ್ನ ನಾವು ಉಭಯವರ್ತಿ ಆಕ್ಸೈಡ್ ಅಂತ ಕರಿತೇವೆ ಅಂದ್ರೆ ಇದೇನಪ್ಪ ಉಭಯ ಅಂದ್ರೆ ಎರಡು ಎರಡು ಅಂದ್ರೆ ಯಾವುದು ಈ ಆಕ್ಸೈಡ್ಗಳು ಯಾರ ಜೊತೆ ಆಮ್ಲದ ಜೊತೆನೂ ವರ್ತಿಸುತ್ತೆ ಪ್ರತ್ಯಾಮ್ಲ ಜೊತೆನೂ ವರ್ತಿಸುತ್ತೆ ವರ್ತಿಸ್ಬಿಟ್ಟು ಯಾವ ಉತ್ಪನ್ನಗಳನ್ನು ಕೊಡುತ್ತೆ ಅಂದ್ರೆ ನೀರು ಮತ್ತು ಲವಣ ಹೀಗೆ ನೀರು ಮತ್ತು ಲವಣವನ್ನು ಎರಡನ್ನೂ ಉಂಟು ಮಾಡತಕ್ಕಂತ ಎರಡರಲ್ಲೂ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಎರಡರಲ್ಲೂ ನೀರು ಮತ್ತು ಲವಣವನ್ನು ಸಾಮಾನ್ಯವಾಗಿ ಉಂಟು ಮಾಡತಕ್ಕಂತಹ ಆಕ್ಸೈಡ್ಗಳನ್ನ ಲೋಹೀಯ ಆಕ್ಸೈಡ್ಗಳನ್ನ
ನಾವು ಕರೀತೇವೆ ಏನಂತ ಅಂದ್ರೆ ಉಭಯವರ್ತಿ ಆಕ್ಸೈಡ್ಗಳು ನೀವು ಸಮೀಕರಣಗಳನ್ನು ನೋಡ್ತಾ ಇದ್ದೀರಾ ಮಕ್ಕಳೇ ಅಲ್ಯೂಮಿನಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಬೆರೆತುಬಿಟ್ಟು ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ನೀರನ್ನು ಉತ್ಪಾದನೆ ಮಾಡಿದೆ ಹಾಗೆ ಅದೇ ಅಲ್ಯೂಮಿನಿಯಂ ಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಬೆರೆತಿದೆ NaOH ಗೆ ನೋಡ್ತಾ ಇದ್ದೀರಾ ಅನ್ಕೊಳ್ತೀನಿ ಅದು ಸೋಡಿಯಂ ಅಲ್ಯೂಮಿನೇಟ್ ಮತ್ತು ನೀರನ್ನು ಉತ್ಪಾದನೆ ಮಾಡಿದೆ ಇಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಅಲ್ಯೂಮಿನೇಟ್ ಏನು ಲವಣಗಳು ಅದೇ ರೀತಿ ಸತುವಿನ ಆಕ್ಸೈಡ್ ಅನ್ನು ತಗೊಂಡಾಗಲೂ ಕೂಡ ನಮಗೆ ಸತುವಿನ ಕ್ಲೋರೈಡ್ ಬಂದಿದೆ ಆಮ್ಲದ ಜೊತೆ ಸತುವಿನ ಆಕ್ಸೈಡ್ ಅನ್ನು ತಗೊಂಡು ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಸೇರಿಸಿದಾಗ ನನಗೆ ಸೋಡಿಯಂ ಜಿಂಕೇಟ್ ಬಂದಿದೆ ಮಕ್ಕಳೇ ಇದನ್ನ ನಾವು ಕರೀತೇವೆ ಲವಣ ಅಂತ ಹೇಳಿ ನೆನಪಿಟ್ಕೊಳ್ಳಿ ಉಭಯವರ್ತಿ ಆಕ್ಸೈಡ್ಗಳು ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ನೀವು ಇದನ್ನ ಉತ್ತರ ಕೊಡಬೇಕಾದರೆ ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆಯನ್ನು ಕೊಟ್ಟಿದ್ದೇವೆ ಮತ್ತೆ ಕೆಲವು ಸಮೀಕರಣಗಳನ್ನು ನೀವು ಕಲಿಯಬೇಕಾಗುತ್ತದೆ ನಂತರ ಈ ಲೋಹಗಳು ನೀರಿನ ಜೊತೆಗೆ ಹೇಗೆ ಪ್ರತಿವರ್ತಿಸುತ್ತವೆ ಕೆಲವು ಲೋಹಗಳು ತಣ್ಣೀರಿನ ಜೊತೆ ಬರಿ ತಣ್ಣೀರಿನ ಜೊತೆ ವರ್ತಿಸೋದಿಲ್ಲ ಕೆಲವು ಲೋಹಗಳು ಯಾವುದು ಈ ಸೋಡಿಯಂ ಪೊಟ್ಯಾಸಿಯಂ ಲಿಥಿಯಂ ಕ್ಯಾಲ್ಸಿಯಂ ಇವೆಲ್ಲ ಏನು ಮಾಡುತ್ತವೆ ತಣ್ಣೀರಿನ ಜೊತೆ ಸುಲಭವಾಗಿ ವರ್ತಿಸುತ್ತವೆ ಏನಿಲ್ಲ ತೆಗೆದು ನೀರೊಳಗೆ ಹಾಕಿದ ತಕ್ಷಣ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ತಕ್ಕೊಂಡ್ರೆ ಅದು ಮಕ್ಕಕ್ಕೆ ಸಿಡಿದು ಬಿಡುತ್ತೆ ಬಿಡುಗಡೆಯಾದ ಹೈಡ್ರೋಜನ್ ಬೆಂಕಿ ಎತ್ಕೊಂಡ್ಬಿಡುತ್ತೆ ಆಕ್ಸಿಜನ್ ಜೊತೆ ಅದು ಬಹಳ ಅಪಾಯಕಾರಿ ಕೂಡ ಒಂದು ಪಿಂಚ್ ಒಂದು ಚಿಟಕಿ ತಗೊಂಡು ನೀವು ನಾನು ಇನ್ನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಹಾಕಿದ್ರೆ ನೀವು ನೋಡ್ತಾ ಇದ್ದೀರಾ ನೋಡಿ ಹೇಗೆ ದಗ್ಗಂತ ಹತ್ಕೊಳ್ತು ಅಲ್ವೇ ಇವು ತಣ್ಣೀರಿನ ಜೊತೆಗೆ ವರ್ತಿಸತಕ್ಕಂತಹ ಅಂದ್ರೆ ಯಾವ ರೀತಿ ಕ್ಷಿಪ್ರವಾಗಿ ನೀವು ಹಾಕಿ ಹಿಂದೆ ಬರುವಷ್ಟಲ್ಲೇ ಅದು ದಗ್ಗಂತ ಬೆಂಕಿಯನ್ನು ಕಾರ್ಬಿಡುತ್ತದೆ ಕ್ಷಿಪ್ರವಾಗಿ ವರ್ತಿಸುತ್ತದೆ ಅಲ್ಲಿಗೆ ನಮಗೆ ಒಂದು ಎರಡು ಪಾಯಿಂಟ್ ಅರ್ಥ ಆಯ್ತು ಯಾವುದು ಈ ಸೋಡಿಯಂ ಪೊಟ್ಯಾಸಿಯಂ ಗಾಳಿ ಜೊತೆನೂ ವೇಗವಾಗಿ ವರ್ತಿಸುತ್ತೆ ಹಾಗೆ ನೀರಿನ ಜೊತೆನೂ ವೇಗವಾಗಿ ವರ್ತಿಸುತ್ತೆ ನಾನು ಹಾಗಾದ್ರೆ ಇದನ್ನ ಎಲ್ಲಿ ಇಡಲಪ್ಪ ಸೀ ಹಾಗಾಗಿ ಸೀಮೆಎಣ್ಣೆ ಜೊತೆ ವರ್ತಿಸಲ್ಲ ಅಂತ ಗೊತ್ತಾಗುತ್ತೆ ಸೀಮೆಎಣ್ಣೆ ಒಳಗಡೆ ಇದನ್ನ ಸಂಗ್ರಹ ಮಾಡಿ ಇಟ್ಟಿರ್ತಾರೆ ಸೀಮೆಎಣ್ಣೆ ಜೊತೆ ಇದು ವರ್ತಿಸೋದಿಲ್ಲ ಯಾವು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅದಕ್ಕೆ ಇದನ್ನ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ತೀವಿ ಯಾಕಂತಂದ್ರೆ ಇವುಗಳು ಗಾಳಿಗೆ ತೆರೆದಿಟ್ಟರೆ ಅಲ್ಲೂ ಕೂಡ ವೇಗವಾಗಿ ಪ್ರತಿಕ್ರಿಯೆಯನ್ನು ತೋರಿಸುತ್ತವೆ ದಹಿಸುತ್ತವೆ ಹಾಗೆ ನೀರಿಗೆ ಹಾಕಿಟ್ಟರೆ ಅಲ್ಲೂ ಕೂಡ ವೇಗವಾಗಿ ಪ್ರತಿಕ್ರಿಯೆಯನ್ನು ತೋರಿಸುತ್ತವೆ ಬೆಂಕಿ ಹತ್ತಿಕೊಳ್ಳುತ್ತೆ ಎರಡೂ ಬೇಡ ಅಂತ ಹೇಳಿ ಅದನ್ನ ತಟಸ್ಥವಾಗಿ ಇಡಲಿಕ್ಕೆ ಅಂತ ಹೇಳಿ ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಮಾಡಿ ಇಡ್ತಾರೆ ನೆಕ್ಸ್ಟ್ ಮತ್ತೆ ನಾವು ಕೆಲವು ಲೋಹಗಳು ಈ ತಣ್ಣೀರಿನ ಜೊತೆ ವರ್ತಿಸೋದಿಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸೋಡಿಯಂ ನೀರಿನೊಂದಿಗೆ ಹೇಗೆ ವರ್ತಿಸುತ್ತೆ ಕ್ಯಾಲ್ಸಿಯಂ ನೀರಿನೊಂದಿಗೆ ಹೇಗೆ ವರ್ತಿಸುತ್ತೆ ಅಂತ ಹೇಳಿ ಮಕ್ಕಳೇ ಯಾಕೆ ಸೋಡಿಯಂನ ನಾನು ಪೊಟ್ಯಾಸಿಯಂನ ನೀರಿಗೆ ಹಾಕಿದ್ರೆ ಬೆಂಕಿ ಹತ್ಕೊಳ್ಳುತ್ತೆ ಅದೇ ಕ್ಯಾಲ್ಸಿಯಂನ ನೀರಿಗೆ ಹಾಕಿದ್ರೆ ಬೆಂಕಿ ಹತ್ಕೊಳ್ಳಲ್ಲ ಕಾರಣ ಏನು ಈ ಎರಡು ಕ್ರಿಯೆಗಳು ಯಾವುದು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅತಿ ಬಹಿರುಷ್ಟಕ ಅಂದ್ರೆ ರಿಯಾಕ್ಷನ್ ನಡೆಯುವಾಗ ಕ್ರಿಯೆ ನಡೆಯುವಾಗ ಅಧಿಕ ಪ್ರಮಾಣದ ಉಷ್ಣ ಬಿಡುಗಡೆಯಾಗಿ ಆ ಹೈಡ್ರೋಜನ್ ಹೊತ್ಕೊಳ್ಳೋದಕ್ಕೆ ಆಗುತ್ತೆ ಹತ್ಕೊಂಡು ಬೆಂಕಿ ಬಂದ್ಬಿಡುತ್ತೆ ಆದ್ರೆ ಕ್ಯಾಲ್ಸಿಯಂನ ನಾನು ನೀರಿಗೆ ಹಾಕಿದಾಗ ಅಲ್ಲಿ ಬಿಡುಗಡೆಯಾಗುವ ಉಷ್ಣ ಕಡಿಮೆ ಪ್ರಮಾಣ ಹಾಗಾಗಿ ಅಲ್ಲಿ ಹೈಡ್ರೋಜನ್ ಬೆಂಕಿ ಹತ್ಕೊಳ್ಳಲ್ಲ ಬಿಡುಗಡೆ ಆಗೋದನ್ನ ನಾವು ಗಮನಿಸಬಹುದು ನೆನಪಿಟ್ಕೊಳ್ಳಿ ಇದ ಕಾರಣದಿಂದಾಗ್ಲೇ ಈ ಕ್ಯಾಲ್ಸಿಯಂನ ನಾನು ಹೊರಗಿಟ್ರು ಏನೂ ಆಗುದಿಲ್ಲ ಅಷ್ಟು ಸುಲಭವಾಗಿ ರಿಯಾಕ್ಷನ್ ಆಗಬಹುದು ಹೊರಗಿಟ್ರು ಏನಾಗಲ್ಲ ಆದ್ರೆ ಸೋಡಿಯಂ ಮತ್ತು ಪೊಟ್ಯಾಸಿಯಂನ ನಾವು ಸೀಮೆ ಎಣ್ಣೆಯಲ್ಲಿ ಸಂರಕ್ಷಣೆ ಮಾಡಿ ಇಡಬೇಕಾಗ್ತದೆ ನಂತರ ನಾವು ತಣ್ಣೀರಿನ ಜೊತೆ ವರ್ತಿಸೋದಿಲ್ಲ ಕೆಲವು ಲೋಹಗಳಿದೆ ಉದಾಹರಣೆಗೆ ಮೆಗ್ನೀಷಿಯಂ ಮೆಗ್ನೀಷಿಯಂನ ನಾನು ಅದು ಸ್ವಲ್ಪ ತಟಸ್ಥ ಕಡಿಮೆ ಕ್ರಿಯಾಶೀಲ ಸೋಡಿಯಂ ಪೊಟ್ಯಾಸಿಯಂ ಕೊಲಿಸ್ಕೊಂಡ್ರೆ ಅದು ವಿಸ್ತೀರ್ಣ ಜೊತೆ ವರ್ತಿಸ್ಬಿಟ್ಟು ಅದು ಅದರ ಹೈಡ್ರಾಕ್ಸೈಡ್ ಅನ್ನ ಉಂಟು ಮಾಡಿ ಮತ್ತೆ ಅದರಿಂದ ಹೈಡ್ರೋಜನ್ ನೀರಿನ ಬಿಸಿ ನೀರಿಂದ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತೆ ಸಮೀಕರಣವನ್ನ ನೋಡ್ತಿದ್ದೀರಿ ಅದೇ ರೀತಿ ಬಿಸಿ ನೀರಿನ ಜೊತೆ ಅಂದ್ರೆ ಇದು ಸ್ಟೀಮ್ ಅಥವಾ ಹಬೆ ಜೊತೆ ವರ್ತಿಸುತ್ತೆ ಕೆಲವು ಲೋಹಗಳು ಕ್ರಿಯಾಶೀಲ ಅಲ್ಲ ಅವುಗಳು ಬಿಸಿ ನೀರಿನ ಜೊತೆ ವರ್ತಿಸೋದಿಲ್ಲ ತಣ್ಣೀರಿನ ಜೊತೆ ವರ್ತಿಸೋಲ್ಲ ಲೋಹಗಳಿಗೆ ಕೆಲವು ಉದಾಹರಣೆಯನ್ನ ನೀವು ನೋಡ್ತಾ ಇದ್ದೀರಿ ಉದಾಹರಣೆಗೆ ಇಲ್ಲಿ ನಾನು ಕೆಲವು ಇದನ್ನ ಕೊಟ್ಟಿದ್ದೇನೆ ನೋಡಿ ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ ನೀವು ನೀರಿನ ಜೊತೆ ಹಾಕಿದಾಗ ಮೆಗ್ನೀಷಿಯಂನ ಬಿಸಿ ನೀರಿನ ಜೊತೆ ಅಥವಾ ಕ್ಯಾಲ್ಸಿಯಂನ ತಣ್ಣೀರಿನ ಜೊತೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನೀರಿನ ಮೇಲೆ ಈ ಕ್ಯಾಲ್ಸಿಯಂ ತೇಲುತ್ತೆ ಯಾಕೆ ಹೈಡ್ರೋಜನ್ ಬಿಡುಗಡೆ ಆಗುತ್ತಲ್ಲ ಆ ಗುಳ್ಳೆಗಳು ಕ್ಯಾಲ್ಸಿಯಂಗೆ ಅಂಟ್ಕೊಳ್ಳುತ್ತೆ ಈ ಮೆಗ್ನೀಷಿಯಂ ಕೇಸ್ ನಲ್ಲಿ ಬಿಡುಗಡೆ ಆದಂತಹ ಗುಳ್ಳೆಗಳು ಮೆಗ್ನೀಷಿಯಂಗೆ ಅಂಟ್ಕೊಂಡು ತೇಲ್ತಾ ಹೋಗ್ಬಿಡುತ್ತೆ ನೀರಿನಲ್ಲಿ ಅದಕ್ಕೆ ಅವು ಹೊತ್ಕೊಳ್ಳಲ್ಲ ಹೊತ್ತು ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ತರ ಅವು ಬೆಂಕಿ ಹತ್ಕೊಳ್ಳೋದಿಲ್ಲ ನೀರಿನ ಮೇಲೆ ತೇಲ್ತಾ ಹೋಗುತ್ತೆ ನೆಕ್ಸ್ಟ್ ತಣ್ಣೀರಿನ ಜೊತೆ ಬಿಸಿ ನೀರಿನ ಜೊತೆ ವರ್ತಿಸದ
ಕೆಲವು ಲೋಹಗಳು ಉದಾಹರಣೆಗೆ ಇಲ್ಲಿ ಮೆಗ್ನೀಷಿಯಂ ಸೇರಿಸಿಕೊಂಡಿದ್ದೀನಿ ಸಿ ಹಬೆಯ ಜೊತೆಗೆ ಅಂದ್ರೆ ನೀರನ್ನೇ ಕುದಿಸ್ತಾ ಕುದಿಸ್ತಾ ಇದ್ರೆ ಅದೇನಾಗುತ್ತೆ ಅದರ ಕುದಿಬಿಂದುವನ್ನು ತಲುಪಿದ ನಂತರ ಹಬೆ ಉತ್ಪಾದನೆ ಆಗುತ್ತೆ ಆ ಹಬೆಯ ಜೊತೆಗೆ ಕೆಂಪಾಗಿ ಕಾಸಿದ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಕಬ್ಬಿಣ ಸತುವಿನಂತಹ ಲೋಹಗಳನ್ನು ನಾನು ವರ್ಸೋ ತರ ಮಾಡಿದ್ರೆ ಅವಾಗ ಏನಾಗುತ್ತೆ ಗೊತ್ತಾ ಇಲ್ಲಿ ಹೈಡ್ರಾಕ್ಸೈಡ್ ಬಿಡುಗಡೆ ಆಗಲ್ಲ ಮಕ್ಕಳ ನೆನಪಿಟ್ಕೊಳ್ಳಿ ಆಕ್ಸೈಡ್ಗಳು ಬಿಡುಗಡೆ ಆಗಿ ಹೈಡ್ರೋಜನ್ ಸ್ಥಾನ ಪಲ್ಲಟ ಆಗುತ್ತೆ ಯಾದ್ರಿಂದ ಹಬೆಯಿಂದ ಅದಕ್ಕೆ ಕೆಲವು ಕ್ರಿಯೆಗಳನ್ನು ನೀವು ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಈ ಕ್ರಿಯೆಗಳ ಸಮದೋಗಿಸಿದ ಸಮೀಕರಣವನ್ನು ನಾವು ಪರೀಕ್ಷೆಯಲ್ಲಿ ಬರೆಯಲಿಕ್ಕೋಸ್ಕರನಾದರೂ ಕಲಿತುಕೊಳ್ಳಬೇಕಾಗ್ತದೆ ಹಾಗಾಗಿ ಎಲ್ಲವೂ ಕೂಡ ಮುಖ್ಯವಾದ ಭಾಗಗಳೇ ಅದು ಕಲಿತೀನಿ ಇದು ಕಲಿತೀನಿ ಅಂತ ಹೋಗಬೇಡಿ ಎಲ್ಲ ವಿಚಾರವನ್ನು ನೀವು ಪುನರ್ಮನನ ಮಾಡಿಕೊಳ್ಳಿ ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾದ್ದು ತಣ್ಣೀರಿನ ಜೊತೆ ಪ್ರತಿವರ್ತಿಸುವ ಲೋಹಗಳು ಯಾವುದು ಬಿಸಿನೀರಿನ ಜೊತೆ ವರ್ತಿಸುವ ಲೋಹಗಳು ಯಾವುದು ಬಿಸಿನೀರಿನಲ್ಲೂ ಮತ್ತೆ ಹಬೆಯಲ್ಲಿ ವರ್ತಿಸುವ ಲೋಹ ಯಾವುದು ನಂತರ ನಾವಲ್ಲಿಗೆ ಬರ್ತೇವೆ ಹಬೆಯಲ್ಲಿ ಮಾತ್ರ ವರ್ತಿಸುವ ಕೆಲವು ಲೋಹಗಳು ಯಾವುದು ಮತ್ತೆ ಕಾರಣಗಳನ್ನು ತಗೊಂಡ್ರೆ ಯಾಕೆ ಕ್ಯಾಲ್ಸಿಯಂ ಜೊತೆ ನೀರು ವರ್ತಿಸುವಂತ ಮಾಡಿದಾಗ ತೇಲುತ್ತೆ ಮೆಗ್ನೀಷಿಯಂ ಬಿಸಿನೀರಿನೊಂದಿಗೆ ವರ್ತಿಸಿದಾಗ ಯಾಕೆ ತೇಲುತ್ತೆ ಸೋಡಿಯಂ ಸೀಮೆ ಎಣ್ಣೆಯಲ್ಲಿ ಯಾಕೆ ಸಂಗ್ರಹ ಮಾಡಿಟ್ಟಿರ್ತಾರೆ ಹೀಗೆಲ್ಲ ಪ್ರಶ್ನೆಗಳು ಬಂದಾಗ ನೀವು ಅದಕ್ಕೆ ಉತ್ತರಗಳನ್ನು ಈ ಒಂದು ವಿಚಾರಗಳಲ್ಲಿ ಏನ್ ಕಲಿತಿದ್ದೀರಾ ಅದನ್ನ ತಿಳ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಚಿತ್ರವನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ ಮಕ್ಕಳೇ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಕೆಲವು ಭಾಗಗಳನ್ನು ಗುರುತಿಸಿದೆ ಇದೇ ನಮ್ಮ ಕನ್ನಡ ಪಠ್ಯ ಪುಸ್ತಕದಲ್ಲಿ ಇದೆ ನೀವು ನೋಡ್ತಾ ಇದ್ದೀರಾ ಪರೀಕ್ಷಾ ದೃಷ್ಟಿಯಿಂದ ನಮಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಚಿತ್ರಗಳು ಬರ್ತವೆ ಆ ಚಿತ್ರಗಳಲ್ಲಿ ಪಟ್ಟಿಯಲ್ಲಿ ಇದು ಕೂಡ ಒಂದು ಚಿತ್ರ ನಿಮಗೆ ಇದೆ ಹಾಗಾಗಿ ಇಲ್ಲಿ ಹಬೆಯೊಂದಿಗೆ ಲೋಹಗಳು ಹೇಗೆ ವರ್ತಿಸುತ್ತವೆ ಹೇಗೆ ಅನಿಲದ ಗುಳ್ಳೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಇಲ್ಲಿ ಹೈಡ್ರೋಜನ್ ಅನಿಲ ಗುಳ್ಳೆ ಹೇಗೆ ಹೋಗ್ತಾ ಇದೆ ಇದನ್ನ ಒಂದು ಪ್ರಣಾಳವನ್ನ ತಲೆಕೆಳಗಾಗಿ ಮಾಡಿ ಆ ಗುಳ್ಳೆಗಳು ಮೇಲೇರುವ ಹಾಗೆ ಮಾಡ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಲೋಹದ ಪೀ ಇಲ್ಲಿ ನಾವು ಹುಲ್ಲನ್ನ ಇಟ್ಟಿದ್ದೇವೆ ಗ್ಲಾಸ್ ಹುಲ್ಲನ್ನ ಇಲ್ಲಿ ಲೋಹದ ಪೀಸ್ ಅನ್ನ ಇಲ್ಲಿ ಬರ್ನರ್ ತಗೊಂಡು ನಾವು ಸ್ಟೀಮ್ ಅನ್ನ ಉತ್ಪಾದನೆ ಮಾಡಿ ಸ್ಟೀಮ್ ಅಲ್ಲ ಒಟ್ಟು ಬಿಸಿಯಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ ಮಕ್ಕಳೇ ನಂತರ ನಾವು ಹೋಗ್ತೇವೆ ಸಾರರಿಕ್ತ ಆಮ್ಲಗಳ ಜೊತೆ ಸಾರರಿಕ್ತ ಅಂದ್ರೇನು ದುರ್ಬಲ ಅದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಒಂದು ಸ್ಮಾಲ್ ಕಾಫಿ ಡಿಕಾಕ್ಷನ್ ತಗೊಂಡಿರ್ತೀವಿ ಅಂತ ತಿಳ್ಕೊಳ್ಳಿ ಜಾಸ್ತಿ ಕಾಫಿ ಪುಡಿ ಕಡಿಮೆ ನೀರು ಹಾಕಿದ್ರೆ ಅದು ತಿಕ್ಕಾಗಿ ಡಿಕಾಕ್ಷನ್ ಬರುತ್ತೆ ನೀವಂತೀರ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಅದೇ ಕಡಿಮೆ ಕಾಫಿ ಪುಡಿಗೆ ಜಾಸ್ತಿ ನೀರು ಹಾಕಿದ್ರೆ ನೀವು ಬರೀ ನೀರ್ ತರ ಇದ್ರೆ ಹೇಳ್ತೀರ ನೀರೇ ಜಾಸ್ತಿ ಇದೆ ಅಂತ ಹೇಳಿ ಹಾಗೆ ನಾವು ಉತ್ಪತ್ತಿ ಮಾಡಿದಂತಹ ಒಂದು ಆಮ್ಲಗಳನ್ನ ಯಾವುದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಆಮ್ಲಗಳಿಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ನೀರನ್ನು ಸೇರಿಸ್ತಾ ದುರ್ಬಲಗೊಳಿಸ್ತಾ ಹೋಗ್ತೇವೆ ಅನ್ನೋದನ್ನ ನಾವು ಹಿಂದಿನ ಅಧ್ಯಾಯದಲ್ಲಿ ಕಲ್ತಿದ್ದೀರಾ ಮಕ್ಕಳೇ ಅಂತಹ ಸಾರರಿಕ್ತ ಆಮ್ಲಗಳ ಜೊತೆ ಲೋಹಗಳು ಹೇಗೆ ವರ್ತಿಸ್ತವೆ ಓಕೆ ಸಿ ಸಾರರಿಕ್ತ ಆಮ್ಲಗಳ ಜೊತೆ ಲೋಹಗಳು ವರ್ತಿಸಿದಾಗ ಮಕ್ಕಳೇ ನೆನ್ಪಿಟ್ಟುಕೊಳ್ಳಿ ಅವುಗಳ ಲವಣಗಳನ್ನು ಉಂಟು ಮಾಡ್ತವೆ ಯಾವುಗಳ ಲೋಹಗಳ ಲವಣಗಳನ್ನು ಉತ್ಪಾದನೆ ಮಾಡ್ತವೆ ಮತ್ತು ಆಮ್ಲಗಳಿಂದ ಹೈಡ್ರೋಜನ್ ಅನ್ನ ಡಿಸ್ಪ್ಲೇಸ್ ಅಥವಾ ಸ್ಥಾನ ಪಲ್ಲಟ ಮಾಡ್ತದೆ ನಾವು ಇನ್ನೊಂದು ನೀವು ಚಿತ್ರವನ್ನ ನೋಡ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ನೋಡಿ ಮೆಗ್ನೀಷಿಯಂ ಹೇಗೆ ವರ್ತಿಸ್ತಾ ಇದೆ ಬಹಳ ವೇಗವಾಗಿ ವರ್ತಿಸ್ತಾ ಇದೆ ನೀವು ಇನ್ನೊಂದ್ಸತಿ ಅಬ್ಸರ್ವ್ ಮಾಡಬೇಕು ಮೆಗ್ನೀಷಿಯಂ ಹೇಗೆ ವರ್ತಿಸ್ತಾ ಇದೆ ಅಂದ್ರೆ ನೋಡಿ ಬಹಳ ವೇಗವಾಗಿ ವರ್ತಿಸಿ ಅಧಿಕ ಪ್ರಮಾಣದಲ್ಲಿ ಗುಳ್ಳೆಗಳು ಬರ್ತಾ ಇದೆ ಅದೇ ರೀತಿ ನೀವು ಈ ಒಂದು ಇದರಲ್ಲಿ ನೋಡಿದ್ರೆ ಚಿತ್ರಣದಲ್ಲಿ ನೋಡಿದ್ರೆ ನೀವು ಇಲ್ಲಿ ಜಿಂಕ್ ಅನ್ನ ಹಾಕಿದೆ ಜಿಂಕ್ ನೋಡಿ ಎಷ್ಟು ನಿಧಾನವಾಗಿ ವರ್ತಿಸ್ತಿದೆ ಒಂದ್ ಸ್ವಲ್ಪ ಗುಳ್ಳೆಗಳು ಬರ್ತಾ ಇದೆ ಈ ಗುಳ್ಳೆಗಳೇನು ಹೈಡ್ರೋಜನ್ ಬಿಡುಗಡೆ ಅಲ್ಲಿಗೆ ಲೋಹಗಳ ಜೊತೆ ಸಾರರಿಕ್ತ ಆಮ್ಲಗಳು ವರ್ತಿಸಿದಾಗ ಅವುಗಳ ಲವಣಗಳು ಮತ್ತು ಏನಾಗುತ್ತೆ ಹೈಡ್ರೋಜನ್ ನ ಬಿಡುಗಡೆ ನೆನ್ಪಿಟ್ಕೊಳ್ಳಿ ಲೋಹೀಯ ಲವಣಗಳ ಜೊತೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ನಾವು ಇದೇ ಒಂದು ಲೋಹಗಳು ಉದಾಹರಣೆಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ನಮ್ಮ ಪುಸ್ತಕದಲ್ಲಿ ಸಂಯೋಗಿಸಿದ ಸಮೀಕರಣಗಳನ್ನ ಬರೀರಿ ಅಂತ ಹೇಳಿ ಒಂದು ಪ್ಯಾರಾಗ್ರಾಫ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದೀವಿ ಯಾವ್ದಪ್ಪ ಅಂತಂದ್ರೆ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಸತು ಮತ್ತು ಕಬ್ಬಿಣ ಅವುಗಳ ಜೊತೆ ವರ್ತಿಸಿದಾಗ ಏನಾಗುತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ತಗೊಂಡ್ರೆ ಕ್ಲೋರೈಡ್ಗಳು ಗಂಧಕ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲ ತಗೊಂಡ್ರೆ ಸಲ್ಫೇಟ್ಗಳು ನೈಟ್ರಿಕ್ ಆಮ್ಲವನ್ನು ತಗೊಂಡ್ರೆ ಸಾಮಾನ್ಯವಾಗಿ ನೈಟ್ರೇಟ್ಗಳು ಅದೇ ಎಲ್ಲ ಲೋಹಗಳು ನೈಟ್ರಿಕ್ ಆಮ್ಲ ಜೊತೆ ದುರ್ಬಲ ನೈಟ್ರಿಕ್ ಆಮ್ಲ ಜೊತೆ ವರ್ತಿಸಲ್ಲ ಸಿ ಅದನ್ನೇ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೇನೆ ನಂತರ ಅದಕ್ಕೆ ಸಮದೋಗಿಸಿದ ಸಮೀಕರಣಗಳನ್ನ ನೋಡ್ತಾ ಇದ್ದೀರಾ ಮಕ್ಕಳೇ ಹೇಗೆ ಎಲ್ಲವೂ ನೋಡಿ ಎಂಜಿಸಿಎಲ್ ಟು ಎಎಲ್ ಸಿಎಲ್ ತ್ರೀ ಜೆಡ್ ಎನ್ ಸಿಎಲ್ ಟು ಎಫ್ಇ ಸಿಎಲ್ ತ್ರೀ ಎಫ್ಇ ಸಿಎಲ್ ಟು ಅಂತ ನೋಡ್ತಾ ಇದ್ದೀರಾ ಅಲ್ವಾ ಮಕ್ಕಳೇ ಸೊ ಇವೆಲ್ಲವೂ ಏನು ಕ್ಲೋರೈಡ್ನ ಲವಣಗಳು ಲೋಹದ ಕ್ಲೋರೈಡ್ಗಳು ಮೆಗ್ನೀಷಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಕ್ಲೋರೈಡ್ ಎಲ್ಲದರಲ್ಲೂ ಕೂಡ ನೀವು ಹೈಡ್ರೋಜನ್ ಬಿಡುಗಡೆಯನ್ನ ನೋಡ್ತಾ ಇದ್ದೀರಾ ಹಾಗಾಗಿ ಈ ಕ್ರಿಯೆಗಳನ್ನ ಸ್ಥಾನ ಪಲ್ಲಟ ಕ್ರಿಯೆಗಳು ಅಂತ ಹೇಳಿ ಕೂಡ ನಾವು ಕರಿತೇವೆ ನಂತರ ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆ ನಾನು ಈಗಾಗಲೇ ಹೇಳಿದಾಗ ಎಲ್ಲ ಲೋಹಗಳು ವರ್ತಿಸೋದಿಲ್ಲ ಯಾಕೆ
ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕ ಮಕ್ಕಳೇ ನೆನಪಿಟ್ಕೊಳ್ಳಿ ಅದೇನಾಗುತ್ತೆ ಅಂತಂದ್ರೆ ನೀವು ಯಾವುದಾದ್ರೂ ಲೋಹ ಹಾಕ್ತೀರಿ ನೈಟ್ರಿಕ್ ಆಮ್ಲ ಜೊತೆ ಅಲ್ಲಿ ಬಿಡುಗಡೆ ಆದಂತ ಹೈಡ್ರೋಜನ್ ಜೊತೆಗೇನೆ ಅಲ್ಲಿರುವ ಆಕ್ಸಿಜನ್ ಸೇರ್ಕೊಂಡು ನೀರು ಉತ್ಪತ್ತಿ ಆಗುತ್ತೆ ಸಮ್ ಟೈಮ್ಸ್ ಸೋ ಹಾಗಾಗಿ ನಾವು ದುರ್ಬಲ ನೈಟ್ರಿಕ್ ಆಮ್ಲ ಜೊತೆ ಎಲ್ಲಾ ಲೋಹಗಳು ಒಂದೇ ರೀತಿಯಾಗಿ ವರ್ತಿಸುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವುಗಳ ಜೊತೆ ವರ್ತಿಸತಕ್ಕಂತ ಎರಡು ಲೋಹಗಳ ಉದಾಹರಣೆಯನ್ನು ನಿಮ್ಮ ಪಠ್ಯದಲ್ಲಿ ಕೊಟ್ಟಿದ್ದಾರೆ ಒಂದು ಮೆಗ್ನೀಷಿಯಂ ಮತ್ತೊಂದು ಮ್ಯಾಂಗನೀಸ್ ಇದು ಸಾರಯುಕ್ತ ನೈಟ್ರಿಕ್ ಆಮ್ಲ ಜೊತೆ ವರ್ತಿಸಿದಾಗ ನಾನು ಹೇಳಿದೆ ನೈಟ್ರಿಕ್ ಆಮ್ಲಗಳನ್ನು ತಕೊಂಡಾಗ ನೈಟ್ರೈಟ್ಗಳು ಬರ್ತದೆ ಅಂತ ಹೇಳಿದೆ ಮಕ್ಕಳೇ ಸೋ ನೈಟ್ರೈಟ್ಗಳು ಈ ಲೋಹಗಳು ಮ್ಯಾಂಗನೀಸ್ ಮತ್ತು ಮೆಗ್ನೀಷಿಯಂ ಅವುಗಳ ನೈಟ್ರೈಟ್ಗಳನ್ನು ಉತ್ಪತ್ತಿ ಮಾಡಿ ಹೈಡ್ರೋಜನ್ ಅನಿಲವನ್ನು ಕೂಡ ಉಂಟು ಮಾಡ್ತವೆ ಈ ಹೈಡ್ರೋಜನ್ ಎಲ್ಲಿಂದ ಬಂತು ಆ ಆಮ್ಲದಲ್ಲಿ ಇದ್ದಂತಹ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸ್ತು ಇಲ್ಲಿ ನಾನು ತಗೊಂಡಿದ್ದೇನೆ ಮೆಗ್ನೀಷಿಯಂನ ನಾನು ಏನು ಎರಡು ಹೆಚ್ಚನ್ನು ಒತ್ತರಿ ಅಂತ ಹಾಕಿದ್ದಾನೆ ಅದು ಏನು ಅತಿಸಾರ ರಿಕ್ತ ಅಂದ್ರೆ ತುಂಬಾ ಡೈಲ್ಯೂಟ್ ತುಂಬಾ ದುರ್ಬಲ ಅದರೊಳಗೆ ಹಾಕಿದಾಗ ಮೆಗ್ನೀಷಿಯಂ ಸ್ವಲ್ಪ ಕ್ರಿಯಾಶೀಲ ಲೋಹ ಅದು ಮೆಗ್ನೀಷಿಯಂ ನೈಟ್ರೇಟ್ ಅನ್ನು ಉಂಟು ಮಾಡಿ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡ್ತದೆ ಆದ್ರೆ ಮ್ಯಾಂಗನೀಸ್ ಮೆಗ್ನೀಷಿಯಂ ಕೊಲ್ಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಕ್ರಿಯಾಶೀಲ ಆಗ ನಾನೇನ್ ಮಾಡ್ತಾನೆ ಸ್ವಲ್ಪ ಆ ಸಾರ ರಿಕ್ತತೆಯನ್ನ ಕಡಿಮೆ ಮಾಡ್ತಾನೆ ಅದಕ್ಕೆ ಮಧ್ಯಮ ಸಾರ ರಿಕ್ತ ಅಂತ ಕೊಡ್ತಾನೆ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಣುಗಳ ಸಂಖ್ಯೆನೂ ಜಾಸ್ತಿ ಮಾಡಿದ್ದೇವೆ ಆಗ ಮ್ಯಾಂಗನೀಸ್ ನೈಟ್ರೇಟ್ ಮತ್ತೆ ಹೈಡ್ರೋಜನ್ ಅನಿಲದ ಬಿಡುಗಡೆ ಆಗ್ತದೆ ಮಕ್ಕಳೇ ನೆನ್ಪಿಟ್ಕೊಳ್ಬೇಕು ಏನಲ್ಲ ಅಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಸಾರಯುಕ್ತ ನೈಟ್ರಿಕ್ ಆಮ್ಲ ಜೊತೆ ಬಹುತೇಕ ಲೋಹಗಳು ವರ್ತಿಸೋದಿಲ್ಲ ವರ್ತಿಸಿದಾಗ ಅಲ್ಲೇನಾಗುತ್ತೆ ಅಂತಂದ್ರೆ ವರ್ತಿಸಿದಾಗ ನಿಮ್ಗೆ ನೆನ್ಪಿರ್ಲಿ ಬಹುತೇಕ ಅನಿಲಗಳು ಬಿಡುಗಡೆ ಆಗುದಿಲ್ಲ ವರ್ತಿಸಲ್ಲ ಅಂತ ನಾ ಹೇಳಿದೆ ಲೋಹಗಳು ವರ್ತಿಸಿದಾಗ ಏನಾಗುತ್ತೆ ಹೈಡ್ರೋಜನ್ ಅನಿಲಗಳು ಬಿಡುಗಡೆ ಮಾಡಲ್ಲ ಅಂತಂದೆ ಯಾಕಂದ್ರೆ ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕ ನೆನ್ಪಿಟ್ಕೊಳ್ಳಿ ಹಾಗಾಗಿ ಹೈಡ್ರೋಜನ್ ನೀರಾಗಿ ಉತ್ಕರ್ಷಣೆ ಹೊಂದುತ್ತೆ ಈ ಒಂದು ಪಾಯಿಂಟ್ ಅನ್ನ ಕೂಡ ನೀವು ನೆನ್ಪಿಟ್ಕೊಳ್ಬಹುದು ನೋಡಿ ಇದರಲ್ಲಿ ಸಮದೋಗಿಸುವ ಸಮೀಕರಣಗಳು ಪುಸ್ತಕದಲ್ಲಿಲ್ಲ ನೀವು ಅಭ್ಯಾಸ ಮಾಡಿ ಅದೇ ರೀತಿ ಕೆಳಗಡೆದಕ್ಕೆ ಕಾರಣವನ್ನು ಕೂಡ ಅವರು ಕೇಳಬಹುದು ಈ ರೀತಿ ನಾವು ಪ್ರಶ್ನೆಗಳಿಗೆ ಸಿದ್ಧ ಆಗ್ಬೇಕಾಗುತ್ತೆ ನಂತರ ಮಕ್ಕಳೇ ಸಾರರಿಕ್ತ ಆಮ್ಲಗಳ ಜೊತೆ ನಾವು ಕೆಲವು ಲೋಹಗಳನ್ನ ಪ್ರತಿವರ್ತಿಸುವಂತೆ ಮಾಡಿದಾಗ ನಾನು ಯಾವ ಲೋಹ ಕ್ರಿಯಾಶೀಲ ಯಾವ ಲೋಹ ಕಡಿಮೆ ಕ್ರಿಯಾಶೀಲ ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ ಅದಕ್ಕೆ ಸಾರಯುಕ್ತ ಆಮ್ಲಗಳ ಜೊತೆ ನಾವು ಲೋಹಗಳ ವರ್ತನೆಯ ಆಧಾರದ ಮೇಲೆ ಅವುಗಳ ಕ್ರಿಯಾಶೀಲತೆ ಮಟ್ಟವನ್ನ ತಿಳಿತಾ ಹೋಗ್ತೇವೆ ನೋಡಿ ಫಾರ್ ಎಕ್ಸಾಂಪಲ್ ಲೋಹಗಳು ಸಾರಯುಕ್ತ ಆಮ್ಲಗಳ ಜೊತೆ ವರ್ತಿಸಿದಾಗ ಅನಿಲದ ಗುಂಡಗಳು ವೇಗವಾಗಿ ಬಿಡುಗಡೆ ಆಯ್ತು ಅನ್ಕೊಳ್ಳಿ ನೀವು ಹಾಕ್ತೀರಾ ಟಕ್ ಅಂತ ನೋಡ್ತೀರಾ ಬಿಡುಗಡೆಯನ್ನ ಹಾಗೆ ನೋಡಿದಾಗ ಮತ್ತೆ ಆ ಗುಳ್ಳೆಗಳು ಬಹಳ ವೇಗವಾಗಿ ಬಂದು ಹೊರಗೆ ಬಂದು ಬೆಂಕಿ ಗಿಂಕಿನ ಬೇಗ ಹತ್ಕೊಂಡ್ಬಿಡ್ತು ಅಂತ ತಿಳ್ಕೊಂಡ್ಬಿಡಿ ಅದಕ್ಕೆ ಅವಕಾಶ ಕೊಡಬಾರ್ದು ಆಗ ನಾವು ಹೇಳ್ತೀವಿ ಯಾವ ಲೋಹನ ನೀವು ಆ ಒಂದು ಆಮ್ಲದಲ್ಲಿ ಹಾಕಿದಿರೋ ಅದು ಅತಿ ಕ್ರಿಯಾಶೀಲತೆ ಹೊಂದಿದೆ ಅಂತ ನಮ್ಮ ಒಂದು ಕ್ರಿಯಾಶೀಲ ಸರಣಿ ಹೀಗಿರ್ತದೆ ನೋಡಿ ಈ ಒಂದು ಲೈನ್ನಲ್ಲಿ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಅಂದ್ರೆ ಅರ್ಥ ಏನು ಪೊಟ್ಯಾಷಿಯಂ ಎಲ್ಲದಕ್ಕಿಂತ ಕ್ರಿಯಾಶೀಲ ಅದೇ ರೀತಿ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಸಾಧಾರಣ ವೇಗದಿಂದ ಇದೆ ಅಂತ ತಿಳ್ಕೊಳ್ಳಿ ಆಗ ಅಲ್ಲಿ ವರ್ತಿಸಿದಂತ ಲೋಹಗಳು ಏನಾಗಿದೆ ಮಧ್ಯಮ ಕ್ರಿಯಾಶೀಲವಾಗಿವೆ ಅಂತ ಹೇಳಿ ಅರ್ಥ ನೆನ್ಪಿಟ್ಕೊಳ್ಳಿ ಉದಾಹರಣೆಗೆ ಸತು ನಂತರ ಕಬ್ಬಿಣ ನಂತರ ಸೀಸ ಅಂದ್ರೆ ಇದಿಷ್ಟನ್ನ ನೀವು ಪೊಟಾಷಿಯಂ ಇಂದ ಸೀಸದವರೆಗೆ ತಗೊಂಡ್ರೆ ಪೊಟಾಷಿಯಂ ಅತಿ ಕ್ರಿಯಾಶೀಲ ಸತು ಅದಕ್ಕೆ ಅಲ್ಯೂಮಿನಿಯಂ ಗಿಂತ ಕಡಿಮೆ ಕ್ರಿಯಾಶೀಲ ಅದೇ ಸತು ಸೀಸಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅದೇ ರೀತಿ ನಾವು ನೆಕ್ಸ್ಟ್ ಹೋಗ್ತೇವೆ ನೋಡಿ ನಿಧಾನವಾಗಿ ತುಂಬಾ ಹೊತ್ತಾದ್ಮೇಲೆ ಹೈಡ್ರೋಜನ್ ಬಿಡುಗಡೆ ಮಾಡೋದು ಕಂಡು ಬಂದ್ರೆ ಅಥವಾ ಹೈಡ್ರೋಜನ್ ಅನಿಲದ ಬಿಡುಗಡೆ ಆಗ್ಲೇ ಇಲ್ಲ ಅಂದ್ರೆ ಅವುಗಳನ್ನ ಏನಂತೀವಿ ನಾವು ಕ್ರಿಯಾಶೀಲ ಲೋಹ ಅಲ್ಲ ಉದಾಹರಣೆಗೆ ನಾನು ನಿಮ್ಗೆ ಒಂದು ಸರಣಿಯನ್ನ ಕೊಡ್ತೇನೆ ನೋಡಿ ತಾಮ್ರ ತಾಮ್ರ ಪಾದರಸ ಬೆಳ್ಳಿ ಮತ್ತು ಚಿನ್ನ ಅಲ್ಲಿಗೆ ನಿಮ್ಗೆ ಗೊತ್ತಾಗ್ತಾ ಇದೆ ಮೇಲಿಂದ ನೋಡ್ಕೊಂಡ್ ಬಂದ್ರೆ ಪೊಟಾಷಿಯಂ ಅತಿ ಹೆಚ್ಚು ಕ್ರಿಯಾಶೀಲ ಚಿನ್ನ ಎಲ್ಲದಕ್ಕಿಂತ ಕಡಿಮೆ ಕ್ರಿಯಾಶೀಲ ಅದರ ಅರ್ಥ ಇಲ್ಲಿ ಚಿನ್ನ ಪಾದರಸ ಅಥವಾ ಬೆಳ್ಳಿ ಇವು ದುರ್ಬಲ ಅಥವಾ ಸಾರರಿಕ್ತ ಆಮ್ಲಗಳ ಜೊತೆ ಸುಲಭವಾಗಿ ವರ್ತಿಸೋದಿಲ್ಲ ಅನ್ನೋದು ನಮಗೆ ಇಲ್ಲಿ ಮನನವಾಗ್ತದೆ ಲೋಹೀಯ ಲವಣದ ದ್ರಾವಣಗಳ ಜೊತೆ ಲೋಹಗಳ ಪ್ರತಿವರ್ತನೆಯನ್ನ ನಾನು ಮೊದಲೇ ಹೇಳಿದ ಹಾಗೆ ಕೆಲವು ಕ್ರಿಯಾಶೀಲ ಲೋಹಗಳಿವೆ ಕೆಲವು ಕ್ರಿಯಾಶೀಲವಲ್ಲದ ಲೋಹಗಳಿವೆ ಆದರೆ ಎಲ್ಲಾ ಲೋಹಗಳು ಒಂದೇ ಮಟ್ಟದ ಕ್ರಿಯಾಶೀಲತೆಯನ್ನು ಹೊಂದಿಲ್ಲ ಅನ್ನೋದಕ್ಕೆ ಮತ್ತೊಂದು ಪರೀಕ್ಷೆಯನ್ನು ನಾವು ಮಾಡುವಂತಹ ಒಂದು ಪ್ರತಿವರ್ತನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾಗ ಮಕ್ಕಳೇ ಈಗ ಉದಾಹರಣೆಗೆ ನೀವು ಈಗಾಗಲೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಬೀಕರ್ನಲ್ಲಿ ನೀಲಿ ಬಣ್ಣದ ದ್ರಾವಣವಿದೆ ಅದು ತಾಮ್ರದ ಸಲ್ಫೇಟ್ ದ್ರಾವಣ ಮತ್ತೊಂದು ಬೀಕರ್ನಲ್ಲಿ ಆ ನೀಲಿ ಬಣ್ಣ ಹೋಗಿದೆ ತಿಳಿ ಹೆಸರು ಬಂದಿದೆ ಅದು ತಾಮ್ರದ ಸಲ್ಫೇಟ್ ಇತ್ತು ಮೊದಲು ನಂತರ ಹಸಿರು ಬಣ್ಣಕ್ಕೆ ಯಾಕಾಗಿದೆ ಮಕ್ಕಳೇ ಈಗ ನೋಡಿ ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಏನ್ ಮಾಡಿದೆ ಒಂದು ಕಬ್ಬಿಣದ ಮಳೆಯನ್ನ ಹಾಕಿದೆ
ನಾನೇನ ಅದನ್ನ ಎಲೆಕ್ಟ್ರೋಪ್ಲೇಟಿಂಗ್ ಮಾಡ್ದೋ ಇನ್ನೊಂದು ಮಾಡ್ದೋ ಪೇಂಟ್ ಮಾಡ್ದೋ ಮಾಡಿ ನಾನು ತಾಮ್ರದ ಒಂದು ಪದರ ಮೂಡಿಸೋ ಅಗತ್ಯನೇ ಇಲ್ಲ ಇಲ್ಲಿ. ನಾನು ಮುಳುಗಿಸಿಬಿಟ್ರೆ ಸಾಕು, ಒಂದು ಅರ್ಧ ಗಂಟೆ ಇಟ್ಟು ನೋಡಿ ನೀವು ಮಳೆಯನ್ನು, ಅದರ ಮೇಲೆ ತಾಮ್ರದ ಬಣ್ಣದ ಒಂದು ಪದರನ್ನ ನೋಡ್ತೀರಿ ನೀವು. ಅಂದ್ರೆ ಅದೇ ಲೇಯರ್ ತಾಮ್ರದ ಶುದ್ಧ ತಾಮ್ರದ ಬಣ್ಣ ಹೇಗಿರುತ್ತೋ ಹಾಗೆ ಬಂದಿರುತ್ತೆ. ಹೀಗೆ ಆದರೆ ತಾಮ್ರ ಎಲ್ಲಿಂದ ಬಂತು? ಮೊದಲ ವಿಕರಣದಲ್ಲಿ ನೀಲಿ ಬಣ್ಣ ನೋಡ್ತಾ ಇದ್ದೀರಲ್ಲ, ಅಲ್ಲಿ ತಾಮ್ರದ ಅಯಾನುಗಳು, ಅದನ್ನ ಯಾರು ಎತ್ತಾಕಿದ್ದು ತೆಗೆದಾಕಿದ್ದು ತಾಮ್ರದ ಸಲ್ಫೇಟ್ ಇಂದ? ಕಬ್ಬಿಣ. ಅಂದ್ರೆ ಅರ್ಥ ಏನು? ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಹೇಗೆ ಗೊತ್ತಾಯ್ತು? ಯಾಕಂದ್ರೆ ಈ ಪ್ರಯೋಗದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಕಬ್ಬಿಣ ಏನನ್ನ ತಾಮ್ರದ ಅಯಾನನ್ನ ಸ್ಥಾನಪಲ್ಲಟಗೊಳಿಸಿದೆ. ಹಾಗಾಗಿ ನಮಗೆ ಕಬ್ಬಿಣವೇ ಹೆಚ್ಚು ಕ್ರಿಯಾಶೀಲ ತಾಮ್ರಕ್ಕಿಂತ ಅಂತ ಗೊತ್ತಾಗ್ತಾ ಇದೆ. ಅದನ್ನ ವೀಕ್ಷಣೆ ಮಾಡಿದಾಗ ನೀವು ಆ ಕಬ್ಬಿಣದ ಮಣೆಯಲ್ಲಿ ತಾಮ್ರದ ಪದರನ್ನ ಬಂದಿದ್ದನ್ನು ನೋಡ್ತೇವೆ. ಆ ನೀಲಿ ಬಣ್ಣದ ದ್ರಾವಣದಲ್ಲಿ ತಾಮ್ರದ ಅಯಾನು ಕಳೆದು ಹೋಗಿದೆ, ಅದು ಹಸಿರು ಬಣ್ಣಕ್ಕೆ ತಿರುಗುದನ್ನ ನಾವು ನೋಡಿದ್ದೇವೆ. ಹೀಗೆ ಲೋಹೀಯ ಲವಣದ ದ್ರಾವಣಗಳ ಜೊತೆಗೆ ಲೋಹಗಳು ಪ್ರತಿವರ್ತಿಸ್ತವೆ. ಅಂದ್ರೆ ಅರ್ಥ ಏನು? ಹೆಚ್ಚು ಕ್ರಿಯಾಪಟುತ್ವ ಹೊಂದಿದ ಧಾತುಗಳು ತನ್ನಗಿಂತ ಕಡಿಮೆ ಕ್ರಿಯಾಪಟುತ್ವ ಹೊಂದಿದ ಧಾತುಗಳನ್ನ ಏನ್ ಮಾಡ್ತವೆ? ದ್ರಾವಣ ಅಥವಾ ದ್ರವಿಸಿದ ಸಂಯುಕ್ತಗಳಿಂದ ಸ್ಥಳಾಂತರ, ಜಾಗ ಬದಲಾವಣೆ ಮಾಡೋದು. ಅರ್ಥ ಆಯ್ತಾ? ಹೀಗ್ ಮಾಡಿದ್ರೆ ನಾವೇನ್ ಹೇಳ್ತೇವೆ ಅಂತಂದ್ರೆ, ಮಕ್ಕಳ ನೆನ್ಪಿಟ್ಕೊಳ್ಳಿ, ಇದು ಏನು, ಯಾವುದು ಸ್ಥಳಾಂತರ ಮಾಡುತ್ತೋ ಅದು ಹೆಚ್ಚು ಕ್ರಿಯಾಶೀಲ, ಸ್ಥಳಾಂತರಗೊಳ್ಳುವುದು ಯಾವುದು ಅದು ಹೆಚ್ಚು ಕ್ರಿಯಾಶೀಲ ಅಲ್ಲ. ನೆಕ್ಸ್ಟ್ ನಾವು ಅಲೋಹಗಳ ಜೊತೆ ಲೋಹಗಳ ಪ್ರತಿವರ್ತನೆ. ಅಲೋಹಗಳ ಜೊತೆ ಲೋಹಗಳು ಸಾಮಾನ್ಯವಾಗಿ ಪ್ರತಿವರ್ತಿಸ್ಬಿಟ್ಟು ಏನ್ ಮಾಡ್ತವೆ? ಅಯಾನಿಕ್ ಸಂಯುಕ್ತಗಳನ್ನ ಉಂಟು ಮಾಡ್ತವೆ. ನಿಮ್ಗಾಗ್ಲೇ ಗೊತ್ತಿದೆ, ಲೋಹಗಳು ರಾಸಾಯನಿಕ ಕ್ರಿಯೆಗಳಲ್ಲಿ ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ತವೆ. ಅಲೋಹಗಳು ರಾಸಾಯನಿಕ ಕ್ರಿಯೆಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡ್ರೆ ಲೋಹಗಳು ಕಳೆದುಕೊಳ್ಳುತ್ತವೆ. ಲೋಹಗಳು ಎಲೆಕ್ಟ್ರಾನ್ ದಾನಿಗಳು, ಕ್ಯಾಟಯಾನ್ಗಳಾಗ್ತವೆ. ಅಲೋಹಗಳು ಎಲೆಕ್ಟ್ರಾನ್ ಸ್ವೀಕಾರಿಗಳು, ಆನಯಾನ್ಗಳಾಗ್ತವೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಅಲೋಹಗಳ ಜೊತೆ ಲೋಹಗಳ ಪ್ರಮಾಣಗಳು ವರ್ತಿಸ್ಬಿಟ್ಟು ನಮ್ಗೆ ಅಯಾನಿಕ್ ಸಂಯುಕ್ತಗಳನ್ನು ಕೊಡುತ್ತವೆ. ಇದನ್ನ ರಾಸಾಯನಿಕ ಗುಣಲಕ್ಷಣಗಳಲ್ಲೂ ಕೂಡ ನಾವು ನೋಡ್ಕೊಂಡ್ವಿ. ಉದಾಹರಣೆಗೆ ಲೋಹಗಳ ಪ್ರಮಾಣಗಳು ಏನ್ ಮಾಡ್ತವೆ? ಅವುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ದಾನ ಮಾಡ್ತವೆ, ಒಂದು ಅಥವಾ ಎರಡು ಅಥವಾ ಮೂರು. ಯಾರಿಗೆ? ಅಲೋಹಗಳ ಪ್ರಮಾಣಗಳಿಗೆ. ದಾನ ಮಾಡು ಅಥವಾ ವರ್ಗಾವಣೆ ಮಾಡುವುದು ಅಂತ ಹೇಳ್ತೇವೆ. ವರ್ಗಾವಣೆ ಮಾಡಿದಾಗ ಏನಾಗುತ್ತೆ? ಅವು ಯಾವುದು ದಾನ ಮಾಡ್ತು ಅಥವಾ ಕಳಕೊಳ್ತು ಅದು ಧನ ಅಯಾನ್ ಆಯ್ತು. ಯಾವುದು ಸ್ವೀಕಾರ ಮಾಡ್ತು ಋಣ ಅಯಾನ್ ಆಯ್ತು. ಅವೆರಡರ ನಡುವೆ ಒಂದು ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಕ ಬಂಧ ಅಂತ ಹೇಳಿ ಕರಿತೀವಿ ಮಕ್ಕಳೇ. ವಿರುದ್ಧ ಅಯಾನುಗಳು ಪ್ರಬಲ ಆಕರ್ಷಣ ಬಂಧದಿಂದ ಅವು ಸೇರಿಕೊಂಡು ಒಂದು ಹೊಸ ಸಂಯುಕ್ತವಾಗುತ್ತೆ. ಆ ಬಂಧವನ್ನ ನಾವು ಅಯಾನಿಕ್ ಬಂಧ ಅಂತೇವೆ. ಆ ಸಂಯುಕ್ತವನ್ನ ಅಯಾನಿಕ್ ಸಂಯುಕ್ತ ಅಂತೇವೆ. ಆ ಆಕರ್ಷಣ ಬಲವನ್ನ ಪ್ರಬಲ ವಿದ್ಯುತ್ ಸ್ಥಾಯಿ ಆಕರ್ಷಕ ಬಂಧ ಅಂತ ಹೇಳಿ ಕರಿತೇವೆ. ಇದೆಲ್ಲದೂ ಕೂಡ ಅಯಾನಿಕ್ ಸಂಯುಕ್ತಗಳ ಗುಣಗಳು. ಅರ್ಥ ಆಯ್ತಾ? ನಂತರ ಹೀಗೆ ವರ್ಗಾವಣೆ ಆಗುವುದರಿಂದಲೇ, ಯಾವುದೋ ವೇಲೆನ್ಸ್ ಎಲೆಕ್ಟ್ರಾನುಗಳ ವರ್ಗಾವಣೆ ಲೋಹದ ಪರಮಾಣು ಅಲೋಹದ ಪರಮಾಣುಗಳ ನಡುವೆ ಆದಾಗ ಏನಾದ ಅಯಾನುಗಳು ಉತ್ಪತ್ತಿಯಾಗಿ ಆ ಅಯಾನುಗಳ ನಡುವೆ ಬಂಧ ಉಂಟಾಗಿ ಹೊಸ ಅಯಾನಿಕ್ ಸಂಯುಕ್ತಗಳು ಉಂಟಾಗುವುದಕ್ಕೆ ಕಾರಣ ಆಗ್ತದೆ ಮಕ್ಕಳೇ. ನಂತರ ಈ ಹಾಗಾದ್ರೆ ಯಾಕೆ ದಾನ ಅಥವಾ ಸ್ವೀಕಾರ ಮಾಡಬೇಕು? ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಹೊಟ್ಟೆ ತುಂಬಿದ್ರೆ ನಾವು ಹೇಗೆ ಖುಷಿಯಾಗಿರ್ತೇವೆ, ತಟಸ್ಥವಾಗಿರ್ತವೋ, ಹೀಗೆ ಲೋಹದ ಪರಮಾಣುಗಳಾಗ್ಲಿ ಅಲೋಹದ ಪರಮಾಣುಗಳಾಗ್ಲಿ ಅವಕ್ಕೆ ಒಂದು ತಟಸ್ಥ ವಿನ್ಯಾಸ ಅಂತ ಹೇಳಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ತಟಸ್ಥ ವಿನ್ಯಾಸ ಅಂದ್ರೆ ಅರ್ಥ ಏನು? ಅಷ್ಟ ವಿನ್ಯಾಸ. ಓಕೆ, ಅವುಗಳ ವೇಲೆನ್ಸ್ ಕವಚಗಳಲ್ಲಿ ಅಷ್ಟ ವಿನ್ಯಾಸವನ್ನು ತಲುಪಿಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಈ ದಾನಿಸುವ ಅಥವಾ ಸ್ವೀಕರಿಸುವ ಪ್ರಕ್ರಿಯೆಗಳು ರಾಸಾಯನಿಕ ಕ್ರಿಯೆಗಳಲ್ಲಿ ಜರುಗುತ್ತೆ ಮಕ್ಕಳೇ. ಹೀಗೆ ಈ ಅಯಾನಿಕ್ ಸಂಯುಕ್ತಗಳಲ್ಲಿ ಪರಮಾಣುಗಳ ವರ್ಗಾವಣೆಯಿಂದ ಏನಾಗುತ್ತೆ, ಅಯಾನಿಕ್ ಸಂಯುಕ್ತಗಳು ಉಂಟಾಗುವಾಗ ಅವು ಜಡವಿನ್ಯಾಸವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ, ತಟಸ್ಥ ಸ್ಥಿತಿಯಲ್ಲಿ ನಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ನಂತರ ಅಯಾನಿಕ್ ಸಂಯುಕ್ತಗಳ ಅರ್ಥ ಏನಪ್ಪ? ಅಯಾನಿಕ್ ಸಂಯುಕ್ತಗಳು ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಆಗಬೇಕು, ಅದರ ಮೂಲಕ ಹೊಸ ಸಂಯುಕ್ತಗಳು ಅಥವಾ ಎಲೆಕ್ಟ್ರೋ ವೇಲೆಂಟ್ ಸಂಯುಕ್ತಗಳು ಉಂಟಾಗ್ತವೆ. ಈ ಒಂದು ವಿದ್ಯಮಾನವನ್ನು ನಾವು ಕರಿತೇವೆ, ಅಥವಾ ವಸ್ತುಗಳನ್ನ, ಯಾವುದು ಅಯಾನಿಕ್ ಬಂಧದಿಂದ ಉಂಟಾಗ್ತಕ್ಕಂತಹ ವಸ್ತುಗಳನ್ನು ನಾವು ಕರಿತೇವೆ ಅಯಾನಿಕ್ ಸಂಯುಕ್ತಗಳು. ನೆನ್ಪಿಟ್ಕೊಳ್ಳಿ, ಉದಾಹರಣೆಗೆ ನಿಮ್ಗೆ ನಾನು ಒಂದಷ್ಟು ಉದಾಹರಣೆ ಕೊಡ್ತಿದ್ದೀನಿ. ಸೋಡಿಯಂ ಕ್ಲೋರೈಡ್, ತಾಮ್ರದ ಸಲ್ಫೇಟ್, ಮೆಗ್ನೀಷಿಯಂ ಕ್ಲೋರೈಡ್, ಇನ್ನೂ ಬಹಳಷ್ಟು ಇದೆ ಮಕ್ಕಳೇ. ಉದಾಹರಣೆಗೆ ನಿಮಗಾಗ್ಲೇ ಗೊತ್ತಿರೋ ಹಾಗೆ ಲೋಹಗಳು ಎಲೆಕ್ಟ್ರಾನ್ ದಾನಿಗಳಾಗಿವೆ, ಇವುಗಳು ಕ್ಯಾಟಯಾನ್ ಅಂತ ಹೇಳಿ ಕರಿತೇವೆ. ಅಲೋಹಗಳು ಎಲೆಕ್ಟ್ರಾನ್ ಸ್ವೀಕಾರಿಗಳಾಗಿವೆ. ಈ ಸೋಡಿಯಂ ಕ್ಲೋರೈಡ್ ನಲ್ಲಿ ಅಯಾನಿಕ್ ಸಂಯುಕ್ತ, ಸೋಡಿಯಂ ಕ್ಲೋರೈಡ್ ಅನ್ನೋದೊಂದು ಅಯಾನಿಕ್ ಸಂಯುಕ್ತ, ಇದರಲ್ಲಿ ಹೇಗೆ ಉಂಟಾಗುತ್ತೆ ಅನ್ನೋದನ್ನ
ಒಂದು ಸ್ವಲ್ಪ ವೀಕ್ಷಣೆ ಮಾಡೋಣ ಮಕ್ಕಳೇ ನೆನಪಿಟ್ಕೊಳ್ಳಿ ಸೋಡಿಯಂ ಪರಮಾಣು ಸಂಖ್ಯೆ ಎಷ್ಟು 11 ಅದರ ಅರ್ಥ ಎಷ್ಟು ಅದರಲ್ಲಿ ನ್ಯೂಕ್ಲಿಯಸ್ ನಲ್ಲಿ ಏನಿದೆ 1 11 ಪ್ರೋಟಾನ್ ಇದೆ ನೆನಪಿಟ್ಕೊಳ್ಳಿ 12 ನ್ಯೂಟ್ರಾನ್ ಇರುತ್ತೆ ಪರಮಾಣು ರಾಶಿ 23 ಕೆ ಕವಚದಲ್ಲಿ 2 ಎಲ್ ಕವಚದಲ್ಲಿ 8 ಎಂ ಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ ಹಾಗೆ ಕ್ಲೋರಿನ್ ನಲ್ಲಿ ಪರಮಾಣು ಸಂಖ್ಯೆ 17 ಇದೆ ಕ್ಲೋರಿನ್ ಎಲೆಕ್ಟ್ರಾನ್ ವಿನ್ಯಾಸ ಏನಾಗುತ್ತೆ 2 8 7 ಮತ್ತೊಂದು ಗಮನ ಇಟ್ಕೊಳ್ಳಿ ನಿಮ್ಮ ಪ್ಯಾರಾಗ್ರಾಫ್ ಗಳನ್ನು ಓದುವಾಗ ಸೋಡಿಯಂ ಯಾವಾಗ ಎಲೆಕ್ಟ್ರಾನ್ ನ ಕಳ್ಕೊಳ್ತೋ ಎಲೆಕ್ಟ್ರಾನ್ 11 ಇರಲ್ಲ ನಿಮಗೆ ನೆನಪಿರಬೇಕು ಪ್ರೋಟಾನ್ ಸಂಖ್ಯೆ ಎಷ್ಟು ಇರುತ್ತೆ ಎಲೆಕ್ಟ್ರಾನ್ ಸಂಖ್ಯೆನೂ ಅಷ್ಟೇ ಇರುತ್ತೆ ಆದ್ರೆ ಈ ಅಯಾನಿಕ್ ಸಂಯುಕ್ತ ಉಂಟಾಗುವಾಗ ಪ್ರೋಟಾನ್ ಹಾಗೆ ಇರುತ್ತೆ ನ್ಯೂಕ್ಲಿಯಸ್ ನಲ್ಲಿ ಆದ್ರೆ ಏನಾಯ್ತು ಎಲೆಕ್ಟ್ರಾನ್ ಒಂದು ಕಡಿಮೆ ಆಯ್ತು ಯಾವಾಗ ನೋಡಿ Na+ ಅಂತ ಏನು ಕೊಡ್ತೇವೆ ಅದರಲ್ಲಿ 2 8 ಇದೆ ಏನೋ ಎಲೆಕ್ಟ್ರಾನ್ ಆದ್ರೆ ಪ್ರೋಟಾನ್ ಮೊದಲು ಎಷ್ಟಿತ್ತು ಅಷ್ಟೇ ಇರುತ್ತೆ ಹಾಗೆ ಈ ಕ್ಲೋರಿನ್ ಯಾಕೆ ಇಸ್ಕೊಳ್ಳುತ್ತೆ ನೋಡಿ ಹೊರಗಡೆ ಕವಚದಲ್ಲಿ ಎಂ ಕವಚದಲ್ಲಿ ಏನು ಎಲೆಕ್ಟ್ರಾನ್ ಜಡ ವಿನ್ಯಾಸದಲ್ಲಿ ಪದಕ್ಕೆ ಒಂದಾದ್ರೆ ಸಾಕು ಹಾಗಾಗಿ ಸೋಡಿಯಂ ನಿಂದ ಒಂದು ಎಲೆಕ್ಟ್ರಾನ್ ನ ಸ್ವೀಕಾರ ಮಾಡುತ್ತೆ ಸ್ವೀಕಾರ ಮಾಡಿ ಋಣ ವಿದ್ಯುತ್ ಅಂಶವನ್ನು ಪಡೆದು ಸಿ ಎಲ್ ಮೈನಸ್ ಆಗ್ತದೆ ಮಕ್ಕಳೇ ಅದರ ಬಂದು ನೀವು ಚಿತ್ರವನ್ನು ಇಲ್ಲಿ ನೋಡ್ತಾ ಇದ್ದೀರಿ ಓಕೆ ಮೇಲ್ಗಡೆ ನೀವು ನೀಲಿ ಕಲರ್ ನಲ್ಲಿ ನೋಡ್ತಾ ಇರತಕ್ಕಂಥದ್ದು ಸೋಡಿಯಂ ಪರಮಾಣು ಅಲ್ಲಿಂದ ಕ್ಲೋರಿನ್ ಹೇಗೆ ವರ್ಗಾವಣೆ ಆಗ್ತಾ ಇದೆ ವೇಲೆನ್ಸ್ ಎಲೆಕ್ಟ್ರಾನ್ ನೀವು ನೋಡ್ತಾ ಇದ್ದೀರಿ ನಂತರ ಮೆಗ್ನೀಷಿಯಂ ಕ್ಲೋರೈಡ್ ನಲ್ಲಿ ಅಯಾನಿಕ್ ಸಂಯುಕ್ತ ಉಂಟಾಗ್ತಕ್ಕಂಥದ್ದು ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಮಕ್ಕಳ ನೆನಪಿಟ್ಕೊಳ್ಳಿ ಮೆಗ್ನೀಷಿಯಂ ಪರಮಾಣು ಸಂಖ್ಯೆ 12 ಆದರೂ ಕೂಡ ವಿನ್ಯಾಸವನ್ನು ಬರ್ಕೊಂಡ್ರೆ 2 8 2 ನೋಡಿ ಕೆ ಕವಚದಲ್ಲಿ 2 ಇದೆ ಎಲ್ ಕವಚದಲ್ಲಿ 8 ಇದೆ ಎಂ ಕವಚದಲ್ಲಿ 2 ಇದೆ ಈ ಎರಡು ಎಲೆಕ್ಟ್ರಾನ್ಗಳನ್ನು ಇದೇನು ಮಾಡುತ್ತೆ ದಾನ ಮಾಡುತ್ತೆ ನಂತರ 2 ಎಲೆಕ್ಟ್ರಾನ್ ದಾನ ಮಾಡೋದ್ರಿಂದ ಎಂ ಜಿ 2 ಪ್ಲಸ್ ಆಗುತ್ತೆ ಓಕೆ ಹಾಗೆ ಕ್ಲೋರಿನ್ ಈಗಾಗಲೇ ತಿಳ್ಕೊಂಡಿದ್ದೀರಿ 17 ಎಲೆಕ್ಟ್ರಾನ್ ಇದೆ ಎಲೆಕ್ಟ್ರಾನ್ಗಳಿದೆ ವಿನ್ಯಾಸವನ್ನು ತಿಳ್ಕೊಂಡಿದ್ದೀರಿ ಇಲ್ಲೇನಾಗ್ತಾ ಇದೆ ನೋಡಿ ಹೊರಕವಚದಲ್ಲಿ ಸ್ಥಿರ ವಿನ್ಯಾಸ ಪಡೆಯೋದಕ್ಕೆ ಕ್ಲೋರಿನ್ಗೆ 1 ಬೇಕು ಅಂದ್ರೆ ಮೆಗ್ನೀಷಿಯಂ ಎಷ್ಟು ಕೊಡ್ತೀನಿ ಅಂತ ಹೇಳ್ತಿದೆ 2 ಅದಕ್ಕೆ ಏನಾಗುತ್ತೆ ಈ 2 ಎಲೆಕ್ಟ್ರಾನ್ಗಳನ್ನು ಇಸ್ಕೊಳ್ಳೋದಕ್ಕೆ ಕ್ಲೋರಿನ್ನ 2 ಪರಮಾಣುಗಳು ಬಂದು ಸೂತ್ರ ಏನಾಯ್ತು ಎಂ ಜಿ ಸಿ ಎಲ್ 2 ನೀವು ಇದನ್ನ ಮತ್ತೆ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ನೀವು ನೋಡಿ ಮಕ್ಕಳೇ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಚಿತ್ರವನ್ನ ಹೇಗೆ ಮೆಗ್ನೀಷಿಯಂ ನಿಂದ 2 ಕ್ಲೋರಿನ್ ಪರಮಾಣುಗಳಿಗೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ ನೋಡಿ ಇದು ಮೆಗ್ನೀಷಿಯಂ ಓಕೆ ಅಲ್ಲಿರ್ತಕ್ಕಂತ ಒಂದು ಪರಮಾಣು ಇಲ್ಲಿದೆ ಇನ್ನೊಂದು ಪರಮಾಣು ಇಲ್ಲಿದೆ ಅದ್ ನೋಡಿ ಹೇಗೆ 2 ಕ್ಲೋರಿನ್ ಪರಮಾಣುವಿನ ಒಂದು ಹೊರ ಕವಚಕ್ಕೆ ಹೋಗ್ತಾ ಇದೆ ಇಲ್ಲಿ ಎಂ ಜಿ ಸಿ ಎಲ್ 2 ನೋಡಿ ಇದಕ್ಕೂ ಕೂಡ ಅಷ್ಟವಿನ್ಯಾಸ ಇದೆ ಇದಕ್ಕೂ ಕೂಡ ಅಷ್ಟವಿನ್ಯಾಸ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಮೆಗ್ನೀಷಿಯಂ ನಿಂದ 2 ಎಲೆಕ್ಟ್ರಾನ್ ಕಳ್ಕೊಂಡಿರೋ ತೋರಿಸ್ತಾ ಇದೀವಿ ಇಲ್ಲಿ ಹೇಗೆ ಕ್ಲೋರಿನ್ 2 ಎಲೆಕ್ಟ್ರಾನ್ ಈಸ್ಕೊಳ್ತಿದೆ ಅನ್ನೋದನ್ನು ಕೂಡ ನೋಡ್ತಾ ಇದೀವಿ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ನೋಡ್ತಾ ಇದೀರಾ ನೋಡಿ ಇಲ್ಲಿ ಕ್ಲೋರಿನ್ 2 ಎಲೆಕ್ಟ್ರಾನ್ ಕಳ್ಕೊಳ್ತಾ ಇದೆ ಈಸ್ಕೊಳ್ತಾ ಇದೆ ನಂತರ ಅಯಾನಿಕ್ ಸಂಯುಕ್ತಗಳನ್ನು ಅದರ ಗುಣಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ ಇವುಗಳು ಘನಗಳಾಗಿರ್ತವೆ ಪವನ ಆಕರ್ಷಣವನ್ನ ಘನ ಸ್ಥಿತಿಯಲ್ಲಿರ್ತವೆ ಅದನ್ನ ಅಕಸ್ಮಾತ್ ಸ್ವಲ್ಪ ಒತ್ತಡ ಹಾಕಿದ್ರೆ ಪುಡಿ ಆಗುತ್ತೆ ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ ನೀವ್ ಅನ್ಕೊಂಡ್ರೆ ನಿಮ್ ಮನೆಯಲ್ಲಿರೋ ಉಪ್ಪು ಸ್ವಲ್ಪ ಲಟ್ಟಣಿಗೆ ತಗೊಂಡು ಅದ್ರ ಮೇಲೆ ಹಿಂಗೆ ಅರೇರಿ ಪುಡಿ ಆಗಲ್ವಾ ಹಾಗೆ ಒತ್ತಡ ಹಾಕಿದಾಗ ಪುಡಿ ಆಗುತ್ತೆ ಅಂತ ಅರ್ಥ ನಂತರ ಇವುಗಳನ್ನ ಕಾಯಿಸಿ ಕರಗಿಸಿ ಕುದಿಸ್ತೀನಿ ಅಂದ್ರೆ ಸಾಕಷ್ಟು ವಿದ್ಯುತ್ ಅನ್ನ ಕೊಡಬೇಕು ಅವನ್ನ ಕೊಡಬೇಕಾಗ್ತದೆ ನೀವು ಅದೇ ರೀತಿ ನೀರಿನಲ್ಲಿ ಸುಲಭವಾಗಿ ಕರಗುತ್ತೆ ಮನೆಯಲ್ಲಿ ಉಪ್ಪು ಕರಗುದನ್ನ ನೋಡಿದ್ದೀರಾ ನೀವೆಲ್ಲರೂ ಅದೇ ರೀತಿ ಘನ ಸ್ಥಿತಿಯಲ್ಲಿ ಅದು ವಿದ್ಯುತ್ ಅನ್ನು ಹರಿಯಲು ಬಿಡಲ್ಲ ದ್ರವಿಸಿದ ಅಂದ್ರೆ ಅದು ಕರಗಿರಬೇಕು ಅಥವಾ ಕರಗಿಸಿರಬೇಕು ನೀರಿನೊಳಗಡೆ ಕರಗಿಸಿದ್ರೆ ದ್ರಾವಣ ಕರಗಿದ ಅಂದ್ರೆ ಅದು ದ್ರವಿಸಿದ ಸ್ಥಿತಿಯಲ್ಲಿ ಇರಬೇಕು ಅದ್ರ ಮೂಲಕ ವಿದ್ಯುತ್ ಅನ್ನ ಹರಿಸ್ತಾವೆ ನೆನ್ಪಿಟ್ಕೊಳ್ಳಿ ಯಾಕೆ ಘನ ರೂಪದಲ್ಲಿ ನಾನು ವಿದ್ಯುತ್ ಹರಿಸೋದಕ್ಕಾಗುತ್ತಾ ಆಗಲ್ಲ ಯಾಕೆ ಅಂತಂದ್ರೆ ಅದ್ರ ಮೂಲಕ ವಿದ್ಯುತ್ ಅಯಾನುಗಳ ಯಾವಾಗ ಚಲನೆ ಇಲ್ವೋ ಅಯಾನುಗಳ ಚಲನೆ ಇಲ್ಲ ಅಂದ್ರೆ ವಿದ್ಯುತ್ ಪ್ರವಾಹ ಇಲ್ಲ ನೆನ್ಪಿಟ್ಕೊಳ್ಳಿ ಮಕ್ಕಳೇ ಅಯಾನುಗಳ ಚಲನೆ ಇಲ್ಲ ಅಂದ್ರೆ ವಿದ್ಯುತ್ ಪ್ರವಾಹ ಇಲ್ಲ ನಂತರ ಇದು ಪ್ರಮುಖವಾದಂತ ಗುಣಗಳು ಈ ರೀತಿ 4 ಪಾಯಿಂಟ್ಗಳನ್ನ ಬರೆದ್ರೆ ಅದು 2 ಅಂಕಗಳು ಮತ್ತೆ ಇದಕ್ಕೆ ಕಾರಣಗಳನ್ನು ಕೂಡ ನೀವು ಒತ್ಕೊಳ್ಬೇಕಾಗ್ತದೆ ಮಕ್ಕಳೇ ಇಲ್ಲಿ ನೋಡ್ತಿದ್ದೀರಾ ವಿದ್ಯುತ್ ಪ್ರವಾಹದ ಚಿತ್ರವನ್ನ ನೋಡಿ ಇದು ಪುಸ್ತಕದಲ್ಲಿರುವಂತಹ ಚಿತ್ರ ನಿಮ್ಮ ಒಂದು ಬಲಭಾಗದಲ್ಲಿರ್ತಕ್ಕಂಥದ್ದು ಈ ಚಿತ್ರವನ್ನ ಪರೀಕ್ಷಾ ದೃಷ್ಟಿಯಿಂದ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಇದೇ ದ್ರವಿಸಿದ ದ್ರಾವಣ ಓಕೆ ಸಿ ಇಲ್ಲಿ ನಾನು ಅಯಾನಿಕ್ಸ್ ಕಾಪರ್ ಸಲ್ಫೇಟ್ ಅನ್ನ ತಗೊಂಡಿದ್ದೇವೆ ಇಲ್ಲಿ ವಿದ್ಯುದಾಗ್ರಗಳು ಅಂತ ಹೇಳ್ತೇವೆ ಇದು ಬಲ್ಬ್ ಉರಿತಾ ಇರೋದನ್ನ ನೋಡ್ತಾ ಇದ್ದೀರಾ ಅದೇ ಇಲ್ಲಿ ನಿಮ್ಗೆ ಅಯಾನಿಕ್ ಸಂಯುಕ್ತವೇ ಸ್ವಿಚ್ ತರ ಕೆಲಸ ಮಾಡುತ್ತೆ ಇಲ್ಲೊಂದು ಬ್ಯಾಟ್ರಿಯನ್ನ ಇಡಲಾಗಿದೆ ಯಾವಾಗ ಇಲ್ಲಿ ಒಂದು ಸರ್ಕ್ಯೂಟ್ ಅನ್ನ ಪೂರ್ತಿ ಮಾಡಿದ್ದೇವೆ ಬಲ್ಬ್ ಗ್ಲೋ ಆಗಿದೆ ಇದರ ಅರ್ಥ ಏನು ದ್ರಾವಣದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ವಿದ್ಯುತ್ ಅನ್ನ ಪ್ರವಹಿಸುತ್ತವೆ ಅಂತ ಹೇಳಿ ಅರ್ಥ ಲೋಹಗಳನ್ನ ಶುದ್ಧ ರೂಪದಲ್ಲಿ ಪಡೆಯುವ ಒಂದು ಪ್ರಕ್ರಿಯೆಯನ್ನ ನಾವು ಕರಿತೀವಿ ಲೋಹೋದ್ಧರಣ
ಲೋಹವನ್ನು ಉದ್ಧರಿಸುವುದು ಶುದ್ಧ ರೂಪದಲ್ಲಿ ಪಡೆಯುವುದು ಅಥವಾ ಖನಿಜದಿಂದ ಬೇರ್ಪಡಿಸುವುದು ಎಲ್ಲಿ ಸಿಗುತ್ತೆ ಖನಿಜ ಸಂಪತ್ತು ಭೂಮಿಯ ತಗಟಗಳಲ್ಲಿ ನೋಡಿ ನೆಕ್ಸ್ಟ್ ಅದರ ಅರ್ಥ ಏನು ತಿಳ್ಕೊಳ್ತಾ ಹೋಗೋಣ ನಾನು ಅದನ್ನೇ ಕೊಟ್ಟಿದ್ದೇನೆ ನಿಮಗೆ ಭೂಮಿಯ ತಗಟನಲ್ಲಿ ಖನಿಜ ರೂಪದಲ್ಲಿ ಅಥವಾ ಸಂಯುಕ್ತ ರೂಪದಲ್ಲಿ ಸಿಗ್ತದೆ ಅಂತ ಲೋಹದ ಆಕರಗಳಿಂದ ನಾನು ಲೋಹವನ್ನು ಶುದ್ಧ ಲೋಹವನ್ನು ಬೇರ್ಪಡಿಸುವ ಕ್ರಿಯೆ ಇದು ಲೋಹೋದ್ಧರಣ ಅಂತ ಹೇಳಿ ಅರ್ಥ ನನಗೆ ಅದಿರುಗಳು ಅಂತ ಏನಂತ ಕರೀತೀನಿ ಯಾವ ಖನಿಜದಲ್ಲಿ ಲೋಹ ಅಥವಾ ಅಲೋಹದ ಒಂದು ಸಂಗ್ರಹ ಜಾಸ್ತಿ ಇರುತ್ತೋ ನಾನು ಅದನ್ನು ಅದಿರು ಅಂತ ಹೇಳಿ ಕರೀತೇನೆ ಓಕೆ ಹಾಗೇನೇ ನಾನು ಅದಿರುಗಳನ್ನು ಹೇಗೆ ವಿಂಗಡಿಸಬಹುದು ಗಂಧಕದ ಜೊತೆ ಸಂಯುಕ್ತ ರೂಪದಲ್ಲಿ ಸಿಕ್ಕಿದ್ರೆ ಸಲ್ಫೈಡ್ ಅದ್ರು ಆಕ್ಸಿಜನ್ ಅದರಲ್ಲಿ ಜಾಸ್ತಿ ಇತ್ತ ಆಕ್ಸೈಡ್ ಅದ್ರು ಕಾರ್ಬನೇಟ್ ಜೊತೆ ಸಿಕ್ತ ಕಾರ್ಬನೇಟ್ ಅದ್ರು ಹಾಗೆ ಅದರಲ್ಲಿ ನಮಗೆ ಯಾವ ಸಂಯುಕ್ತ ರೂಪದಲ್ಲಿ ಸಿಕ್ತದಂತ ಅದ್ರ ಮೇಲೆ ನಾವು ಅದಿರುಗಳನ್ನು ಹೆಸರಿಸ್ತಾ ಹೋಗ್ತೇವೆ ಅದಿರುಗಳ ಪುಷ್ಟೀಕರಣ ಈಗ ನಾವು ಭೂಮಿಯಿಂದ ತೆಗೆಯುವಾಗ ಎಷ್ಟೊಂದು ಕಲ್ಮಶಗಳು ಭೌತ ಕಲ್ಮಶಗಳು ಅಥವಾ ಭೌತಿಕ ಕಲ್ಮಶಗಳು ರಾಸಾಯನಿಕ ಕಲ್ಮಶಗಳು ಸಿಗ್ತದೆ ಏನ್ ಹಾಗಂದ್ರೆ ಭೌತ ಕಲ್ಮಶಗಳು ಅಥವಾ ಭೌತಿಕ ಕಲ್ಮಶಗಳು ಅಂದ್ರೆ ಮಣ್ಣು ಸಿಗುತ್ತೆ ಮರಳ ಸಿಗುತ್ತೆ ಇನ್ನೇನೋ ಸೇರ್ಕೊಂಡಿರುತ್ತೆ ಹಾಗೆನೆ ರಾಸಾಯನಿಕ ಕಲ್ಮಶಗಳು ನೋಡಿ ಈಗ ಸಲ್ಫೈಡ್ ಅದ್ರೆ ಅಂದ್ರೆ ಸಲ್ಫರ್ ಬೇಡ ನಂಗೆ ಅದ್ರ ಜೊತೆ ಕಾಪರ್ ಇದೆ ಅಂತ ಎತ್ಕೊಳ್ಳಿ ಕಾಪರ್ ಬೇಕು ಅವಾಗ ಸಲ್ಫೈಡ್ ಅಥವಾ ಸಲ್ಫರ್ ನನಗೆ ರಾಸಾಯನಿಕ ಕಲ್ಮಶ ಈ ರೀತಿ ಭೌತ ಹಾಗೂ ರಾಸಾಯನಿಕ ಕಲ್ಮಶಗಳನ್ನೆಲ್ಲ ತೆಗೆದು ನಾನು ಲೋಹದ ಅಥವಾ ಅಲೋಹದ ಅದನ್ನು ತಗೋಬಹುದು ನೀವು ಅದ್ರ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಅದನ್ನು ಪುಷ್ಟೀಕರಣ ಹೆಚ್ಚು ಮಾಡುವುದು ಸಾರ ವರ್ಧಿಸುವುದು ಏನ್ ಬೇಕೋ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು ಏನ್ ಬೇಡೋ ಅದನ್ನ ತೆಗಿತಾ ಹೋಗುವುದು ಉದ್ಧರಣೆ ಮಾಡುವ ವಿಧಾನಗಳನ್ನು ತಿಳ್ಕೊಳ್ಳೋಣ ಉದ್ಧರಣೆ ಮಾಡುವಾಗ ಅಥವಾ ಪುಷ್ಟೀಕರಣ ಮಾಡುವಾಗ ಕೆಲವು ಹಂತಗಳನ್ನ ಸಾಮಾನ್ಯಗಳನ್ನು ಅನುಸರಿಸ್ತೀವಿ ಒಂದು ಹುರಿಯುವಿಕೆ ಪುಡಿ ಮಾಡಿದ ಅದಿರುಗಳನ್ನ ಗಾಳಿಯ ಉಪಸ್ಥಿತಿಯಲ್ಲಿ ಉಷ್ಣದ ಉಪಸ್ಥಿತಿಯಲ್ಲಿ ಹುರಿಯೋದನ್ನ ನಾವು ಹುರಿಯುವಿಕೆ ಅಂತೀವಿ ಹೆಚ್ಚಿನ ಗಾಳಿ ಮತ್ತು ಉಷ್ಣತೆ ಬೇಕೇ ಬೇಕು ಅದನ್ನ ಪುಡಿಯನ್ನ ಹುರಿಯೋದನ್ನ ನಾವು ಆವಾಗ ನಾವು ಯಾವುದು ಗಾಳಿ ಜೊತೆ ಬೇಗ ಸಂಪರ್ಕ ಹೊಂದುತ್ತೋ ಅದು ಸೇರಿ ಹೊರಗೆ ಹೋಗಲಿ ಅನಿಲದ ರೂಪದಲ್ಲಿ ಅಂತ ಹುರಿಯುವಂತ ಕೆಲಸ ಮಾಡ್ತೇವೆ ನಂತರ ಕಾಸುವಿಕೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಪುಡಿ ಮಾಡಿದ ಅದರನ್ನ ಕಾಸೋದನ್ನ ನಾವು ಏನಂತ ಕರಿತೀವಿ ಕಾಸುವಿಕೆ ಹಾಗೆ ಮಾಡಿದಾಗ ಕೆಲವು ಸಂಯುಕ್ತಗಳು ವಿಭಜನೆಗೆ ಒಳಪಡುತ್ತವೆ ಮಕ್ಕಳೇ ಆಗ ನಾವು ಬೇಕಾದನ್ನ ಇನ್ನಷ್ಟು ನಾವು ಆಕ್ಸೈಡ್ಗಳ ರೂಪದಲ್ಲಿ ತೆಗೆದುಕೊಂಡು ಅದನ್ನು ಅಪಕರ್ಷದಿಂದ ಶುದ್ಧ ರೂಪದಲ್ಲಿ ಪಡಿತೇವೆ ಇಷ್ಟು ಅಂತ ನಾವು ಅಪಕರ್ಷಿಸುವಿಕೆ ಹುರಿಯುವಿಕೆ ಅಥವಾ ಕಾಸುವಿಕೆ ಮಾಡುತ್ತೀವಿ ಅಂತ ತಿಳ್ಕೊಳ್ಳಿ ಅವುಗಳಲ್ಲಿ ಅಕಸ್ಮಾತ್ ನಂಗೆ ಕೊನೆ ಮೇಲೆ ಉತ್ಪನ್ನ ಸಿಕ್ತು ಅದರಲ್ಲಿ ಆಕ್ಸಿಜನ್ ಇದೆ ನಂಗೆ ಆಕ್ಸಿಜನ್ ಬೇಡ ಬೇಡ ಅಂದಾಗ ಆಕ್ಸಿಜನ್ ಹೊರ ತೆಗೆಯೋದಕ್ಕೆ ನಾನು ಕೆಲವು ವಸ್ತುವನ್ನ ತಂದು ಅದನ್ನ ಹೊರಗೆ ಕಳಿಸ್ತೇನೆ ಅಥವಾ ತೆಗೆದು ಹಾಕ್ತೇನೆ ಅದನ್ನ ನಾವು ಅಪಕರ್ಷಿಸುವಿಕೆ ಅಂತ ಹೇಳಿ ಕರಿತೇವೆ ಈಗ ಉದಾಹರಣೆಗೆ ಸಿನ್ನಬಾರ್ ಇದು ಜಸ್ಟ್ ನೀವು ರೆಡಿ ಆಗ್ಬೇಕು ಅಂತಂದ್ರೆ ಹೇಗೆ ಶುದ್ಧ ರೂಪದಲ್ಲಿ ಪಡೆಯೋದು ಅಥವಾ ಪಾದರಸ ಸಿನ್ನಬಾರ್ನಿಂದ ಪಾದರಸವನ್ನ ಹೇಗೆ ಶುದ್ಧ ರೂಪದಲ್ಲಿ ಪಡೆಯೋದು ನಾನಾಗ್ಲೇ ಹೇಳಿದೆ ಸಿನ್ನಬಾರ್ ಅಂತಂದ್ರೆ ಏನು ಪಾದರಸದ ಸಲ್ಫೈಡ್ ನಾನು ಅದನ್ನ ಗಾಳಿಯಲ್ಲಿ ಹುರಿತೇವೆ ಹುರಿದಾಗ ಏನಾಗುತ್ತೆ ಪಾದರಸದ ಆಕ್ಸೈಡ್ ಸಿಗುತ್ತೆ ಸಲ್ಫರ್ ಡೈ ಆಕ್ಸೈಡ್ ಸಿಗುತ್ತೆ ಅದು ಹೊರಟೋಗ್ತದೆ ನಂತರದ ಪಾದರಸದ ಆಕ್ಸೈಡ್ ಅನ್ನು ನಾನೇನ್ ಮಾಡ್ತೀನಿ ಅದರಲ್ಲಿರೋ ಆಕ್ಸಿಜನ್ ಹೊರಗೆ ಹಾಕ್ಬೇಕು ಇಲ್ಲಿ ನಾನು ಈ ಆಕ್ಸೈಡ್ ತೆಗಿಲಿಕ್ಕೆ ಅಪಕರ್ಷಕಕಾರಿ ವಸ್ತು ಬೇಡ ನನಗೆ ನಾನು ಅದನ್ನ ಕಾಸುವಿಕೆಗೆ ಒಳಪಡಿಸಿದಾಗ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಆಕ್ಸಿಜನ್ ಮತ್ತು ಪಾದರಸ ಸಪರೇಟ್ ಆಗುತ್ತೆ ವಿಭಜನೆ ಆಗುತ್ತೆ ಶುದ್ಧ ರೂಪದಲ್ಲಿ ಸಿಗ್ತದೆ ನೆನಪಿಟ್ಕೊಳ್ಳಿ ಮಕ್ಕಳೇ ಈ ಒಂದು ಸಮೀಕರಣಗಳನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ಬರೀಬೇಕಾಗ್ತದೆ ಕಲಿಬೇಕಾಗ್ತದೆ ನೆಕ್ಸ್ಟ್ ಅದೇ ರೀತಿ ಸತುವಿನ ಬ್ಲೆಂಡ್ ಅಥವಾ ಸತುವಿನ ಸಲ್ಫೈಡ್ ಅದರಿಂದ ನಾವು ಹ್ಯಾಕ್ ಪಡಿಬಹುದು ಅದನ್ನ ಝೆಡ್ ಎನ್ ಎಸ್ ಅಂತ ಹೇಳಿ ಕರಿತೇವೆ ಸಲ್ಫೈಡ್ ಅದರಾಗಿರೋದ್ರಿಂದ ಮೊದಲು ಹುರಿಬೇಕು ಹುರಿದಾಗ ಏನಾಗುತ್ತೆ ಸಲ್ಫರ್ ಡೈಆಕ್ಸೈಡ್ ಉಂಟಾಗ್ತದೆ ಸತುವಿನ ಆಕ್ಸೈಡ್ ಉಂಟಾಗ್ತದೆ ಈಗ ನಾನೇನ್ ಮಾಡ್ತೀನಿ ಆ ಸಲ್ಫರ್ ಡೈಆಕ್ಸೈಡ್ ಹೊರಟಾಯ್ತು ಸತುವಿನ ಆಕ್ಸೈಡ್ ಬಂತು ಆಕ್ಸೈಡ್ ಅನ್ನು ತೆಗಿಬೇಕು ಅದಕ್ಕೆ ನಾವು ಕೋಕ್ ಅನ್ನು ಅಪಕರ್ಷಣಕಾರಿಯಾಗಿ ಬಳಸ್ತೇವೆ ಅಥವಾ ಕಾರ್ಬನ್ ಅನ್ನು ಅಪಕರ್ಷಣಕಾರಿಯಾಗಿ ಬಳಸ್ತೇವೆ ಆಗೇನಾಗುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಒಂದು ಸಮೀಕರಣವನ್ನು ಹಾಕಲಾಗಿದೆ ಹೇಗೆ ಅಲ್ಲಿ ಝೆಡ್ ಎನ್ ಎಸ್ ಸತುವಿನ ಸಲ್ಫೈಡ್ ಆಕ್ಸಿಜನ್ ಜೊತೆಗೆ ಹುರಿದಾಗ ಉಷ್ಣವನ್ನು ಬಳಸಿಕೊಂಡು ಹೇಗೆ ಸತುವಿನ ಆಕ್ಸೈಡ್ ಆಗಿದೆ ಮತ್ತು ಸಲ್ಫರ್ ಡೈಆಕ್ಸೈಡ್ ಹೋಗಿದೆ ಅಂತ ಅದೇ ರೀತಿ ಕೋಕ್ ಜೊತೆ ವರ್ತಿಸುವಂತೆ ಮಾಡಿದಾಗ ಅದೇನ್ ಮಾಡಿದೆ ಕಾರ್ಬನ್ ಮೊನಾಕ್ಸೈಡ್ ಆಗಿ ಆಕ್ಸಿಜನ್ ಹೊರಟೋಗಿದೆ ಅಂದ್ರೆ ಸತುವಿನ ಆಕ್ಸೈಡ್ ಅನ್ನ ಸತುವನ್ನಾಗಿ ಕೋಕ್ ಅಪಕರ್ಷಿಸಿದೆ ನೆನ್ಪಿಟ್ಕೊಳ್ಳಿ ಅದೇ ರೀತಿ ಸತುವಿನ ಕಾರ್ಬನೇಟ್ ಅಂತ ಒಂದು ಅದರ ಸಿಗ್ತದೆ ಅದರಿಂದ ನಾವು ಸತುವನ್ನ ಹೇಗೆ ಪಡಿಬಹುದು ಕಾರ್ಬನೇಟ್ ಅದರನ್ನು ಕೂಡ ನಾವು ಏನ್ ಮಾಡಬೇಕು ಕಾಸುವಿಕೆ ಒಳಪಡಿಸಬೇಕು ಸಲ್ಫೈಡ್ ಆದ್ರೆ ಸಲ್ಫೈಡ್ ಅದ್ರಾದ್ರೆ ಹುರಿದ್ವಿ ನಾವು ಇದು ಕಾಸುವಿಕೆಗೆ ಆಗ ಏನಾಯ್ತು ಮಕ್ಕಳೇ ನೋಡ್ಕೊಳ್ಳಿ ಕಾಸುವಿಕೆಗೆ ಒಳಪಡಿಸ್ತೀವಿ ಆಗ ಸತುವಿನ ಆಕ್ಸೈಡ್ ಬರುತ್ತೆ ಅತ್ಯಥಾವತ್ ಆಕ್ಸೈಡ್ ಬಂದ ತಕ್ಷಣ ಕೋಕನ್ನ ಬಳಸಿ ಅಪಕರ್ಷಣಕಾರಿಯಾಗಿ ಅದನ್ನ ಬಳಸಿಕೊಂಡು ನಾವು ಆಕ್ಸಿಜನ್ ಅನ್ನು ಹೊರಗೆ ತೆಗೆದು ಬಿಡ್ತೇವೆ ಆಗ ನನಗೆ ಶುದ್ಧ ರೂಪದಲ್ಲಿ ಏನ್ ಸಿಗ್ತದೆ ಈ ಒಂದು ಸತು ಸಿಗ್ತದೆ ಹೀಗೆ ನಮಗೆ ಸತು ಸಿಗುತ್ತಲ್ಲ ಶುದ್ಧ ರೂಪದಲ್ಲಿ ಅದನ್ನ ಎಲ್ಲಿ ಬಳಸ್ಕೊಳ್ತೀವಿ ಅಂದ್ರೆ ಕಬ್ಬಿಣವನ್ನ ಗ್ಯಾಲ್ವನೀಕರಣ ಅಂತ ಮಾಡ್ತಾರೆ ಮಕ್ಕಳೇ ಆ ಗ್ಯಾಲ್ವನೀಕರಣದಲ್ಲಿ ಬಳಸ್ತೇವೆ ನೆನ್ಪಿಟ್ಕೊಳ್ಳಿ ಹಾಗೆ ಈ ಆಕ್ಸೈಡ್ ಉಂಟ ಸಂಯುಕ್ತಗಳಲ್ಲಿ ಇರ್ತಕ್ಕಂಥ ಆಕ್ಸೈಡ್ಗಳನ್ನ ಹೊಡೆದೋರ್ಸೋದಕ್ಕೆ ಯಾವಾಗ್ಲೂ ಕೋಕ್ ಬಳಸೋದಕ್ಕಾಗಲ್ಲ ಕೆಲವೊಂದ್ಸತಿ ಅಲ್ಯೂಮಿನಿಯಂ ಈಗ ನಾನಿಲ್ಲಿ ಅಲ್ಯೂಮಿನಿಯಂನ ಮತ್ತು ಕಬ್ಬಿಣದ ಆಕ್ಸೈಡ್ನಿಂದ ಅಲ್ಯೂಮಿನಿಯಂನ ತೆಗಿಬೇಕು ಆಗ ನಾನು ಥರ್ಮೈಟ್ ಪ್ರಕ್ರಿಯೆ ಮಾಡ್ತೇನೆ ನೋಡಿ ಮಕ್ಕಳೇ
ಥರ್ಮೈಟ್ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಅನ್ನ ಅಲ್ಯೂಮಿನಿಯಂ ಜೊತೆ ತುಂಬಾ ಕಾಯಿಸಿದಾಗ ಅತಿ ಬಹಿರುಷ್ಟಕ ಕ್ರಿಯೆ ದ್ರವಿಸುತ್ತೆ. ದ್ರವಿಸಿದ ತಕ್ಷಣ ಏನಾಗುತ್ತೆ, ನೀರಾಗಿ ಬರುತ್ತೆ. ಹೀಗೆ ದ್ರವಿಸಿದ ಸ್ಥಿತಿಯಲ್ಲಿ ಈ ಎರಡರ ಉತ್ಪನ್ನವನ್ನ ಕಾಂಬಿನೇಷನ್ ಅಂದ್ರೆ ಎರಡು ಸೇರಿ ನಮಗೆ ಸಿಗ್ತದಲ್ಲ ಪಡ್ಕೊಳ್ಳೋದನ್ನ ನಾವು ಕರೀತೇವೆ ಥರ್ಮೈಟ್ ಪ್ರಕ್ರಿಯೆ. ಇದನ್ನ ನಾವು ಏನ್ ಮಾಡ್ತೇವೆ, ಈ ಒಂದು ಮಿಶ್ರಣವನ್ನ ಯಾವುದೋ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಕುದಿಸಿ ದ್ರವಿಸಿದ ಸ್ಥಿತಿಯಲ್ಲಿ ಇರತಕ್ಕಂತದ್ದು ತಗೊಂಡು ಯಾವ್ದಾರ ಯಂತ್ರಗಳ ಬಿಡಿಭಾಗಗಳ ಸಾಲ್ಡ್ರಿಂಗಿಗೋ ಅಥವಾ ಹಳಿಗಳ ಜೋಡಣೆ ರೈಲ್ವೆ ಹಳಿಗಳ ಜೋಡಣೆಯನ್ನ ನಾವು ಮಾಡಬಹುದು. ನೋಡಿ ಅದು ರಿಯಾಕ್ಷನ್. ಮತ್ತೆ ನೀವು ಪಕ್ಕದಲ್ಲಿ ಇಲ್ಲಿ ಚಿತ್ರವನ್ನು ನೋಡ್ತಾ ಇದ್ದೀರಾ, ಹಳಿಗಳ ಹೆಂಗ್ ಬಿಸಿ ಬಿಸಿ ದ್ರವವನ್ನು ಹುಯ್ತಾ ಇದ್ದಾರೆ ಹಳಿಗಳನ್ನ ಸೇರಿಸೋದಕ್ಕೆ, ಬಿಟ್ಟು ಹೋದಂಥದ್ದು ಏನಾದ್ರೂ ಸಮಸ್ಯೆ ಆದಂಥದ್ದನ್ನ ಜೋಡಣೆ ಮಾಡೋದಕ್ಕೆ, ಇದು ಥರ್ಮೈಟ್ ಪ್ರಕ್ರಿಯೆ. ನಂತರ ನಾವು ಮತ್ತೊಂದಕ್ಕೆ ಈ ಕ್ರಿಯೆಯಿಂದ ನಾವು ಈಗಾಗಲೇ ಹೇಳಿದಂಗೆ ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಮತ್ತು ಯಂತ್ರಗಳ ಬಿಡಿಭಾಗಗಳ ಜೋಡಣೆಯಲ್ಲಿ ಶುದ್ಧ ತಾಮ್ರವನ್ನು ಪಡೆಯುವ ವಿಧಾನ ನಿಮಗೆ ನಮ್ಗೆ ಗೊತ್ತಿದೆ. ಇದು ಅತಿ ಕ್ರಿಯಾಶೀಲ ಅಲ್ಲ, ಇದನ್ನ ವಿದ್ಯುತ್ ವಿಭಜನೆಯ ಮೂಲಕ ಪಡಿತಕ್ಕಂಥದ್ದು. ಇಲ್ಲಿ ನೀವು ಚಿತ್ರವನ್ನು ನೋಡ್ತಾ ಇದ್ದೀರಾ, ಈ ಚಿತ್ರದ್ದೇ ಒಂದು ರೂಪ ನಿಮ್ಮ ಪುಸ್ತಕದಲ್ಲಿ ಇದೆ. ಪರೀಕ್ಷಾ ದೃಷ್ಟಿಯಿಂದ ಚಿತ್ರವನ್ನ ಅಭ್ಯಾಸ ಮಾಡಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಶುದ್ಧ ತಾಮ್ರ ಕ್ಯಾಥೋಡ್ ಮೇಲೆ ಸಂಗ್ರಹ ಆಗುತ್ತೆ, ಅಶುದ್ಧ ವಿದ್ಯುತ್ ಅಂದ ಬಿಡುಗಡೆಗೊಂಡು ಆ ವಿದ್ಯುತ್ ಭಾಜದ ಮೂಲಕ ಚಲಿಸಿಬಿಟ್ಟು ಏನಾಗುತ್ತೆ, ಕ್ಯಾಥೋಡ್ ಮೇಲೆ ಸಂಗ್ರಹ ಆಗುತ್ತೆ. ಕ್ಯಾಥೋಡ್ ಮೇಲೆ ಎಲ್ಲಿವರೆಗೂ ಸಂಗ್ರಹ ಆಗುತ್ತೆ, ಆನೋಡ್ ನಲ್ಲಿ ಅಥವಾ ಧನಾಗ್ರದಲ್ಲಿ ಎಷ್ಟು ಶುದ್ಧ ತಾಮ್ರದ ಅಯಾನ್ಗಳಿದೆಯೋ ಸಂಪೂರ್ಣವಾಗಿ ಹೋಗುವವರೆಗೂ ವಿದ್ಯುತ್ ಹಾಯಿಸ್ತಾರೆ. ಶುದ್ಧ ತಾಮ್ರವನ್ನ ಕ್ಯಾಥೋಡ್ ಮೇಲೆ ಸಂಗ್ರಹ ಮಾಡ್ಕೊಳ್ತಾರೆ ಮಕ್ಕಳೇ. ಲೋಹಗಳ ನಶಿಸುವಿಕೆ ಅಂದ್ರೆ ಏನು, ಹಾಳಾಗ್ತಾ ಹೋಗೋದು, ಕರಗ್ತಾ ಹೋಗೋದು, ಪುಡಿ ಆಗ್ತಾ ಹೋಗೋದು ಹೇಗಾಗುತ್ತೆ ನೆನಪಿರಲಿ. ಕಾರಣ ಏನು ಅಂತ, ಲೋಹಗಳ ಮೇಲ್ಮೈ ಆಕ್ಸಿಜನ್ ಜೊತೆಗೇನೋ ಆಮ್ಲದ ಜೊತೆಗೇನೋ ಗಾಳಿಯಲ್ಲಿರ್ತಕ್ಕಂಥ ಘಟಕಗಳ ಜೊತೆ ಏನಾದ್ರು ವರ್ತಿಸಿದಾಗ, ಗಾಳಿಯಲ್ಲಿರ್ತಕ್ಕಂಥ ಗಂಧಕದ ಕಣಗಳ ಜೊತೆ ವರ್ತಿಸಿದಾಗ ಅವುಗಳ ಸಾಮರ್ಥ್ಯ ಕುಸಿಯುತ್ತೆ, ಬಣ್ಣ ಹೋಗುತ್ತೆ ಅಥವಾ ನಶಿಸಿ ಹೋಗುತ್ತೆ ಅಥವಾ ತುಕ್ಕಿಡಿಯುತ್ತೆ, ಹೊಳಪನ್ನ ಕಳೆದುಕೊಳ್ಳುತ್ತೆ. ಇದೆಲ್ಲ ನಶಿಸುವಿಕೆ ಮಕ್ಕಳೇ. ಉದಾಹರಣೆಗೆ ಬೆಳ್ಳಿಯ ಪಾತ್ರಗಳು ಕಪ್ಪಾಗುದನ್ನು ನೋಡಿದಿರಿ, ಯಾಕೆ, ಕಾರಣ ಏನಿಲ್ಲ, ಗಾಳಿಯಲ್ಲಿರ್ತಕ್ಕಂಥ ಗಂಧಕ. ಓಕೆ, ಗಂಧಕದ ಕಣಗಳ ಜೊತೆ ವರ್ತಿಸಿ. ಅದೇ ರೀತಿ ತಾಮ್ರವು ಗಾಳಿಯೊಂದಿಗೆ ವರ್ತಿಸಿ ಕಪ್ಪಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಕೆಲವೊಂದ್ಸತಿ ಹಸಿರು ಬಣ್ಣಕ್ಕೆ ತಿರುಗುವುದನ್ನು ನೋಡ್ತೀವಿ. ಇದು ಮೊದಲು ಆಕ್ಸಿಜನ್, ನಂತರ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ಆಕ್ಸೈಡ್ ಮತ್ತು ಕಾರ್ಬನೇಟ್ ಉಂಟಾಗುವುದು. ನಂತರ ನಾವು ನೋಡಬೇಕು ಕಬ್ಬಿಣ ತುಕ್ಕು ಹಿಡಿಯೋದನ್ನ. ಓಕೆ, ಗಾಳಿಯಲ್ಲಿರ್ತಕ್ಕಂಥ ತೇವಾಂಶ ಮತ್ತು ನೀರಿನ ಜೊತೆ ಇದ್ರ ಜೊತೆ ಬರ್ತು, ಯಾವುದೋ ಆಕ್ಸಿಜನ್ ಜೊತೆ ಬರ್ತು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಳ್ಳಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು ತಾಮ್ರ ಹೇಗೆ ಹಸಿರು ಬಣ್ಣಕ್ಕೆ ತಿರುಗಿರುದು, ಇಲ್ಲಿ ಕಂದು ಬಣ್ಣಕ್ಕೆ ತಿರುಗಿರೋದನ್ನ ನೋಡ್ತಾ ಇದ್ದೀರಾ ಮಕ್ಕಳೇ. ನಂತರ ನಾವು ಹೋಗ್ತೇವೆ ಲೋಹಗಳ ನಶಿಸುವಿಕೆಯನ್ನು ತಡೆಗಟ್ಟುವಂತಹ ವಿಧಾನಗಳು. ಬಣ್ಣ ಹಚ್ಚಬಹುದು, ಎಣ್ಣೆ ಹಚ್ಚೋದು, ಗ್ರೀಸ್ ಹಚ್ಚೋದು, ಇದೆಲ್ಲವೂ ಕೂಡ ವಿವಿಧ ವಿಧಾನಗಳಿವೆ. ಗಲ್ವನೀಕರಣ ಎಲ್ಲದು ಇದೆಲ್ಲ ಮಾಡೋದ್ರಿಂದ ನಾವು ಈ ತುಕ್ಕು ಹಿಡಿಯೋದು ಅಥವಾ ನಶಿಸುವಿಕೆಯನ್ನ ನಾವು ತಡೆಗಟ್ಟುವುದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಇಲ್ಲಿ ಪೇಂಟಿಂಗ್ ಮಾಡ್ತಾ ಇರೋದು ನೋಡ್ತಾ ಇದ್ದೀರಾ, ಇದು ಕ್ರೋಮಿಯಂ ಪ್ಲೇಟಿಂಗ್, ಕ್ರೋಮಿಯಂ ಲೇಪನ ಮಾಡಿರೋದು, ಇದು ಗಲ್ವನೀಕರಣ ಮಾಡಿರೋದು ಮಕ್ಕಳೇ. ತಗಡು ಕಬ್ಬಿಣದ ವಸ್ತುಗಳಲ್ಲಿ ನೆನ್ಪಿಟ್ಕೊಳ್ಳಿ. ಹೀಗೆಲ್ಲ ಮಾಡೋದ್ರಿಂದ ನಾವು ಲೋಹಗಳ ನಶಿಸುವಿಕೆಯನ್ನು ತಡೆಗಟ್ಟಬಹುದು. ಬಹಳ ಚೆನ್ನಾಗಿದೆ ಇದು ಆನೋಡೀಕರಣ, ಅದ್ರ ಬಗ್ಗೆ ಎಲ್ಲ ನೆನ್ಪಿಟ್ಕೊಳ್ಬೇಕು ನೀವು. ನೆಕ್ಸ್ಟ್ ಮಿಶ್ರ ಲೋಹಗಳು ಅಂದ್ರೆ ಏನು, ಆಯ್ತಾ, ಇದ್ರದ್ದು ಉಪಯೋಗ ಏನು ಅಂತ ತಿಳ್ಕೊಳ್ಳಿ. ಲೋಹ ಲೋಹಗಳ ಜೊತೆ ಅಥವಾ ಲೋಹವನ್ನ ಅಲೋಹಗಳ ಜೊತೆ ಬೆರೆಸ್ಬಿಟ್ಟು ಸಮರೂಪದ ಮಿಶ್ರಣವನ್ನ ನಮಗೆ ಗೊತ್ತೇ ಆಗಲ್ಲ. ಹಿತ್ತಾಳೆ ನೋಡಿದ್ರೆ ಅದರಲ್ಲಿ ತಾಮ್ರ ಇದೆ ಸತು ಇದೆ ಅಂತ ನಮಗೆ ಗೊತ್ತೇ ಆಗಲ್ಲ. ಹಾಗೆ ಗೊತ್ತಾಗದಲೇ ಇರುವಂತಹ ಸಮರೂಪದ ಮಿಶ್ರಣ ಘನ ದ್ರಾವಣವನ್ನ ನಾವು ಮಿಶ್ರ ಲೋಹಗಳು ಅಂತ ಹೇಳಿ ಕರಿತೇವೆ. ಮಿಶ್ರ ಲೋಹಗಳು ಮಾಡೋದ್ರಿಂದ ನಮ್ಗೇನು ಉಪಯೋಗ, ಗುಣ ಬದಲಾಯಿಸ್ತೀನಿ ಅಥವಾ ಗುಣಮಟ್ಟವನ್ನ ಹೆಚ್ಚು ಮಾಡ್ಕೊಳ್ತೀನಿ, ಬಾಳಿಕೆಯನ್ನ ಹೆಚ್ಚು ಮಾಡ್ಕೊಳ್ತೇನೆ, ಒರಿಜಿನಲ್ ಗುಣವನ್ನ ನಾವು ಬದಲಾಯಿಸ್ತೇವೆ ನಮ್ಮ ಉಪಯೋಗಕ್ಕೆ ತಕ್ಕ ಹಾಗೆ, ಅನೇಕ ಕಡೆಗಳಲ್ಲಿ ಬಳಸ್ಕೊಳ್ತೇವೆ, ಏನು ಗಟ್ಟಿ ಮಾಡಬಹುದು, ಹೀಗೆ ಅನೇಕ ಉಪಯೋಗಗಳಿಗೆ ನಾವು ಮಿಶ್ರಲೋಹಗಳನ್ನು ತಯಾರು ಮಾಡ್ತೇವೆ. ಉದಾಹರಣೆಗೆ ಮಿಶ್ರಲೋಹಗಳ ಅನುಕೂಲಗಳನ್ನು ನಾನು ಕೊಟ್ಟಿದ್ದೇನೆ. ಬೇಕಾದ ಗುಣಗಳನ್ನು ಪಡಿಬಹುದು, ತುಕ್ಕು ಹಿಡಿದಂತ ತಡೆಗಟ್ಟಬಹುದು, ಗಟ್ಟಿ ಆಗಿಸಬಹುದು. ನಾನು ಹೇಳಿದಂಗೆ ನನ್ನ ಉಪಯೋಗಕ್ಕೆ ತಕ್ಕಂಗೆ ನಾನು ಸಿದ್ಧವನ್ನು ಮಾಡ್ಕೊಳ್ಬಹುದು. ಪಾದರಸದ ಮಿಶ್ರಲೋಹಗಳನ್ನು ಸಾಮಾನ್ಯವಾಗಿ ಅಮಾಲ್ಗಮ್ ಅಂತ ಕರಿತೀವಿ. ಕಂಚು ಮತ್ತು ಹಿತ್ತಾಳೆಯನ್ನು ನಾವು ತಾಮ್ರದ ಮಿಶ್ರಲೋಹಗಳನ್ನಾಗಿ ಗುರುತಿಸಿದ್ದೇವೆ. ಅದೇ ತಾಮ್ರದ ಅಲ್ಲಿ ಕಾಮನ್ ಘಟಕ ಇರುತ್ತೆ. ಎಲ್ಲೆಲ್ಲಿ ಉಪಯೋಗಿಸ್ತೀವಿ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತವೆ. ಬೆಸಿಗೆ ಲೋಹದಲ್ಲಿ ಸೀಸಾ ಮತ್ತು ತವರದ ಮಿಶ್ರಣವಿದೆ. ಕೆಲವು ನೋಡಿ ನೀವು ನೋಡ್ತಾ ಇದ್ದೀರಾ, ಇದು ಹಿತ್ತಾಳೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ. ಅದೇ ರೀತಿ ಮಕ್ಕಳೇ ನಿಮ್ಗೆ ನೆನಪಿರಲಿ, ಇಲ್ಲಿ ನೀವು ಕಂಚನ್ನ ನೋಡ್ತಾ ಇದ್ದೀರಿ, ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀರಿ ಸಾಲ್ಡ್ರಿಂಗ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ ಮಕ್ಕಳೇ. ಹೀಗೆ ಮಿಶ್ರ ಲೋಹಗಳನ್ನ ನಾವು ಬಳಸ್ತೇವೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ವಿದ್ಯಾರ್ಥಿಗಳೇ, ಈ ಪಾಠವನ್ನ ನೀವು ಇದೇ ರೀತಿ ಸಂಪೂರ್ಣವಾಗಿ ಮನನ ಮಾಡ್ಕೊಳ್ಳಿ. ಬಹುತೇಕ ವಿಚಾರಗಳು ಇಲ್ಲಿ ಪೂರ್ತಿಯಾಗಿದೆ. ಪುಸ್ತಕವನ್ನ ಹಿಡಿದು ಅಭ್ಯಾಸ ಮಾಡಿ. ಬಿಟ್ಟು ಹೋದಂತಹ
ಕೆಲವು ಅಂಶಗಳನ್ನು ನೀವು ಕಲಿಯಿರಿ ಖಂಡಿತವಾಗಿ ನಿಮಗೆಲ್ಲರಿಗೂ ಕೂಡ ಅನುಕೂಲವಾಗುತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮಕ್ಕಳೇ ಧನ್ಯವಾದಗಳು ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಬೀದಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವಾ